ಹರಿ ನಮಃ ವಕ್ರದಂಡ ವಕ್ರದಂಡಮಹಾಕಾಯ ಕೋಟಿ ಸೂರ್ಯ ದೇವ ಸರ್ವ ಸರ್ವಕಾರ್ಯ ಸುಸರ್ವದ ನೆಲಮೊಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನತೆಗೆ ನಾರಾಯಣ ಗುರುಜಿ ಅವರಿಂದ ಅನೇಕ ನಮಸ್ಕಾರಗಳು ತಾರೀಕು ಇಪ್ಪತ್ತ್ನಾಲ್ಕು ಮೂರು ಎರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತಾರೀಕು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಈ ವಾರದ ಭವಿಷ್ಯ ಹನ್ನೆರಡು ರಾಶಿಯವರೆಗೆ ಹೇಗಿದೆ ಅಂತ ತಿಳ್ಕೊಳೋಣ ಮೊದಲನೇದಾಗಿ ಮೇಷರಾಶಿಯವರದು ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಭರಣಿ ನಕ್ಷತ್ರ ನಾಲ್ಕು ಪಾದ ಕೃತಿಕ ನಕ್ಷತ್ರ ಮೊದಲನೇ ಪಾದ ಇವಿಷ್ಟು ಮೇಷರಾಶಿಯವರದಾಗಿರುತ್ತೆ ಮೇಷರಾಶಿಯವರಿಗೆ ಇವರ ವಿಶೇಷವಾಗಿ ಶರೀರ ಸೌಖ್ಯ ವ್ಯಾಧಿ ಇಂಥವುಗಳು ಇರ್ತವೆ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಮತ್ತು ಭೂರಿ ಭೋಜನ ಈ ಥರ ಶರೀರ ಸಂಬಂಧಪಟ್ಟು ಉತ್ತಮವಾದ ಫಲಗಳು ಸಿಗ್ತವೆ ಹಾಗೂ ಶರೀರಕ್ಕೆ ಕೆಲವೊಮ್ಮೆ ಅತಿಯಾದ ಆಹಾರ ಸೇವನೆಯಿಂದ ತೊಂದರೆಗಳು ಸಹ ಉಂಟಾಗುತ್ತವೆ ಇವು ಮೊದಲನೇದು ಎರಡನೇದು ಸಂಪತ್ತು ಪೂರ್ತಿಯಾಗಿ ಅಭಿವೃದ್ಧಿ ಒಂದು ಕಡೆಯಿಂದ ಆಗುತ್ತೆ ಒಂದು ನೀಚ ಜನರಿಂದ ಕೆಟ್ಟ ಜನರಿಂದ ಅಥವಾ ಸ್ವಜಾತಿಯಿಂದ ಕೀಳು ಜಾತಿಯ ವರ್ಗದವರಿಂದ ಅಂದರೆ ಸ್ವಜಾತಿಯಿಂದ ಕನಿಷ್ಠ ಜಾತಿಯ ವರ್ಗದವರಿಂದ ಅನೇಕ ರೀತಿಯಲ್ಲಿ ಸಂಪತ್ತುಗಳು ಒದಗಿ ಬರ್ತವೆ ಹಾಗೂ ಭ್ರಾತೃತ್ವ ಸಹೋದರ ಸಹೋದರಿಯರಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತವೆ ಇದರಿಂದ ತೊಂದರೆಗಳು ಸಹ ಬರ್ತವೆ ಇದಕ್ಕೆ ಸರಿಸಮಾನವಾಗಿ ತೊಂದರೆಗಳು ಬಾರದೇ ಇರೋದಕ್ಕೆ ವಿಷ್ಣುವಿನ ಆರಾಧನೆಯನ್ನು ನೀವು ಮಾಡ್ತಿರೋ ಅಷ್ಟು ಉತ್ತಮ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟು ಇರುವಂಥ ದೋಷಗಳ ಬಗ್ಗೆ ಈ ರಾಶಿಯವರಿಗೆ ವಿಶೇಷವಾಗಿ ಹೆಣ್ಣಿನಿಂದ ತೊಂದರೆಗಳು ಮಕ್ಕಳಿಂದ ತೊಂದರೆಗಳು ಹೆಣ್ಣು ಮಕ್ಕಳಿಂದ ತೊಂದರೆಗಳು ಬರ್ತವೆ ಆದರೂ ಸಹ ಕುಲಕ್ಕೆ ಸಂಬಂಧಪಟ್ಟಿರುವಂಥ ಕುಲದೇವತೆಯಿಂದ ಬರುವಂಥ ಸಮಸ್ಯೆಗಳನ್ನು ಆರಾಧನೆ ಕುಲದೇವತೆಯ ಆರಾಧನೆಯನ್ನು ಮಾಡಿದಲ್ಲಿ ಈ ಸಮಸ್ಯೆಗಳು ಕಮ್ಮಿ ಮಾಡ್ಕೋಬೋದು ವಿದ್ಯಾರ್ಥಿ ಜೀವನಕ್ಕೆ ಉತ್ತಮವಾದ ಫಲ ಈ ಒಂದು ವಾರದಲ್ಲಿ ಸಿಗುತ್ತೆ ಹಾಗೂ ಸುಖ ಸಂತೋಷ ಶಾಂತಿ ನೆಮ್ಮದಿಯೂ ಸಿಗ್ತವೆ ಹಾಗೂ ಗಂಡು ಮಕ್ಕಳಿಂದ ಬರುವಂಥ ಸಮಸ್ಯೆಗಳು ಅನೇಕವಾಗಿರುತ್ತೆ ಗಂಡು ಮಕ್ಕಳಿಗೆ ಅನಾರೋಗ್ಯ ಆಗಿಬಿಟ್ಟು ಹಿರಿಯವರಿಗೆ ಸಮಸ್ಯೆಗಳು ಉದ್ಭವಿಸ್ಬೋದು ಹಾಗೂ ತಂದೆ ತಾಯಿಗಳ ಅನಾರೋಗ್ಯಕ್ಕೂ ಅವಕಾಶ ಆಗುತ್ತೆ ಹಾಗೂ ಕೆಟ್ಟ ಜನರಿಂದ ತೊಂದರೆಗಳಿಗೆ ಒಳಗಾಗ್ತೀರಾ ದುಷ್ಟದಿಂದ ಮೋಸಕ್ಕೆ ಹೋಗ್ತೀರಾ ಹಾಗೂ ಕೆಟ್ಟ ಜನರು ಎಷ್ಟು ಬರ್ತಾರೋ ಅವರನ್ನೆಲ್ಲ ದೂರ ಮಾಡೋಕ್ಕೆ ನೀವು ಗಣಪತಿಯ ಆರಾಧನೆ ಎಷ್ಟು ಮಾಡ್ತೀರೋ ಗಣಪತಿಗೆ ದುರ್ವಿಗಳನ್ನು ಎಷ್ಟು ಅರ್ಚನೆ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಷ್ಟು ಶತ್ರುಗಳು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದ್ರೂ ಎಷ್ಟೇ ಶತ್ರುಗಳು ಹಿಂಬಾಲಿಸ್ಕೊಂಡು ಬಂದ್ರೂ ಅವರೆಲ್ಲರೂ ನಿಮ್ಮಿಂದ ದೂರ ಹೋಗ್ತಾರೆ ಹಾಗೂ ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಇಚ್ಛಿತ ಪ್ರಕಾರ ಸುಖ ಸಂತೋಷ ನೆಮ್ಮದಿಗಳು ಸಿಗ್ತವೆ ಹಾಗೂ ಇನ್ನೂ ಒಂದು ಕಡೆ ಭೂಸಂಪತ್ತು ಸಿಗುತ್ತೆ ಇನ್ನೊಂದು ಕಡೆ ಸುವರ್ಣ ಸಿಗುತ್ತೆ ಇದು ಸಹ ಒಂದು ಪುರುಷರಿಗೂ ಆಗ್ಬೋದು ಸ್ತ್ರೀಯರಿಗೂ ಆಗ್ಬೋದು ಸ್ತ್ರೀಯ ಪುರುಷರಿಗೂ ಎಲ್ಲರಿಗೂ ಈ ಒಂದು ಫಲ ಸಿಗುತ್ತೆ ಹಾಗೂ ಸುಖ ಸಂತೋಷ ನೆಮ್ಮದಿ ಶಾಂತಿಯು ಉಂಟಾಗುತ್ತೆ ಶರೀರದಲ್ಲಿ ವ್ಯಾಧಿಗಳು ನೆಮ್ಮದಿ ಇಲ್ಲದೇ ಇರೋಂಥ ಜೀವನ ಹಾಗೂ ಶರೀರಕ್ಕೆ ಏನು ಸೌಖ್ಯಗಳಿದೆಯೋ ಅದೇ ರೀತಿ ಶರೀರಕ್ಕೆ ಒಂದು ಕಡೆಯಿಂದ ವೇದನೆಯೂ ಸಹ ಇದೆ ಇದು ಯಾರತ್ರೂ ಹೇಳ್ಕೊಳಕ್ಕಾಗಲ್ಲ ತೋರಿಸ್ಕೊಳೋಕ್ಕಾಗಲ್ಲ ಆ ರೀತಿ ಇರುತ್ತೆ ಆದರೂ ಭಯಪಡೋ ಅಗತ್ಯ ಇಲ್ಲ ಇನ್ನು ಪಿತ್ತ ವಿಕಾರಗಳಿಂದ ಸಮಸ್ಯೆಗಳು ಉಂಟಾಗ್ತವೆ ಇದ್ರ ಭಯ ಭಯಪಡುವಂಥ ಅಗತ್ಯ ಇಲ್ಲ ಸಾಮಾನ್ಯವಾಗಿ ಈ ವಾರದ ಕೊನೆಯಲ್ಲಿ ಈ ರೀತಿ ಸಂಭವನೀಯಗಳು ಇರುತ್ತವೆ ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿ ಹುಷಾರಾಗಿರಿ ಇದರಿಂದ ಬರುವಂಥ ಸಮಸ್ಯೆಗಳು ಸಹ ಕೊನೆ ಕಾಲದಲ್ಲಿ ದೂರ ಆಗ್ತವೆ ಕೊನೆಯಲ್ಲಿ ಈ ಒಂದು ವಾರದಲ್ಲಿ ಬುಧ ಗ್ರಹವು ರಾಶಿಯನ್ನು ಪ್ರವೇಶ ಮಾಡಿದಾಗ ಈ ಒಂದು ಸಮಸ್ಯೆಗಳು ನರವೇ ಸಮಸ್ಯೆಗಳು ಇಪ್ಪತ್ತೈದರಿಂದ ಈ ಇಪ್ಪತ್ತೈದು ಮೇಯಿಂದ ಸ್ವಲ್ಪ ಪ್ರಮಾಣ ಕಮ್ಮಿ ಆಗ್ತವೆ ಸುಧಾರಣೆಗಳು ಆಗ್ತವೆ ಹಾಗೂ ಆರೋಗ್ಯದ ಬಗ್ಗೆ ಉತ್ತಮವಾದ ಫಲವೂ ಸಿಗುತ್ತೆ ಇನ್ನು ಕುಟುಂಬದವರಿಂದ ಅನೇಕ ಸಮಸ್ಯೆಗಳು ಬರುವಂಥದ್ದು ಇದ್ದಿದ್ದರೂ ಸಹ ಅವುದ್ದೂರ ಆಗ್ತವೆ ಕುಟುಂಬದಲ್ಲಿರುವಂಥ ಅನೇಕ ಬೆಳವಣಿಗೆಗಳು ಉತ್ತಮವಾಗಿ ಸಾಗ್ತವೆ ಉತ್ತಮವಾದ ಫಲ ಸಿಗ್ತವೆ ಉತ್ತಮವಾದ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವು ಸಿಕ್ಬಿಟ್ಟು ಚೆನ್ನಾಗಿರ್ತಾರೆ ಆಮೇಲೆ ಉದ್ಯೋಗ ಕ್ಷೇತ್ರಕ್ಕೆ ಕಠಿಣವಾದ ಕೆಲಸಗಳು ಜಾಸ್ತಿ ಇರ್ತವೆ ಬಹು ಶ್ರಮ ಪಡುವಂಥ ಕೆಲಸ ವಿಶೇಷವಾಗಿ ಲಾಭ ಸಿಗುತ್ತೆ ಆದರೆ ಶ್ರಮ ಜಾಸ್ತಿ ಇದೆ ಮೊದಲಿರೋ ಕೆಲಸ ಉತ್ತಮವಾಗಿತ್ತು ಈಗ ಸಿಕ್ಕಿರೋ ಕೆಲಸ ಕಷ್ಟದಾಯಕವಾದ ಅಂತ ತಿಳ್ಕೊಬೋದು ಆದರೆ ಸಂಬಳ ಜಾಸ್ತಿ ಇದೆ ಆದರೂ ಕಷ್ಟ ಜಾಸ್ತಿ ಇದೆ ಇದರ ಬಗ್ಗೆ ಯೋಚನೆ ಮಾಡಿ ಮತ್ತು ನಿಮ್ಮ ಸ್ಥಾನದಲ್ಲಿ ಇರುವಂತಹ ಶಿವಶಕ್ತಿಗೆ ಸಂಬಂಧಪಟ್ಟಿರುವಂತಹ ದೇವತೆಯ ಆರಾಧನೆ ಹೆಚ್ಚಿಗೆ ಮಾಡ್ತಾ ಇದ್ದಲ್ಲಿ ಆ ಶ್ರಮಗಳು ಕಮ್ಮಿ ಆಗ್ತವೆ ಮತ್ತು ಭೂಸಂಪತ್ತು ವಿಶೇಷವಾಗಿ ಸಿಗುತ್ತೆ ಭೂಮಿಯಿಂದ ವಿಶೇಷವಾಗಿ ಲಾಭ ಸುವರ್ಣದಿಂದ ಲಾಭ ಸುವರ್ಣವನ್ನು ಹೊಂದ್ಕೊಂಡಿರ್ತೀರ ಚೆನ್ನಾಗಿ ಬಾಳ್ತೀರ ಹಾಗೂ ಲಾಭಕ್ಕೆ ದೇವರ ಮೇಲೆ ವಿಶೇಷವಾಗಿ ವ್ಯಕ್ತಿ ಶ್ರದ್ಧೆ ಹೇಗೆ ಇಟ್ಕೊಳ್ತೀರೋ ದೇವರು ಅದೇ ರೀತಿ ನಿಮಗೆ ಸೂಚನೆಯನ್ನು ಕೊಡ್ತಾನೆ ಅದರಿಂದ ನೀವು ಮನಸ್ಪೂರ್ವಕವಾಗಿ ಇದನ್ನೇ ಆಗತ್ತೆ ಇದೇ ಆಗತ್ತೆ ಅಂತ ತಿಳ್ಕೊಂಡಿದ್ದಲ್ಲಿ ಅದು ಖಂಡಿತವಾಗಿಯೂ ನಿಮಗೆ ಸಾಧ್ಯ ಆಗುತ್ತೆ ಅದಕ್ಕೆ ಕಾರಣ ನಿಮ್ಮ ಮನೆಯ ಕುಲದೇವತೆಯೇ ಆಗಿರುತ್ತೆ ಕುಲದೇವತೆಯ ಆಧಾರ ಕುಲದೇವತೆಯ ಆರಾಧನೆ ಕುಲದೇವತೆಗೆ ಕೆಂಪು ಪುಷ್ಪಗಳು ಹಾಗೂ ಎಣ್ಣೆ ದೀಪಕ್ಕೆ ಕೊಡೋದು ಇವನ್ನು ಮಾಡಿ ಇದರಿಂದ ಉತ್ತಮವಾದ ಫಲ ಸಿಗುತ್ತೆ ಉತ್ತಮವಾಗಿ ಭೋಗಭಾಗ್ಯವನ್ನು ಅನುಭವಿಸ್ತೀರ ಹಾಗೂ ತಂದೆಯ ಅನಾರೋಗ್ಯಕ್ಕೆ ಅವಕಾಶವಾಗಿರುವಾಗ ನೀವು ಶಿವನ ಆರಾಧನೆಯನ್ನು ಮಾಡಿದರೆ ಆ ಅನಾರೋಗ್ಯವನ್ನು ಸಹ ಕಮ್ಮಿ ಮಾಡ್ಕೋಬೋದು ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ಕಾಲಿನ ಹೆಬ್ಬೆರಳಿಗೆ ಎಡಕಾಲಿನ ಹೆಬ್ಬೆರಳಿಗೆ ಗಂಡಸರಿಗೆ ತೊಂದರೆ ಆಗುವಂಥದ್ದು ಸನ್ನಿವೇಶ ಇದೆ ನೋವುಗಳಾಗ್ತವೆ ಅದರಿಂದ ಸಮಸ್ಯೆಯನ್ನು ಅನು ಅನುಭವಿಸ್ತೀರ ಹಾಗೂ ಹೆಂಗಸರಿಗೆ ಎಡ ಬಲಕಾಲಿನ ಪಾದಕ್ಕೆ ತೊಂದರೆಗಳು ಆಗುವಂಥದ್ದು ಇವೆ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಏನೇ ಸಮಸ್ಯೆ ಬಂದರೂ ನಿಮ್ಮ ಮನೆ ದೇವರು ಇಷ್ಟ ದೇವರು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೂ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಯಾವ ಸಮಸ್ಯೆನೂ ಬರಲ್ಲ ಈ ಒಂದು ಮೇಷರಾಶಿಗೆ ಮೇಷಲಗ್ನವೇ ಆಗಿದ್ದಲ್ಲಿ ಇವರಿಗೆ ಖಾಲಿಗೆ ಸಮಸ್ಯೆಗಳು ಬರ್ತವೆ ಆದ್ರೂ ತೊಂದರೆಗಳೇನು ಆಗಲ್ಲ ರಕ್ಷಣೆ ಸಿಗುತ್ತೆ ದಶಾಭುಕ್ತಿಗಳು ಉತ್ತಮವಾಗಿದ್ದಲ್ಲಿ ಉತ್ತಮವಾದ ಶುಭ ಫಲವೇ ಸಿಗುತ್ತೆ ಈ ಲಗ್ನಕ್ಕೆ ರವಿಯು ವ್ಯಯದಲ್ಲಿ ಮೇಷ ಲಗ್ನವಾಗಿದ್ದರೆ ರವಿಯು ವ್ಯಯದಲ್ಲಿರ್ತಾನೆ ದಶಮಾಧಿಪತಿ ಲಾಭದಲ್ಲಿ ಇದ್ದಾಗ ಲಾಭದಲ್ಲಿ ಇದ್ದು ಲಗ್ನವನ್ನು ನೋಡ್ತಾ ಇರುವಾಗ ನಿಮ್ಮ ಮನೆಯ ದೇವರು ಇಷ್ಟ ದೇವರು ಹಾಗೂ ಕುಲದೇವರ ಆರಾಧನೆ ಎಷ್ಟು ನೀವು ಮಾಡುತ್ತಿರೋ ಅಷ್ಟು ಅಷ್ಟು ಶುಭ ಫಲಗಳು ನಿಮಗೆ ಸಿಗ್ತವೆ ವಿಶೇಷವಾಗಿ ಸಂಪತ್ತಿನಲ್ಲಿ ಅಭಿವೃದ್ಧಿ ಹೊಂದ್ಕೊಂಡಿರ್ತೀರಾ ಬಂಗಾರವನ್ನು ಕೊಂಡ್ಕೊಳ್ತೀರಾ ಸಂಪತ್ತನ್ನು ಕೊಂಡ್ಕೊಳ್ತೀರಾ ಬ್ಯಾಂಕಿನ ಖಾತೆಯಲ್ಲಿ ವಿಶೇಷವಾಗಿ ಹಣಗಳು ಇರುವಂತಹ ಅಂದರೆ ಶೇಖರಣೆಯ ಆಗುವಂಥ ಒಂದು ಕಾಲವು ಈ ವಾರ ನಿಮ್ಮದಾಗಿದೆ ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ವಿಶೇಷವಾಗಿ ಲಾಭವನ್ನು ಪಡ್ತೀರ ರೈತರು ಸಹ ವಿಶೇಷವಾಗಿ ಲಾಭ ಈ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಉತ್ತಮವಾದ ಫಲವನ್ನು ಪಡ್ಕೊಳ್ತೀರ ಉತ್ತಮವಾದ ಲಾಭವನ್ನು ಪಡ್ಕೊಳ್ತೀರ ಮಾವು ಹಲಸು ಇವುಗಳಿಂದ ಅಧಿಕ ಲಾಭವನ್ನು ಪಡ್ಕೊಳ್ಳುವಂಥ ಸನ್ನಿವೇಶ ಇದು ನಿಮ್ಮಲ್ಲಿದೆ ಪಡ್ಕೊಳ್ಳಿ ಹಾಗೂ ಸರಕಾರಿ ವೃತ್ತಿ ಜೀವನದಲ್ಲಿ ಇದ್ದಂಥವರಿಗೆ ವಿಶೇಷವಾಗಿ ನಷ್ಟ ಕಷ್ಟಗಳು ವಿಶೇಷವಾಗಿ ಇರ್ತವೆ ಸ್ವಲ್ಪ ಜಾಗ್ರತೆ ಅಧಿಕಾರಿಗಳಿಂದ ಬರುವಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ನೀವು ಕಾಲಾವಕಾಶ ಬೇಕಾಗುತ್ತೆ ಕಾಯ್ತರಿ ಮನದೇವರನ್ನು ಆರಾಧಿಸಿ ಹಾಗೂ ದುರ್ಗಿಯನ್ನು ಆರಾಧನೆಯನ್ನು ಮಾಡಿದಲ್ಲಿ ನಿಮ್ಮಲ್ಲಿ ಇರುವಂಥ ದೋಷಗಳು ದೂರ ಆಗ್ತವೆ ನಿಮಗೆ ಬರುವಂತಹ ಒಂದು ಉದ್ಯೋಗ ಕ್ಷೇತ್ರಕ್ಕೆ ತೊಂದರೆಗಳು ಸಹ ದೂರ ಆಗಿಬಿಟ್ಟು ಒಳ್ಳೆಯದಾಗುತ್ತೆ ಇದಿಷ್ಟು ಮೇಷರಾಶಿಯವರ ಈ ವಾರದ ಭವಿಷ್ಯ ಇದಾಗಿದೆ ಇನ್ನು ವೃಷಭ ರಾಶಿಯವರದು ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಹಾಗೂ ರೋಹಿಣಿ ನಕ್ಷತ್ರ ನಾಲ್ಕು ಪಾದಗಳು ಮೃಗಶಿರ ನಕ್ಷತ್ರ ಎರಡು ಪಾದಗಳು ವೃಷಭ ರಾಶಿಯವರದ್ದಾಗಿರುತ್ತೆ ಈ ರಾಶಿಯವರು ವಿಶೇಷವಾಗಿ ಧೈರ್ಯವಂತರು ಶೂರರು ಸಾಹಸರಾಗಿರ್ತಾರೆ ಮನೋವ್ಯಾಧಿಗಳು ತುಂಬ ದೂರವಾಗಿರ್ತವೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಪಡೆಯುವಂಥ ಕಾಲ ಇವರದ್ದು ಇದು ಕೆಲವು ದಶಾಭಕ್ತಿಗಳು ಕೆಟ್ಟದಾಗಿದ್ದಾಗ ಇವರಿಗೆ ತೊಂದರೆಗಳು ಬರ್ತವೆ ಮನಸ್ಸು ಸರಿ ಇರಲ್ಲ ನೆಮ್ಮದಿ ಇರಲ್ಲ ಶಾಂತಿಯೂ ಇರೋಲ್ಲ ಚಂಚಲತೆಗಳು ವಿಶೇಷವಾಗಿ ಇರುತ್ತವೆ ಯಾವ ಯಾವ ಲಗ್ನ ಯಾವ ನಕ್ಷತ್ರ ಇದಕ್ಕನುಸಾರವಾಗಿ ಯಾವ ಒಂದು ದಶಾಭಕ್ತಿ ಇದೆಯೋ ಅದಕ್ಕನುಸಾರವಾಗಿ ಪ್ರತಿಯೊಂದು ರಾಶಿಗೂ ಅವರವರಿಗೆ ಫಲಗಳು ಸಿಗ್ತವೆ ಆದರೂ ಇವಾಗ ಇರುವಂಥ ಗೋಚರಿ ಗ್ರಹದಗಳ ಆಧಾರವಾಗಿ ಸಾಮಾನ್ಯವಾಗಿ ಇಪ್ಪತ್ತ ಏಳನೇ ತಾರೀಕಿನಿಂದ ಇವರಿಗೆ ಮೂವತ್ತನೇ ತಾರೀಕಿನವರೆಗೂ ತುಂಬ ಚೆನ್ನಾಗಿದೆ ಅಲ್ಲಿವರೆಗೂ ಈ ಒಂದು ಸುಖ ಸಂತೋಷ ಶಾಂತಿ ನೆಮ್ಮದಿ ಇವು ಪಡ್ಕೊಂಡು ಬಾಳುವಂಥ ಕಾಲ ಉದ್ಯೋಗ ಕ್ಷೇತ್ರದಲ್ಲಿ ವಿಚಿತ್ರವಾದ ಲಾಭವನ್ನು ಪಡ್ಕೊಳ್ಳುವಂಥ ಯೋಗ ಇದೆ ಯಾರಿಗೋ ಸಿಗುವಂಥ ಕೆಲಸ ನಿಮಗೆ ಸಿಗುವಂಥದ್ದು ಒಂದು ಅವಕಾಶ ಇದೆ ಆದ್ದರಿಂದ ಸ್ವಲ್ಪ ಜಾಗೃತರಾಗಿದ್ದು ನಿಮ್ಮ ಮನೆ ದೇವರ ಆರಾಧನೆ ಶಿವನ ಆರಾಧನೆ ಮಾಡಿದಲ್ಲಿ ಖಂಡಿತವಾಗಿಯೂ ನಿಮಗೆ ಈ ವಾರದಲ್ಲಿ ಉತ್ತಮವಾದ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಅಥವಾ ಉದ್ಯೋಗದಲ್ಲಿ ಇದ್ದಂಥವರಿಗೆ ಉನ್ನತ ಮಾರ್ಗ ಉನ್ನತ ಮಟ್ಟವೂ ಸಹ ಪ್ರಾಪ್ತಿಯಾಗುತ್ತೆ ಹಾಗೂ ಸಂಪತ್ತು ಇದರಿಂದ ಮಕ್ಕಳಿಂದ ತೊಂದರೆ ತಾಪತ್ರೆಗಳು ವಿಶೇಷವಾಗಿ ಬರುವಂಥದ್ದು ಈ ವಾರದ ಕೊನೆಯಲ್ಲಿ ನಿಮಗೆ ಪರಿಹಾರ ಆಗುತ್ತೆ ಮಕ್ಕಳಿಗೆ ಅನಾರೋಗ್ಯ ಮಕ್ಕಳಿಗೆ ಸುಖ ಸಂತೋಷ ನೆಮ್ಮದಿ ಕೊಡೋದಕ್ಕೆ ಈ ವಾರದ ಕೊನೆಯಲ್ಲಿ ಉತ್ತಮವಾದ ಫಲ ನಿಮಗೆ ಸಿಗುತ್ತೆ ಸಾಮಾನ್ಯವಾಗಿ ಇಪ್ಪತ್ತೈದನೇ ತಾರೀಕಿನ ಮೇಲ್ಪಟ್ಟು ಅಂದರೆ ಇಪ್ಪತ್ತ್ ನಾರನೇ ತಾರೀಕೆಯಿಂದ ಈ ವಾರದಲ್ಲಿ ಮಕ್ಕಳಿಗೂ ಉತ್ತಮವಾದ ಫಲ ಇದೆ ನಿಮಗೂ ಮಕ್ಕಳಿಂದ ಉತ್ತಮ ಭವಿಷ್ಯ ಇದೆ ಹಾಗೂ ಅವರು ನಿಮ್ಮ ಇಷ್ಟದಂತೆ ಆಸಕ್ತಿಯಿಂದ ಕೆಲಸ ಮಾಡ್ತಾರೆ ಮುಂದೆ ಹೋಗ್ತಾರೆ ಆದರೂ ಮನಸ್ಸಲ್ಲಿ ಯಾವುದೋ ಒಂಥರ ಕೊರಗಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಆರಾಧ್ಯ ದೇವರೇ ನಿಮಗೆ ಒಳ್ಳೆಯದನ್ನು ಮಾಡಿ ನಡೆಸ್ಕೊಳ್ಳುವಂಥ ಯೋಗ ಭಾಗ್ಯ ಇದು ನಿಮ್ಮದಿದೆ ಹಾಗೂ ವೈರಿಗಳು ಇದಕ್ಕೆ ಸಾಮಾನ್ಯವಾಗಿ ಒಂದು ಆಸೆ ಆಕಾಂಕ್ಷೆ ಇವು ಹೆಣ್ಣುಗಳಿಂದಲೇ ಉತ್ಪತ್ತಿಯಾಗುತ್ತೆ ಅಲ್ಲಿಂದ ಸಾಮಾನ್ಯವಾಗಿ ಈ ಶತ್ರುಗಳ ಕಾಟವು ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ ಗಂಡಸರಿಗೂ ಆಸೆ ಇಲ್ಲ ಅಂತೆಲ್ಲ ಇದೆ ಆದರೆ ಅಲ್ಲಿಗೇನಾಗುತ್ತೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಅಲ್ಲಿಂದ ಉದ್ಭವಿಸುವಂತಹ ಶತ್ರುಗಳು ಅನೇಕವಾಗಿರ್ತವೆ ಮೂಲತಃ ಹೆಣ್ಣು ಅದರ ಜೊತೆಗೆ ಗಂಡು ಇವೆರಡೂ ಸೇರಿ ನಿಮಗೆ ತೊಂದರೆಗಳು ಇರುತ್ತವೆ ಉದ್ಯೋಗ ಕ್ಷೇತ್ರಕ್ಕೇ ತೊಂದರೆಗಳು ಬರ್ತವೆ ಇದಕ್ಕೆ ಬಾ ತೊಂದರೆಗಳು ಬರುವ ಹಾಗೆ ಮಾಡುವಂಥವರೇ ನಿಮ್ಮವರೇ ಆಗಿರ್ತಾರೆ ಆದ್ದರಿಂದ ಸ್ವಲ್ಪ ಜಾಗ್ರತೆ ನಿಮ್ಮ ಉದ್ಯೋಗಕ್ಕೆ ಯಾವ ಸಮಸ್ಯೆ ಇರೋ ಹಾಗೆ ರಕ್ಷಣೆ ಮಾಡಿಕೊಳ್ಳೋದು ನಿಮ್ಮ ಕುಲದೇವತೆಯ ಆರಾಧನೆ ಮುಖಾಂತರ ಹಾಗೂ ಒಂದು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿಯನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ತುಂಬ ಚೆನ್ನಾಗಿದೆ ಹಾಗೂ ನಿಮ್ಮಲ್ಲಿ ಬೆಳೆದಂತಹ ಮಕ್ಕಳಿದ್ದಲ್ಲಿ ಸ್ವಲ್ಪ ಅವರ ಬಗ್ಗೆನೂ ಕಾಳಜಿ ತೊಗೊಳ್ಳಿ ಅವರು ಪ್ರೀತಿ ಪ್ರೇಮ ಇದು ಇವುಗಳಿಗೆ ಹೋಗಿಬಿಟ್ಟು ಕಷ್ಟಕ್ಕೆ ಸಿಲುಕಾಕೊಂಡು ತೊಂದರೆಗಳು ಅನುಭವಿಸುವಂಥ ಯೋಗನೂ ಇದೆ ಹಾಗೂ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಯೋಗನೂ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಶರೀರದ ಮಧ್ಯಭಾಗದಲ್ಲಿ ಉದರಕ್ಕೆ ಸಂಬಂಧಪಟ್ಟ ದೋಷಗಳು ಸಹ ಉದ್ಭವಿಸ್ತವೆ ಸ್ವಲ್ಪ ಜಾಗ್ರತೆಯಿಂದ ಇದ್ದಲ್ಲಿ ದೋಷ ಪರಿಹರಿಸ್ಕೋಬೋದು ಪ್ರಾರಂಭ ಕಾಲದಲ್ಲೇ ವೈದ್ಯರ ಸಂಪರ್ಕದಿಂದ ಇದನ್ನು ಪರಿಹರಿಸ್ಕೋಬೋದು ಇನ್ನು ಶರೀರಕ್ಕೆ ಉದರಕ್ಕೆ ಸಂಬಂಧಪಟ್ಟ ದೋಷದಿಂದ ಬರುವಂಥ ಅನಾರೋಗ್ಯದಿಂದ ಸುಸ್ತು ವೀಕ್ನೆಸ್ಸು ಇವೆಲ್ಲ ಜಾಸ್ತಿ ಆಗುತ್ತೆ ಹಾಗೂ ಶರೀರದ ಶಕ್ತಿ ಶರೀರವು ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಇದರ ಸಂಬಂಧ ಶಿವನ ಆರಾಧನೆಯನ್ನು ಮಾಡಿದಲ್ಲಿ ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ತೀರಾ ಕುಟುಂಬಕ್ಕೆ ಸೀಮಿತವಾಗಿರುವಂಥ ದೇವತೆಯಿಂದ ಉದ್ಯೋಗ ಆರೋಗ್ಯ ನೆಮ್ಮದಿ ಸುಖ ಸಂತೋಷ ಭಾಗ್ಯ ಇವೆಷ್ಟು ಸಹ ಸಿಗುವಂಥ ಯೋಗ ನಿಮ್ಮದಿದೆ ಇದನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ಸೇರಿರೋದು ಇನ್ನು ಉದ್ಯೋಗದಲ್ಲಿ ಹೆಣ್ಣಿನಿಂದ ಇರುವಂಥ ತೊಂದರೆಗಳಿಗೂ ನಿಮಗೆ ಹೇಳಿದ್ದೇನೆ ಏನು ಸಮಸ್ಯೆ ಇದೆ ತೊಂದರೆ ಏನಿದೆ ಹೇಳಿದ್ದೇನೆ ಅದಕ್ಕೋಸ್ಕರ ಅದಕ್ಕೆ ಪರಿಹಾರನೂ ಹೇಳಿದ್ದೇನೆ ಅದನ್ನು ಮಾಡಿಕೊಂಡಲ್ಲಿ ಬರುವಂಥ ಸಮಸ್ಯೆಗಳು ದೂರ ಆಗ್ತವೆ ಸಂಪತ್ತು ವಿಶೇಷ ರೀತಿಯಲ್ಲಿ ಲಾಭದಾಯಕವಾಗಿ ನಿಮಗೆ ಸಿಗುವಂಥದ್ದು ಇದೆ ಹಾಗೂ ತಂದೆಯ ಅನಾರೋಗ್ಯಕ್ಕೆ ಅವಕಾಶಗಳಾಗಿಬಿಟ್ಟು ಸುಖ ಸಂತೋಷ ನೆಮ್ಮದಿ ಕಳ್ಕೊಳ್ಳೋದು ಹಾಗೂ ಸರ್ಕಾರಿ ಉದ್ಯೋಗದಿಂದ ಬರುವಂಥ ತೊಂದರೆಗಳು ಅನೇಕವಾಗಿ ನಿಮಗಿದೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ ಇದೆ ಹುಷಾರಾಗಿರಿ ಸರ್ಕಾರಿ ವ್ಯವಹಾರ ಉದ್ಯೋಗದಲ್ಲಿ ವ್ಯವಹಾರಗಳು ಸರ ಕರೆಕ್ಟಾಗಿ ಮಾಡಿಕೊಂಡು ನಡ್ಕೊಂಡು ಹೋದಲ್ಲಿ ತೊಂದರೆಗಳಿಲ್ಲ ಅದರಿಂದ ನಿಮಗೆ ಬರುವಂಥ ಸಮಸ್ಯೆಗಳಿಂದ ಉದ್ಯೋಗಕ್ಕೂ ಸಹ ಹಾನಿ ಆಗ್ಬೋದು ಹುಷಾರು ಜಾಗೃತರಾಗಿರಿ ಇದರಿಂದ ನಿಮಗೆ ಒಂದು ಮನೆಯ ಇಷ್ಟ ದೇವತೆಯ ಆರಾಧನೆಯಿಂದ ಬರುವಂಥ ಸಮಸ್ಯೆ ದೂರ ಮಾಡ್ಕೋಬೋದು ಇನ್ನು ಧರ್ಮ ದೇವತೆಗಳಿಗೆ ಖರ್ಚಾಗುತ್ತೆ ಒಳ್ಳೆಯದಕ್ಕೆ ಖರ್ಚಾಗುತ್ತೆ ವಿದ್ಯಾರ್ಥಿಗಳಿಗೆ ಖರ್ಚಾಗ್ಬೋದು ಅಥವಾ ಒಂದು ತೀರ್ಥಕ್ಷೇತ್ರ ದರ್ಶನಗಳಿಗೆ ಖರ್ಚಾಗ್ಬೋದು ಮನೆಗಳಿಗೆ ಖರ್ಚಾಗ್ಬೋದು ವ್ಯವಹಾರಗಳಿಗೆ ಹೊಸ ಉದ್ಯೋಗ ಮಾಡೋದಕ್ಕೆ ಖರ್ಚಾಗ್ಬೋದು ಈ ರೀತಿ ಒಳ್ಳೆಯದಕ್ಕೆ ಖರ್ಚಾಗುವಂಥ ಸನ್ನಿವೇಶ ಈ ವಾರದಲ್ಲಿ ತುಂಬ ಜಾಸ್ತಿ ಇದೆ ಇದನ್ನು ಮಾಡಿಕೊಂಡಲ್ಲಿ ನಿಮಗೆ ಒಳ್ಳೆಯ ಫಲ ಸುಖ ಸಂತೋಷ ಶಾಂತಿಯು ನೆಮ್ಮದಿ ಸಿಗುತ್ತೆ ಅದರಿಂದ ಒಳ್ಳೆಯದು ಆಗುತ್ತೆ ಹಾಗೂ ಕೃಷಿಕರಿಗೆ ವಿಶೇಷವಾಗಿ ಬಂದಂಥ ಫಲಗಳಿಂದ ನಷ್ಟಗಳು ಆಗುವಂಥದ್ದಿದೆ ಅಂದರೆ ಕಾರಣ ಇಷ್ಟೇ ಒಂದು ಬೆಂಕಿ ರೋಗಗಳು ಅಥವಾ ರೋಗ ಗಾಳಿಯಿಂದ ಬರುವಂಥ ರೋಗಗಳು ಇವುಗಳಿಂದ ತೊಂದರೆಗಳಾಗ್ತವೆ ಕೃಷಿ ಕ್ಷೇತ್ರದಲ್ಲಿ ನಷ್ಟಗಳನ್ನು ಆದ್ದರಿಂದ ನಿಮ್ಮ ಕುಲದೇವತೆಯ ಆರಾಧನೆ ಮಾಡುವುದಲ್ಲಿ ಆ ಪ್ರಸಾದವನ್ನು ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಹಾಗೆದಲ್ಲಿ ಬರುವಂಥ ಸಮಸ್ಯೆಗಳು ಸಹ ಕಮ್ಮಿ ಮಾಡಿಕೊಂಡು ಕೃಷಿ ಉತ್ಪನ್ನಗಳನ್ನು ನೀವು ರಕ್ಷಣೆ ಮಾಡ್ಕೋಬೋದು ಇದಿಷ್ಟು ಈ ವಾರದ ವೃಷಭ ರಾಶಿಯವರ ವಿಶೇಷವಾದ ಭವಿಷ್ಯಗಳು ಇದಾಗಿದ್ದಾವೆ ಇನ್ನು ಮಿಥುನ ರಾಶಿ ಮೃಷಿರ ಮೂರು ನಾಲ್ಕನೇ ಪಾದ ಆರಿದ್ರ ನಾಲ್ಕು ಪಾದಗಳು ಪುನರ್ವಸು ಒಂದು ಪಾದ ಇವಿಷ್ಟು ಮಿಥುನ ರಾಶಿಯವರದ್ದು ಈ ರಾಶಿಯವರಿಗೆ ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ವಿಶೇಷವಾಗಿ ಲಾಭಗಳು ಬರ್ತವೆ ಹಾಗೂ ಕುಟುಂಬದಿಂದ ಬರುವಂಥ ಸಮಸ್ಯೆಗಳು ಅನೇಕ ಇರ್ತವೆ ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ ಆದರೆ ಗುರುದೇವರ ಅನುಗ್ರಹದಿಂದ ಮೂಲದೇವರ ಆಶೀರ್ವಾದದಿಂದ ಇದನ್ನು ದೂರಪಡಿಸ್ಕೋಬೋದು ಸುಖ ಸಂತೋಷ ಶಾಂತಿ ಇವೆಲ್ಲ ಹೊಂದ್ಕೊಂಡು ಭಾಳ ದಕ್ಕೂ ತುಂಬ ಅವಕಾಶ ಇದೆ ನೆಮ್ಮದಿ ಶಾಂತಿ ಕುಟುಂಬದಲ್ಲಿ ಸಿಗುತ್ತೆ ಅತೃಪ್ತ ಜೀವನ ಇದ್ದಿರೋದು ದೂರ ಆಗುತ್ತೆ ತೃಪ್ತಿದಾಯಕವಾದ ಜೀವನವು ಇವರಿಗೆ ಸಿಗುತ್ತೆ ಹಾಗೂ ಸಂಪತ್ತಿನಲ್ಲಿ ಈ ವಾರದ ಸಾಮಾನ್ಯ ಕೊನೆಯಲ್ಲಿ ಇಪ್ಪತ್ತ ಏಳರಿಂದ ಇಪ್ಪತ್ತ ಒಂಬತ್ತರವರೆಗೂ ಸಾಮಾನ್ಯವಾಗಿದೆ ಆ ನಂತರ ಉತ್ತಮವಾದ ಸಂಪತ್ತು ಅನುಕೂಲಗಳು ಆಗ್ತವೆ ಆದರೂ ಸಹ ಬರುವಂಥ ವಿಶೇಷವಾದ ಸಂಪತ್ತುಗಳು ಕೆಲವರಿಗೆ ಮಾತ್ರ ಬರುತ್ತೆ ದಶಾಭಕ್ತಿಗಳು ಚೆನ್ನಾಗಿದ್ದು ಲಗ್ನವೂ ಚೆನ್ನಾಗಿದ್ದಲ್ಲಿ ಸಾಮಾನ್ಯವಾಗಿ ಮಿಥುನ ಲಗ್ನವೇ ಆಗಿದ್ದು ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಬರುವಂಥ ಸಂಪತ್ತು ನಿಶ್ಚಯವಾಗಿ ಬಂದೇ ಬರುತ್ತೆ ಹೆಣ್ಣುಗಳಿಂದ ಬರುವಂಥದ್ದು ಸಂಪತ್ತು ಬೇಕಾದಷ್ಟಿದೆ ಅದು ಬರುತ್ತೆ ತುಂಬ ಹಳೆಯದು ನಿಮಗೂ ಕೆಲವು ಗೊತ್ತಿದೆ ಕೆಲವು ಪೂರ್ವಜರು ಕೊಟ್ಟಿರುವಂಥದ್ದು ಇವಾಗ ತಂದುಕೊಡುವಂಥ ಸನ್ನಿವೇಶ ಇದೆ ಸ್ವಲ್ಪ ಕೇರ್ಫುಲ್ಲಾಗಿ ಬರುವಂಥ ಸಂಪತ್ತನ್ನು ಪಡ್ಕೊಳ್ಳಿ ಇನ್ನು ಸಹೋದರ ಸಹೋದರಿಯರೇ ಅಂತ ಬರುವಂಥ ಸಮಸ್ಯೆಗಳು ವಿಶೇಷವಾಗಿ ಇರ್ತವೆ ಈ ಸಮಸ್ಯೆಗೆ ಕಿರಿಕಿರಿ ಉಪದ್ರಗಳು ಜಾಸ್ತಿಯಾಗಿ ಈ ವಾರ ಅದೇ ರೀತಿ ಒಂದೇ ರೀತಿ ಇರುತ್ತೆ ಅದರಿಂದ ಭಯಪಡ ಅಗತ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಇದು ಸಹ ದೂರ ಆಗಿಬಿಟ್ಟು ನಿಮಗೂ ಒಳ್ಳೆಯದಾಗುತ್ತೆ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ದೋಷಗಳು ಪೂರ್ತಿಯಾಗಿ ದೂರವಾಗಿಬಿಟ್ಟು ಮನೋವಿಷ್ಟ ಫಲ ಇಚ್ಛೆಯಂತೆ ಈ ವಾರ ನಿಮ್ಮ ಕುಟುಂಬಕ್ಕೆ ಬೇಕಾದಂಥ ಸಂಪತ್ತಾಗಲಿ ಬೇಕಾದಂಥ ಇಚ್ಛೆ ಉಳ್ಳಂಥ ವಸ್ತುಗಳಾಗಲಿ ಇಚ್ಛೆ ಇರುವಂಥ ಕಾರ್ಯಗಳು ಪೂರ್ತಿ ಆಗ್ತವೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಗೂ ಸಹ ಕೊರತೆ ಇದೆ ಈ ಒಂದು ಶುಕ್ರ ಕುಜ ಶನಿ ಈ ಮೂರು ಗ್ರಹಗಳ ಯುತಿಯಿಂದ ಏನಾಗುತ್ತೆ ಅಂದರೆ ಈ ಬೆಳೆಯೋದು ನಿಂತಹ ವಯಸ್ಸಿಗೆ ಬಂದಂಥ ಮಕ್ಕಳಲ್ಲಿ ಪ್ರೀತಿ ಪ್ರೇಮ ಇವುಗಳಿಗೆ ಅವಕಾಶಗಳು ಹುಡುತವೆ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಇದಕ್ಕೆ ಅವಕಾಶ ಆದರೂ ಮುಂದುವರಿಯೋದಕ್ಕೆ ಆಗಲ್ಲ ಅದೇ ಶನಿ ದೋಷ ಇದ್ದು ದಶಾಭಕ್ತಿಗಳು ಸರಿ ಇಲ್ಲದೆ ಇದ್ದಲ್ಲಿ ಖಂಡಿತವಾಗಿಯೂ ಇವುಗಳಿಗೆ ಹೋಗಿಬಿಟ್ಟು ನಷ್ಟ ಕಷ್ಟಗಳನ್ನು ಅನುಭವಿಸ್ತಾರೆ ಸ್ವಲ್ಪ ಜಾಗ್ರತೆ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಿ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳು ಪ್ರಾಪ್ತಿಯಾಗ್ತವೆ ವಿಶೇಷವಾಗಿ ಒಳ್ಳೆಯ ಫಲವನ್ನು ಪಡ್ಕೊಂಡು ಮುಂದಡಿ ಇಡ್ತೀರಾ ಶತ್ರುಗಳು ವಿಶೇಷವಾಗಿದ್ದಾವೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಹಾಗೂ ಒಂದು ಹೆಣ್ಣು ದೇವರ ಆರಾಧನೆ ದುರ್ಗೆ ಆಗ್ಬೋದು ಅಥವಾ ದೇವ ದೇವಿಯಾಗ್ಬೋದು ಶಿವಶಕ್ತಿಯುಳ್ಳಂತಹ ಯಾವುದೇ ದೇವರಾಗ್ಬೋದು ಇವುಗಳ ಆರಾಧನೆಯಿಂದ ನಿಮಗೆ ಇರುವಂಥ ಶತ್ರುಗಳನ್ನು ನೀವು ದೂರ ಮಾಡ್ಕೋಬೋದು ಅವರು ಸಹ ನಾಶವಾಗ್ತಾರೆ ಹಾಗೂ ಅವರಿಂದ ನಿಮಗೆ ಯಾವ ತೊಂದರೆ ಬರದೇ ಇರೋ ಹಾಗೆ ನಿಮ್ಮ ಕುಲದೇವತೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ದೇವತೆ ರಕ್ಷಣೆ ಮಾಡ್ತಾಳೆ ಹಾಗೂ ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಲಾಭ ಅನುಕೂಲ ಸಂತೋಷ ನೆಮ್ಮದಿ ಸೇತವೆ ದೂರದ ಊರುಗಳಿಗೆ ಪ್ರಯಾಣ ದೂರದ ದೇಶಗಳಿಗೆ ಹೋಗುವಂಥ ಯೋಗವೂ ಸಹ ಪ್ರಾಪ್ತಿಯಾಗುತ್ತೆ ಅದರಿಂದ ಒಳ್ಳೆಯದಿದೆ ಕೃಷಿಕರಿಗೂ ಲಾಭ ವಿದ್ಯಾರ್ಥಿ ಜೀವನದಲ್ಲೂ ಅನೇಕ ರೀತಿಯ ಲಾಭಗಳು ವಿಶೇಷವಾಗಿ ಅಂದುಕೊಂಡಂತಹ ಫಲಗಳು ನಿಶ್ಚಯವಾಗಿ ಸಿಗ್ತವೆ ಒಳ್ಳೆ ಫಲಗಳೇ ಸಿಗ್ತವೆ ಹಾಗೂ ಸಂಪತ್ತಿಗೂ ಪೂರ್ಣ ಅನುಗ್ರಹ ಅನುಕೂಲವೂ ಆಗುತ್ತೆ ಹಾಗೂ ಜೀವನದಲ್ಲಿ ಹೆಂಡತಿಗೆ ಏನು ಬೇಕೋ ಏನು ಇಷ್ಟ ಇದೆಯೋ ಅವೆಲ್ಲ ಈ ಒಂದು ವಾರದಲ್ಲಿ ಪೂರೈಕೆ ಆಗ್ತವೆ ಇದು ಸಹ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ನೂರಕ್ಕೆ ನೂರು ಫಲಪ್ರಾಪ್ತಿಯಾಗುತ್ತೆ ಹಾಗೂ ಆರೋಗ್ಯದ ಜೀವನದಲ್ಲಿ ವಾತಪಿತ್ತ ಕಪಬಾಧೆಗಳು ಇದ್ದೇ ಇರ್ತವೆ ಇವು ಏನು ಅಂದರೆ ಸುಖ ಸಂತೋಷ ನೆಮ್ಮದಿ ಸ್ವಲ್ಪ ಅಲ್ಪ ಪ್ರಮಾಣ ಕಮ್ಮಿಯನ್ನು ಮಾಡ್ತವೆ ಇದಕ್ಕೆ ಬೇಕಾದಂಥ ಮೆಡಿಸನ್ ಇವೆಲ್ಲ ಮಾಡಿದಲ್ಲಿ ದಶಾಭುಕ್ತಿಗಳು ಕೆಟ್ಟದಾಗಿದ್ದಲ್ಲಿ ಅದಕ್ಕೆ ಏನು ಬೇಕು ಅದನ್ನು ಮಾಡದಲ್ಲಿ ಈ ತೊಂದರೆಗಳು ಸಹ ಅಲ್ಪ ಪ್ರಮಾಣ ಇರ್ತವೆ ಹಾಗೂ ಕುಟುಂಬದ ದೇವತೆಯಾದ ಗಂಡು ದೇವರು ಶಿವಶಕ್ತಿಯ ಸಂಬಂಧಪಟ್ಟಿದ್ದ ದೇವತೆಯನ್ನು ಆರಾಧನೆ ಮಾಡಿದಲ್ಲಿ ವಿಶೇಷವಾಗಿ ಕೃಷಿಯಿಂದ ಬರುವಂಥ ಸಂಪತ್ತು ನೀವು ಪಡ್ಕೋಬೋದು ವಜ್ರ ವೈಡೂರಿಗಳನ್ನು ನೀವು ಪಡ್ಕೋಬಹುದು ಮುತ್ತು ರತ್ನಗಳನ್ನು ಪಡ್ಕೋಬೋದು ಈ ರೀತಿ ಇರುವಂಥ ಒಂದು ನಿಮ್ಮ ಯೋಗಕ್ಕೆ ಪೂರಕವಾಗಿ ನಿಮಗೆ ಸಪೋರ್ಟ್ ಮಾಡದಿರೋದೆ ನಿಮ್ಮ ಮನೆ ದೇವರು ಇಷ್ಟ ದೇವರು ಇದಕ್ಕೆ ನನ್ನ ಧ್ಯಾನ ಮಾಡಿ ಆರಾಧನೆ ಮಾಡಿ ದರ್ಶನ ಮಾಡಿ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ವಿಶೇಷವಾಗಿ ಫಲವನ್ನು ಆದಷ್ಟು ಬೇಗ ಪಡ್ಕೊಳ್ಳೋದು ನಿಮಗೆ ಸೇರಿರೋದು ಆಮೇಲೆ ಉದ್ಯೋಗದಲ್ಲಿ ಸರಕಾರಿ ವೃತ್ತಿಯೇತರ ಜೀವನದಲ್ಲಿ ಇರುವಂಥ ದೋಷಗಳು ಅನೇಕ ಇವೆ ಅದಕ್ಕೆ ತೊಂದರೆ ಆಗ್ತಾ ಇರ್ತವೆ ಸುಖ ಸಂತೋಷಕ್ಕೂ ಅಡ್ಡಿಯಾಗ್ತವೆ ನೆಮ್ಮದಿ ಇರಲ್ಲ ಉದ್ಯೋಗದಲ್ಲಿ ಸ್ಥಾನಮಾನಗಳಿಗೂ ಕೊರತೆ ಆಗುತ್ತೆ ಅದರಿಂದ ಸ್ವಲ್ಪ ಜಾಗ್ರತೆ ಈ ಒಂದು ಕೊರತೆಯನ್ನು ದೂರ ಮಾಡೋದಕ್ಕೆ ನಿಮ್ಮ ಕುಟುಂಬಕ್ಕೆ ಸೀಮಿತವಾಗಿರುವಂಥ ಶಿವಶಕ್ತಿ ದೇವರನ್ನು ಧ್ಯಾನ ಮಾಡಿ ಅವುಗಳಿಗೆ ಹೋಗಿ ದರ್ಶನ ಮಾಡಿ ಬೇಡಿಕೊಳ್ಳಿ ಅದರಿಂದನೇ ನಿಮಗೆ ಒಳ್ಳೆ ಅಭಿವೃದ್ಧಿ ಸಿಗೋದು ಹಾಗೂ ಉದ್ಯೋಗ ಕ್ಷೇತ್ರದಿಂದ ಈ ಇರುವಂಥ ಚಿಕ್ಕ ಸಮಸ್ಯೆ ಆ ದೇವರೇ ಪರಿಹಾರ ಮಾಡಿ ನಿಮ್ಮನ್ನು ಉದ್ಯೋಗ ಕ್ಷೇತ್ರದಲ್ಲಾಗಲಿ ಸಮಾಜದಲ್ಲಾಗಲಿ ಒಳ್ಳೆತನವನ್ನು ಕೊಟ್ಟು ಒಳ್ಳೆ ಅಭಿವೃದ್ಧಿಯನ್ನು ಮಾಡಿಕೊಡುವಂಥ ಯೋಗವು ನಿಮಗಿದೆ ಹಾಗೂ ಒಳ್ಳೆಯ ಹೆಸರನ್ನು ಪಡ್ಕೊಳ್ತೀರಾ ಲಾಭನ ಪಡ್ಕೊಳ್ತೀರಾ ಗೌರವ ಪಡ್ಕೊಳ್ತೀರಾ ವಿಶೇಷವಾಗಿ ಸಂಪತ್ತು ಪಡ್ಕೊಳ್ತೀರಾ ಎಲ್ಲರ ಕಡೆನೂ ಒಳ್ಳೆಯ ಹೆಸರನ್ನು ಪಡ್ಕೊಂಡು ಪ್ರಶಂಸೆಗೆ ಪಾತ್ರರಾಗ್ತೀರಾ ಇದು ಈ ಒಂದು ವಾರದ ಮಿಥುನ ರಾಶಿಯವರದು ಈ ರೀತಿ ಇದೆ ಹಾಗೂ ಶುಕ್ರನು ನವಸ್ಥಾನದಲ್ಲಿ ಕುಜನ ಯುತಿಯಲ್ಲಿ ವ್ಯಯಾಧಿಪತಿ ಪಂಚಮಾಧಿಪತಿಯಾಗಿರೋದರಿಂದ ಹೆಣ್ಣುಗಳಿಗೆ ಸಂಬಂಧಪಟ್ಟು ಅಂದರೆ ಮಕ್ಕಳ ಮದುವೆ ಕಾರ್ಯಕ್ಕೋ ಅಥವಾ ಮಕ್ಕಳಿಗಾಗಿ ಅಥವಾ ಏನೋ ಒಂದು ಒಳ್ಳೆಯ ಕಾರ್ಯಕ್ಕೆ ಸಂಬಂಧಪಟ್ಟು ವಿಶೇಷವಾಗಿ ಖರ್ಚನ್ನು ಮಾಡ್ತೀರಾ ಒಂದು ಸಂಪತ್ತು ವಾಹನಗಳನ್ನು ಕೊಡಿಸ್ತೀರಾ ಸುವರ್ಣವನ್ನು ಕೊಡಿಸ್ತೀರಾ ಇದರಿಂದ ನೆಮ್ಮದಿ ಶಾಂತಿ ಸುಖ ಸಂತೋಷ ನಿಮಗೆ ಸಿಗುತ್ತೆ ಇದು ಇವಿಷ್ಟು ಈ ಒಂದು ವಾರದ ಮಿಥುನ ರಾಶಿಯವರ ಭವಿಷ್ಯ ಇದಾಗಿದೆ ಇನ್ನು ಕರ್ಕಾಟಕ ರಾಶಿ ಪುನರ್ವಸು ನಾಲ್ಕನೇ ಪಾದ ಪುಷ್ಯ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರ ನಾಲ್ಕು ಪಾದಗಳು ಕರ್ಕಾಟಕ ರಾಶಿಗೆ ಸೇರಿದದ್ದು ಈ ರಾಶಿಯವರಿಗೆ ಶರೀರ ವೇದನೆ ವ್ಯಾಧಿ ಇವಿಷ್ಟು ಜಾಸ್ತಿ ಇರುತ್ತವೆ ಆರೋಗ್ಯದ ಬಗ್ಗೆ ಸಮಸ್ಯೆಗಳಾಗ್ತವೆ ಕಪಬಾಧೆಗಳು ಶೀತನೆಗಡಿ ಹಾಗೂ ಸಂಧಿವಾತಗಳು ಇವು ಉದ್ಭವಿಸ್ತವೆ ಇದಕ್ಕೆ ಈ ಒಂದು ಶನಿ ದೋಷ ಇರೋದರಿಂದ ಅಷ್ಟಮ ಶನಿ ದೋಷ ಇರೋದರಿಂದ ಇವು ಆಗ್ತವೆ ಇದ್ರ ಬಗ್ಗೆ ಪರಿಹಾರ ಕೊನೆಯಲ್ಲಿ ಹೇಳ್ತಾನೆ ಅದನ್ನು ಕೇಳಿ ಶನಿ ದೋಷ ಇದ್ದವರು ಅದಕ್ಕೆ ಏನೇನು ಬೇಕು ಹೇಳ್ತಾನೆ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳಿ ಹಾಗೂ ಆರೋಗ್ಯ ಸರಿ ಇರಲ್ಲ ಮಾತೃ ಸುಖ ಸರಿ ಇರಲ್ಲ ಹಾಗೂ ಹೆಂಡತಿ ಸುಖವೂ ಸರಿ ಇರಲ್ಲ ಈ ರೀತಿ ಇರುತ್ತೆ ಕಿರಿಕಿರಿ ಉಪದ್ರೋಗ ನೋವು ಚಂಚಲತೆಗಳು ಆಗುತ್ತೆ ಮನಸ್ಸಿಗೆ ಶಾಂತತೆ ಇಲ್ಲ ನೆಮ್ಮದಿ ಇಲ್ಲ ಯಾವ ಕೆಲಸಕ್ಕೂ ಕೈ ಹಾಕಿದರೂ ಇವರ ಒಂದು ಯಾವುದೇ ಕೆಲಸಗಳು ಪೂರ್ತಿ ಆಗೋದಕ್ಕೆ ಅಸಾಧ್ಯ ಕಾರಣ ಶನಿದೋಷ ಇರೋದ್ರಿಂದ ಅದನ್ನೇ ಶನಿದೋಷಕ್ಕೆ ಏನು ಬೇಕೋ ಅದನ್ನು ಪರಿಹಾರ ಏನಿದೆ ಅದನ್ನು ತಿಳ್ಕೊಂಡು ಮಾಡುತ್ತಾ ಇದ್ದಲ್ಲಿ ಇವರಿಗೆ ಮುಂದೆ ಈ ವಾರದಲ್ಲೇ ಸಹ ಬರುವಂಥ ಸಮಸ್ಯೆಗಳು ಎಪ್ಪತ್ತರಷ್ಟು ಕಮ್ಮಿ ಆಗ್ಬೋದು ಮೂವತ್ತರಷ್ಟು ಇದ್ದೇ ಇರ್ತವೆ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳಿ ಸಂಪತ್ತು ಯಾವುದೇ ಒಂದು ರೀತಿಯಲ್ಲಿ ಈ ವಾರದಲ್ಲಿ ಅಭಿವೃದ್ಧಿಗೆ ಅವಕಾಶ ಇಲ್ಲ ಪಿತ್ರಜರಿಗೆ ಖರ್ಚಾಗ್ಬೋದು ಅಥವಾ ಅಧಿಕಾರಿಗಳಿಂದ ಖರ್ಚಾಗ್ಬೋದು ಅಥವಾ ಒಂದು ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಕೇಸುಗಳು ಅಥವಾ ಕೋರ್ಟಲ್ಲಿ ಕೇಸುಗಳು ಇವುಗಳಿಂದ ನಷ್ಟಕ್ಕೂ ಅವಕಾಶಗಳಿವೆ ಖರ್ಚಾಗ್ತಾ ಇರುತ್ತೆ ಆದರೆ ಸರ್ಕಾರ ವತಿಯಿಂದ ನಷ್ಟಗಳು ಅನೇಕ ರೀತಿಯಲ್ಲಿ ಆಗ್ತವೆ ಅಂದರೆ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಆಮೇಲೆ ಸಹೋದರ ಸಹೋದರರಿಂದ ಅನೇಕ ರೀತಿ ತೊಂದರೆಗಳು ಬರ್ತವೆ ನಷ್ಟಕ್ಕೆ ಒಳಗಾಗೋದು ಖಚಿತ ಕಷ್ಟಕ್ಕೆ ಇರುವಂಥ ದೋಷಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ವಿಶೇಷವಾಗಿ ಗಣೇಶನ ಆರಾಧನೆಯನ್ನು ಮಾಡೋದಲ್ಲಿ ಕಷ್ಟಗಳು ದೂರ ಆಗ್ತವೆ ಹೆಣ್ಣುಗಳಿಂದ ಅನೇಕ ರೀತಿ ತೊಂದರೆಗಳು ಬರ್ತವೆ ಅಪಮಾನ ಅವಮಾನ ನಷ್ಟ ಇವೆಲ್ಲವೂ ಬರ್ತವೆ ಇರೋ ಕೆಲಸಗಳು ನೀವು ಮಾಡಿದರೆ ಅಂತ ಅಪವಾದಗಳು ನಿಮ್ಮ ಮೇಲೆ ಬರ್ತವೆ ಮಾನ ನಷ್ಟ ಧನ ನಷ್ಟ ಗೌರವ ನಷ್ಟಕ್ಕೂ ಅವಕಾಶ ಆಗ್ತವೆ ಹುಷಾರಾಗಿರಿ ಮಕ್ಕಳಿಂದ ಇರುವಂತಹ ಸಂಪತ್ತು ಕಳ್ಕೊಳ್ಳೋದು ಅಥವಾ ಒಂದು ಗೌರವವು ಕಳ್ಕೊಳ್ಳೋದು ಇದು ಸಹ ಇರ್ತವೆ ಮಕ್ಕಳ ಬಗ್ಗೆ ವಿಶೇಷವಾಗಿ ಜಾಗೃತಿ ವಹಿಸ್ಕೊಂಡು ನೀವು ನಡ್ಕೊಂಡಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಇತರರೊಡನೆ ಸಂಬಂಧ ಬೆಳೆಸ್ಕೊಂಡು ಅವರು ಮಕ್ಕಳಿಂದ ಬರುವಂತಹ ಒಂದು ದೋಷಗಳು ಸಹ ನೀವು ಬರ್ತವೆ ಅದಕ್ಕೋಸ್ಕರ ಮಕ್ಕಳು ಮೋಸ ಹೋಗೋದು ನೀವು ಮೋಸ ಹೋಗೋದು ಅಥವಾ ಅವರಿಂದ ನಿಮಗೆ ತೊಂದರೆ ಆಗೋದು ಇಂಥವೆಲ್ಲ ಇರ್ತವೆ ನಿಮ್ಮೊಡನೆ ಮಕ್ಕಳು ಸಹ ಜಗಳವಾಡ್ತಾರೆ ಯಾವತ್ತೂ ಜಗಳ ಆಡದೇ ಇರುವಂಥವರು ಜಗಳ ಆಡ್ತಾರೆ ಅದೇ ರೀತಿಯಲ್ಲಿ ನಿಮ್ಮ ದಶಾಭುಕ್ತಿಗಳು ಲಗ್ನಕ್ಕೆ ಆಧಾರವಾಗಿ ಒಳ್ಳೆಯದು ಇದ್ದಲ್ಲಿ ಚೆನ್ನಾಗಿದ್ದಲ್ಲಿ ಇಷ್ಟೊಂದು ಕಷ್ಟಗಳು ಬರಲ್ಲ ಅಲ್ಪ ಪ್ರಾಣ ಬರ್ತವೆ ಆದರೂ ಶನಿದೋಷ ಇರೋದ್ರಿಂದ ಕಷ್ಟಗಳು ಇದ್ದೇ ಇರ್ತವೆ ಇದಕ್ಕೆ ಪರಿಹಾರ ಏನೇನಿದೆ ಅಂತ ಕೊನೆಯಲ್ಲಿ ಹೇಳ್ತೇನೆ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳಿ ಆಮೇಲೆ ವೈರಿಗಳು ತನ್ನಿಂದ ತಾನೇ ಬರ್ತಾರೆ ಬೇಕಂತನೇ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಕೊಡೋದು ನೀವು ಮಾಡ್ತಾ ಇರೋಂಥ ವೃತ್ತಿಯಲ್ಲಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ತೊಂದಿರೋದು ಇವೆಲ್ಲ ತುಂಬ ಮಾಡ್ತಾರೆ ಆದ್ರೂ ಇಲ್ಲ ಮುಂದುವರ್ಕೊಂಡು ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಹೋಗಿ ಹೆಂಡತಿಯಿಂದ ವಿಶೇಷವಾಗಿ ಸುಖಗಳು ಈ ವಾರದಲ್ಲಿ ಅಲ್ಪ ಪ್ರಮಾಣ ಸಿಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಶಾಂತಿ ನೆಮ್ಮದಿ ಇವನ್ನು ಪಡ್ಕೋಬೇಕಂದ್ರೆ ಮೂಲ ದೇವರ ಆರಾಧನೆ ಶನಿ ದೋಷದ ಬಗ್ಗೆ ಏನೇನು ಬೇಕೋ ಅದನ್ನು ತಿಳ್ಕೊಂಡು ಮಾಡದಲ್ಲಿ ಸುಖ ಸಂತೋಷಗಳು ನೆಮ್ಮದಿ ಸಿಗ್ತವೆ ಹಾಗೂ ಕೆಲವರಿಗೆ ಈ ಒಂದು ಸಂದರ್ಭದಲ್ಲೇ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಮನೆಯಲ್ಲಿ ಹಿರಿಯವರಿಗೆ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ನಿಮಗೆ ಸಂಪತ್ತು ವಿಶೇಷ ರೀತಿಯಲ್ಲಿ ಬರುತ್ತೆ ಒಂದು ಜಾಗಗಳು ಮನೆಗಳು ಬಂಗಾರ ಇವು ಸಿಗುವಂಥ ಕಾಲ ಇದೆ ಅದನ್ನು ಪಡ್ಕೊಳ್ಳಿ ಮನೆ ದೇವರು ಇಷ್ಟ ದೇವರ ಆರಾಧನೆ ಎಷ್ಟು ನೀವು ಮಾಡ್ತಿರೋ ಅಷ್ಟು ಬೇಗ ನಿಮಗೆ ಸಿಗುತ್ತೆ ಹಾಗೂ ದೋಷದ ಬಗ್ಗೆ ಏನೇನು ಪರಿಹಾರ ಇದೆಯೋ ಅದನ್ನು ತಿಳ್ಕೊಂಡು ಮಾಡಿಕೊಂಡಲ್ಲಿ ನಿಮ್ಮ ಜಾತಕ ತೋರಿಸ್ಕೊಂಡು ಗ್ರಹಗತಿಗಳು ಹೇಗಿವೆ ಅದಕ್ಕನುಸಾರವಾಗಿ ಏನು ಮಾಡಬೇಕು ಚೆನ್ನಾಗಿದ್ದಲ್ಲಿ ಏನೂ ಮಾಡಗತ್ಯಲ್ಲ ಅದನ್ನು ನೋಡಿಕೊಂಡು ತಿಳ್ಕೊಂಡು ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಈ ವಾರದಲ್ಲೇ ಒಂದು ಉತ್ತಮ ಮಾರ್ಗ ನಿಮಗೆ ಸಿಗುತ್ತೆ ಉತ್ತಮ ಫಲವು ನಿಮಗೆ ಸಿಗುತ್ತೆ ಕುಟುಂಬ ಸ್ಥಾನದಲ್ಲಿ ಪಿತೃಜರ ಕ್ಷೇತ್ರದಲ್ಲಿ ಇರುವಂಥ ದೋಷದಿಂದ ಅನೇಕ ರೀತಿಯಲ್ಲಿ ನಷ್ಟ ಕಷ್ಟ ಅನುಭವಿಸ್ತೀರ ಕೆಲವರು ದುಶ್ಚಟಗಳಿಗೆ ದಾಸರಾಗಿಬಿಟ್ಟು ಅದರಿಂದನೇ ತೊಂದರೆಗಳ ಅನುಭವಿಸ್ತಾರೆ ಕೆಲವರ ಹಿರಿಯರು ತಂದೆ ಆಗಲಿ ಅಥವಾ ಅವರಿಗಿಂತ ದೊಡ್ಡವರು ಮನೆಯಲ್ಲಿ ಇದ್ದವರು ಒಂದು ದುಶ್ಚಟದ ದಾಸರಾಗಿಬಿಟ್ಟು ಅವರಿಂದ ತೊಂದರೆಗಳು ಸಹ ಅನುಭವಿಸುವಂಥ ಯೋಗವು ನಿಮ್ಮದಿದೆ ಆದ್ದರಿಂದ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಅದು ಸಹ ದುಶ್ಚಟಗಳಲ್ಲಿ ಒಂದು ಡ್ರಿಂಕ್ಸ್ ಆಗ್ಬೋದು ಇನ್ನು ಧೂಮಪಾನ ಆಗ್ಬೋದು ಇವುಗಳಿಂದ ಸಮಸ್ಯೆಗಳು ಬರ್ತವೆ ಅದು ಅಲ್ಲದೇನೆ ಕೆಲವರು ಕುಟುಂಬದಲ್ಲಿ ಕ್ಯಾನ್ಸರ್ ರೋಗಕ್ಕೂ ತುತ್ತಾಗಿ ಬಳಲ್ತಾರೆ ಇದರಿಂದ ಇರಬಹುದು ತೊಂದರೆಗಳಾಗ್ಬಿಟ್ಟು ನಿಮಗೆ ಜಿಗುಪ್ಸೆ ಉಂಟಾಗ್ಬಿಟ್ಟು ಮನಸ್ಸಿಗೆ ತುಂಬ ನೋವಾಗುವಂಥದ್ದು ಇದೆ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಉದ್ಯೋಗ ಕ್ಷೇತ್ರಕ್ಕೆ ಶಿವನ ಒಂದು ಅನುಗ್ರಹದಿಂದಲೇ ಚೆನ್ನಾಗಿ ನಡೀತಾ ಇದೆ ಇದುವರೆಗೂ ಮೇ ತಿಂಗಳಿಂದ ಸ್ವಲ್ಪ ಜಾಗೃತರಾಗಿರಬೇಕು ಕಾರಣ ಗುರು ಏಕಾದಶಿಯಲ್ಲಿ ಬರ್ತಾನೆ ಆದ್ರೂ ಉದ್ಯೋಗ ಕ್ಷೇತ್ರಕ್ಕೆ ಇರುವಂಥ ಸಮಸ್ಯೆ ಅಲ್ಪ ಪ್ರಮಾಣ ಜಾಸ್ತಿ ಆಗುತ್ತೆ ಕಿರಿಕಿರಿಗಳು ಜಾಸ್ತಿ ಇರುತ್ತೆ ಎಷ್ಟು ಕಿರಿಕಿರಿ ಇದ್ದಾವೋ ಅದಕ್ಕಿಂತ ಹೆಚ್ಚು ಒಳ್ಳೆ ಫಲನೂ ಸಿಗುವಂಥದ್ದಿದೆ ಆದರೆ ಆದರೆ ದೋಷದ ಬಗ್ಗೆ ತಿಳ್ಕೊಂಡು ಏನೇನು ಬೇಕೋ ಅದನ್ನು ಮಾಡಿಕೊಳ್ಳಿ ಆಮೇಲೆ ಹೆಣ್ಣಿನಿಂದ ಉದ್ಯೋಗ ಕ್ಷೇತ್ರಕ್ಕೆ ಬರುವಂಥ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಾಗ ನಿಮ್ಮನ್ನು ಇಷ್ಟಪಡುವಂತಹ ಅನೇಕರು ಇದ್ದಾರೆ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು ನಿಮ್ಮಷ್ಟಕ್ಕೆ ನೀವು ಯೋಚನೆ ಮಾಡಿದಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಹಾಗೂ ಶನಿ ದೋಷ ಇದ್ದಾಗ ಎಲ್ಲವೂ ನಂಬಕ್ಕೆ ಹೋಗಬೇಡಿ ಯಾವುದೂ ಸತ್ಯ ಅಲ್ಲ ಯಾವುದೂ ಸುಳ್ಳಲ್ಲ ನೀವು ಹೋಗ್ತಾ ಇರೋ ಮಾರ್ಗದಲ್ಲಿ ಈ ಥರ ಎಲ್ಲ ಇರುವಂಥದ್ದು ಇದೆ ಸ್ವಲ್ಪ ಜಾಗ್ರತೆ ಇನ್ನು ನರಗಳಿಗೆ ಸಂಬಂಧಪಟ್ಟು ದೋಷಗಳು ಬರುವಂಥದ್ದು ಬೇಕಾದಷ್ಟಿದವೆ ಇದಕ್ಕೆ ಸಾಮಾನ್ಯವಾಗಿ ಕಾಲು ಊದ್ಕೊಳ್ಳೋದು ಆಗೋದು ಇಂಥವು ಸಹ ಇರುತ್ತವೆ ಇನ್ನು ಉದರ ಸಂಬಂಧ ಕಟಿ ಸಂಬಂಧ ದೋಷಗಳು ಉದ್ಭವಿಸ್ತವೆ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಇದರಿಂದ ತೊಂದರೆಗೆ ಒಳಗಾಗ್ತೀರಾ ಈ ತೊಂದರೆಗಳು ಎಲ್ಲ ನಿವಾರಣೆ ಆಗಬೇಕು ಅಂದರೆ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಯಾರಿಗೂ ಏನೂ ಆಗಲ್ಲ ಒಳ್ಳೆ ಫಲನೇ ಸಿಗುತ್ತೆ ದಶಾಭುತಿಗಳು ಕೆಟ್ಟದಾಗಿದ್ದು ಈ ಥರ ಶನಿ ದೋಷಗಳಿದ್ದಾಗ ಮಾನ ಕಳಗ ಮಾನ ಮರ್ಯಾದೆ ಗೌರವ ಧನ ಸಂಪತ್ತು ಇವೆಲ್ಲ ಕಳ್ಕೊಳ್ಳುವಂಥದ್ದು ಇದೆ ಕೆಟ್ಟ ಒಂದು ಅಪವಾದಗಳು ಬರುವಂಥದ್ದು ಇದಾವೆ ಜಾಗೃತರಾಗಿರಿ ತುರಂಗವಾಸ ಇವೆಲ್ಲ ಅನ್ಭವಿಸುವಂಥದ್ದು ಇರ್ತವೆ ಹಾಗೂ ಕಳ್ಕೊಳ್ಳೋದು ನಷ್ಟ ಆಗೋದು ಹಿರಿಯವರಿಗೆ ಪ್ರಾಣಾಪಾಯ ಆಗೋದು ಹಾಗೂ ಕಳತನ ಆಗೋದು ಕಳ್ಳತನದ ಹೆಸರನ್ನು ಹೊತ್ಕೊಳ್ಳೋದು ಅಂದರೆ ಇವನು ಕಳ್ಳನಾಗೋದು ಸಹ ಇರುತ್ತೆ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಇದಿಷ್ಟು ಈ ಒಂದು ವಾರದ ಕರ್ಕಾಟಕ ರಾಶಿಯವರ ಭವಿಷ್ಯ ಇದಾಗಿದೆ ಸಿಂಹ ರಾಶಿಯವರ ಇವರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮಗ ನಾಲ್ಕು ಪಾದಗಳು ಹುಬ್ಬ ನಾಲ್ಕು ಪಾದಗಳು ಉತ್ತರ ನಕ್ಷತ್ರ ಒಂದನೇ ಪಾದ ಇವಿಷ್ಟು ಸಿಂಹರಾಶಿಯವರಿಗೆ ಸೇರಿರೋದು ಈ ರಾಶ್ಯಾಧಿಪತಿಯು ಈ ರಾಶಿಯವರಿಗೆ ಗೋಚರಿಯಲ್ಲಿ ಅಷ್ಟಮದಲ್ಲಿ ರಾಹುಯುಕ್ತನಾಗಿ ಇದ್ದಾನೆ ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ನೆಮ್ಮದಿ ಯಾವುದೂ ಇರೋಲ್ಲ ಹಿರಿಯವರಿಗಿಂದ ತೊಂದರೆಗಳು ಬರ್ತಾ ಇರ್ತವೆ ಅಥವಾ ಹಿರಿಯವರಿಗೆ ಅನಾರೋಗ್ಯವಾಗಿಬಿಟ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಾ ಇರ್ತೀರ ಅದಕ್ಕೋಸ್ಕರ ನಿಮ್ಮ ಮನೆ ದೇವರನ್ನು ಧ್ಯಾನ ಮಾಡಿ ಆರಾಧನೆ ಮಾಡಿ ಕುಲದೇವತೆಯನ್ನು ಆರಾಧನೆ ಮಾಡಿ ಅದರಿಂದ ಬರುವಂಥ ಸಮಸ್ಯೆ ಕಮ್ಮಿ ಮಾಡಿಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಇದೆ ಇದನ್ನು ಮಾಡಿಕೊಳ್ಳಿ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಏನೂ ಆಗಲ್ಲ ದಶಾಭುಕ್ತಿಗಳು ಕೆಟ್ಟದಾಗಿದ್ದಲ್ಲಿ ಮಾತ್ರ ತೊಂದರೆಗಳು ಬರ್ತವೆ ಈ ರೀತಿ ಇದ್ದಾಗ ಗುಧದ್ವಾರ ಸಮಸ್ಯೆ ಮೂತ್ರಕೋಶ ಸಮಸ್ಯೆ ಉದರ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉರಿ ಮೂತ್ರ ಸಮಸ್ಯೆ ಇವೆಲ್ಲ ಉದ್ಭವಿಸ್ತವೆ ಸ್ವಲ್ಪ ಜಾಗೃತರಾಗಿರಿ ಅದರ ಜೊತೆಗೆ ಕಣ್ಣಿಗೂ ಸಹ ನೋವುಗಳು ಬರ್ಬೋದು ಕಣ್ಣಿನ ನರಗಳಿಗೂ ಸಮಸ್ಯೆಗಳು ಆಗಬಹುದು ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಸಂಪತ್ತು ನೀವು ಇಚ್ಛೆಪಟ್ಟಂತೆ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ ಕಾರಣ ಈ ಒಂದು ಸ್ಥಾನದಲ್ಲಿ ಗೋಚರಿಯಲ್ಲಿ ಕೇತು ಇರೋದರಿಂದ ನಿಮ್ಮ ಇಚ್ಛೆಯಂತೆ ಸಂಪತ್ತು ಪಡ್ಕೋಬೇಕೆಂದರೆ ಗಣೇಶನಿಗೆ ವಿಶೇಷವಾದ ಗಣೇಶನ ಆರಾಧನೆಯನ್ನು ನೀವು ಮಾಡಿದಲ್ಲಿ ನಿಮಗೆ ಉತ್ತಮವಾದ ಫಲಗಳು ಸಿಗ್ತವೆ ಅದರಲ್ಲೂ ಸಹ ಗಣೇಶನಿಗೆ ಸಾಮಾನ್ಯವಾಗಿ ಈ ವಾರ ನೀವು ಚಂದನ ಅಭಿಷೇಕ ಇಂಥವೆಲ್ಲ ಮಾಡದಲ್ಲಿ ವಿಷ್ಣುವಿಗೂ ತುಳಸಿ ಅರ್ಚನೆಯನ್ನು ಮಾಡಿದಲ್ಲಿ ವಿಶೇಷವಾಗಿ ಸಂಪತ್ತನ್ನು ಈ ವಾರದಲ್ಲಿ ನೀವು ಪಡಿತೀರ ಲಾಭವನ್ನು ಪಡಿತೀರಾ ಇದು ಮಾಡದೇ ಇದ್ದಲ್ಲಿ ಅಸಾಧ್ಯ ಅದು ಸಹ ದಶಾಭಕ್ತಿ ಚೆನ್ನಾಗಿದ್ದಲ್ಲಿ ಪೂರ್ಣ ಫಲ ಸಿಗುತ್ತೆ ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದಿದ್ದಲ್ಲಿ ಅಲ್ಪ ಫಲಗಳು ಸಿಗ್ತವೆ ಸಹೋದರಿಯರಿಂದ ಅನೇಕ ರೀತಿಯ ಸಮಸ್ಯೆಗಳು ಬರ್ತವೆ ಅಥವಾ ಮನೆಯಲ್ಲಿ ಇದ್ದಂತಹ ಹೆಣ್ಣುಗಳಿಂದ ತೊಂದರೆಗಳು ಅನುಭವಿಸ್ತೀರ ಅಥವಾ ಕುಟುಂಬದಲ್ಲಿ ಇದ್ದಂತಹ ತಂಗಿಯರು ಇವರುಗಳಿಂದ ತೊಂದರೆಗಳು ನೀವು ಬರಬಹುದು ಅಥವಾ ಮಕ್ಕಳಿಂದ ತೊಂದರೆಗಳು ಬರಬಹುದು ಮದುವೆ ಆಗದಿರುವಂತಹ ಹೆಣ್ಣು ಮಕ್ಕಳು ಅನೇಕ ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗ್ಬೋದು ಅಂದರೆ ಒಂದು ಮನೋವ್ಯತೆಗೆ ಗುರಿ ಆಗ್ಬೋದು ಅಪವಾದಗಳಿಗೆ ಗುರಿ ಆಗ್ಬೋದು ಹುಷಾರಾಗಿರಿ ಇದರ ಬಗ್ಗೆ ವಿಶೇಷವಾಗಿ ಏನು ಮಾಡುವಂಥ ಅಗತ್ಯ ಅಲ್ಲ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಯಾವ ಪರಿಣಾಮಗಳು ಬೀರಲ್ಲ ಚೆನ್ನಾಗೇ ಇರ್ತೀರ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟು ಶತ್ರುಗಳು ಅನೇಕ ಇದ್ದಾರೆ ಹೆಣ್ಣು ಒಂದು ಶತ್ರು ಅನೇಕ ರೀತಿಯಲ್ಲಿ ಇದ್ದಾಳೆ ದುಷ್ಟತನದ ಹೆಣ್ಣು ಅಂದರೆ ಸ್ಟ್ರಾಂಗ್ ಆಗಿರುವಂಥ ಹೆಣ್ಣಿನಿಂದ ನಿಮಗೆ ಸಮಸ್ಯೆಗಳು ಬರ್ತವೆ ಈ ಸಮಸ್ಯೆಗಳಿಗೆ ಪೂರಕವಾಗಿ ಪರಿಹಾರ ಏನು ನಿಮಗೆ ಸಿಗುವಂಥದ್ದು ಕಷ್ಟ ಇದೆ ಆದ್ರೂ ಮನೆ ದೇವರ ಆರಾಧನೆ ಮಾಡಿದ್ರೂ ನಿಮಗೆ ಕಷ್ಟಗಳು ಬಂದೇ ಬರ್ತವೆ ಅಸ್ಥಿರವಾಗಿ ಆರಾಧನೆಯನ್ನು ಮಾಡೋದಕ್ಕೂ ಮನಸ್ಸು ಒಪ್ಪೋದಿಲ್ಲ ಆದ್ರೂ ನಿಮ್ಮ ಸನಿಹ ಹತ್ತಿರದಲ್ಲಿ ಇರುವಂತಹ ಶಿವನಿಗೂ ಅಥವಾ ಆಂಜನೇಯ ಸ್ವಾಮಿಗೂ ಏನಾದರೂ ಒಂದು ಅಭಿಷೇಕ ಹಾಲಿನ ಅಭಿಷೇಕ ಇಂಥವು ಮಾಡಿದಲ್ಲಿ ಅನೇಕ ರೀತಿಯಲ್ಲಿ ನೀವು ಉತ್ತಮವಾದ ಫಲವನ್ನು ಪಡೆಯಬಹುದು ಲಾಭವನ್ನು ಸಹ ಪಡಿಬಹುದು ಇನ್ನು ಮಕ್ಕಳಿಂದ ತೊಂದರೆಗಳು ನಿಮಗೆ ಈ ಒಂದು ವಾರದಲ್ಲಿ ಅಂಥದ್ದು ಹೇಳ್ಕೊಳ್ಳುವಂಥದ್ದಿಲ್ಲ ಆದ್ರೂ ಸ್ವಲ್ಪ ಆಳಿಸಿ ಇಂಥವೆಲ್ಲ ಇದೆ ಮಕ್ಕಳಿಗೂ ಸಹ ಪಂಚಮ ದೋಷ ಇದ್ದಲ್ಲಿ ನಿಮಗೂ ಸಹ ತೊಂದರೆಗಳು ತಪ್ಪಲ್ಲ ವಿಶೇಷವಾಗಿ ಸಮಸ್ಯೆಗಳು ಬರುತ್ತವೆ ತೊಂದರೆಗಳು ಬರುತ್ತವೆ ಆದರೂ ಭಯಪಡಗತ್ತೇ ಇಲ್ಲ ಶತ್ರುಗಳು ನಿಮ್ಮನ್ನು ಹಿಂಸೆ ಪಡಿಸೋದರಲ್ಲಿ ತುಂಬ ಆತುರಲ್ಲಿ ಆತುರದಲ್ಲಿ ಇದ್ದಾರೆ ಆದ್ರೂ ಈ ಸಮಸ್ಯೆಗೆ ಪರಿಹಾರ ನಿಮ್ಮ ಕುಲದೇವತೆಯ ಆರಾಧನೆಯನ್ನು ಮಾಡಿದಲ್ಲಿ ಶತ್ರುಗಳು ಸಂಪೂರ್ಣವಾಗಿ ದೂರ ಹೋಗ್ತಾರೆ ಹಾಗೂ ಅವರಾಗಿ ಬರ್ತಾರೆ ಅವರಾಗಿ ನಾಶ ಆಗ್ತಾರೆ ಸಂಪತ್ತಿಗೋಸ್ಕರ ಬರೋದು ನಿಮ್ಮ ಹತ್ರ ಬೇಕಾದಷ್ಟು ಸಂಪತ್ತಿದೆ ಇದೆ ಏನೋ ಒಂದು ಅವರಿಗೆ ಒಳ್ಳೆಯದಾಗೋದಕ್ಕೆ ನಿಮ್ಮನ್ನು ಪೀಡಿಸ್ತಾ ಇರೋದು ನಿಮಗೆ ತೊಂದರೆ ಕೊಡೋದು ಇವು ಇರುತ್ತವೆ ಅದರಿಂದ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಇನ್ನು ದಾಂಪತ್ಯ ಜೀವನದಲ್ಲಿ ಮೂವತ್ತೈದು ಪರ್ಸೆಂಟು ಚೆನ್ನಾಗಿದೆ ಒಂದು ಎಪ್ಪತ್ತು ಪರ್ಸೆಂಟು ಅಷ್ಟೊಂದು ಸರಿಯಿಲ್ಲ ಆದ್ರೂ ಹೇಳ್ಕೊಳ್ಳುವಂಥ ರೀತಿಯಲ್ಲಿ ತೊಂದರೆಗಳು ಆಗಲ್ಲ ನಿಮ್ಮ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ದಾಂಪತ್ಯ ಜೀವನವು ಎಪ್ಪತ್ತರಷ್ಟು ಚೆನ್ನಾಗಿರುತ್ತೆ ಸುಖ ಸಂತೋಷ ನೆಮ್ಮದಿ ಶಾಂತಿಯು ಸಿಗುತ್ತೆ ಇದರಲ್ಲೂ ಸಹ ನೀವು ಅಂದ್ಕೊಂಡ ರೀತಿಯಲ್ಲಿ ಬಂಗಾರ ಸಿಗುವಂಥದ್ದಿದೆ ಆಮೇಲೆ ಭೂಸಂಪತ್ತು ಸಿಗುವಂಥದ್ದಿದೆ ಮನೆ ಆಗುವಂಥದ್ದಿದೆ ಇವೆಲ್ಲ ಮಾಡಿಕೊಳ್ಳಿ ಆಗುತ್ತೆ ಇದಕ್ಕೆ ಇನ್ವೆಸ್ಟ್ ಮಾಡಿ ಇದಕ್ಕೆ ಮಾಡದಲ್ಲಿ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ ಇನ್ನು ಆರೋಗ್ಯದ ಬಗ್ಗೆ ಆವಾಗಲೇ ಹೇಳಿದ್ದೇನೆ ದೃಷ್ಟಿದೋಷ ಮೊದಲ ಸಂಬಂಧ ಕಟಿ ಸಂಬಂಧ ಈ ರೀತಿ ದೋಷಗಳು ಉದ್ಭವಿಸ್ತವೆ ಗೆಸ್ಟ್ರಿಗೂ ಸಹ ವಿಶೇಷ ರೀತಿಯಲ್ಲಿ ಆಗುತ್ತೆ ಅದು ಅಲ್ಲದೇ ನೀವು ವಿದ್ಯುತ್ ವಾಹಕಗಳಿಂದ ತೊಂದರೆಗೂ ಸಹ ಒಳಪಡ್ತೀರಾ ಶಾಕ್ ಹೊಡೆಯೋದು ಕರೆಂಟಿಂದ ಇಂಥವೆಲ್ಲ ಆಗೋದು ವಿದ್ಯುತ್ ಉಪಕರಣಗಳಿಂದ ತೊಂದರೆಗಳು ನಿಮಗಾಗೋದು ಸಹ ಇದೆ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಕುಲದೇವರಿಂದ ಸಂಪೂರ್ಣ ರಕ್ಷಣೆ ನಿಮಗೆ ಸಿಗುತ್ತೆ ರಕ್ಷಣೆ ಪಡ್ಕೊಳ್ಳಿ ಕುಲದೇವತೆಯ ಆಧಾರ ನೀವು ಮಾಡ್ತಾ ಇರುವಂತಹ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥ ದುರ್ಗಿಯೋ ನಾಗದೇವರೋ ಇವುಗಳಿಗೆ ಆಧ ಆರಾಧನೆಯ ಜೊತೆಗೆ ಶಿವನ ಆರಾಧನೆಯನ್ನು ಮಾಡುವಲ್ಲಿ ಉತ್ತಮ ಫಲ ನೀವು ಪಡ್ಕೊಳ್ತೀರ ಇನ್ನು ಉದ್ಯೋಗ ಸಂಬಂಧಪಟ್ಟು ಉತ್ತಮವಾದ ಉದ್ಯೋಗವನ್ನು ನೀವು ಪಡ್ಕೊಳ್ತೀರಾ ಒಂದು ಪ್ರತ್ಯೇಕವಾದ ಉದ್ಯೋಗ ಸರ್ಕಾರಿ ಉದ್ಯೋಗಿಗಿಂತ ಬೇರೆ ರೀತಿಯಲ್ಲಿ ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಉದ್ಯೋಗಗಳು ಸಾಫ್ಟ್ವೇರು ಇಂಥವುಗಳಲ್ಲಿ ಸಿಗುವಂಥದ್ದಿದೆ ಪಡ್ಕೊಳ್ಳಿ ಈ ವಾರ ಖಂಡಿತವಾಗಿ ನೀವು ನಿಮ್ಮ ಮನೆ ದೇವರು ಹಾಗೂ ಶಿವನ ಆರಾಧನೆ ಮಾಡಿದಲ್ಲಿ ಖಂಡಿತವಾಗಿಯೂ ಈ ವಾರದಲ್ಲೇ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಅಲ್ಪ ಪ್ರಯತ್ನ ಬಹುಫಲ ಅನ್ನೋ ರೀತಿಯಲ್ಲಿ ಇರುತ್ತೆ ಪ್ರಯತ್ನ ಮಾಡಿ ಅದು ಸಹ ಒಂದು ನಿಮ್ಮ ಮನೆಯ ಮನೆಯವರು ಅಥವಾ ನೀವು ನಡ್ಕೊಳ್ತಾ ಇರುವಂಥ ಹೆಣ್ಣು ದೇವತೆಯ ಆರಾಧನೆಯನ್ನು ಮಾಡಿ ಅದರಿಂದನೇ ನಿಮಗೆ ಪೂರ್ತಿ ಫಲ ಸಿಗುತ್ತೆ ಉತ್ತಮವಾದ ಫಲ ಸಿಗುತ್ತೆ ಉತ್ತಮವಾದ ಲಾಭವೂ ಸಿಗುತ್ತೆ ಅದರಲ್ಲೂ ಸಹ ಉದ್ಯೋಗ ಕ್ಷೇತ್ರದಲ್ಲಿ ಒಬ್ಬರು ಕಿರಿಕ್ ಮಾಡುವಂಥವರು ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಆ ಒಂದು ಸಮಸ್ಯೆಯು ಸಹ ದೂರ ಆಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಇದ್ದವರಿಗೆ ವಿಶೇಷವಾಗಿ ಮಾವುಗಳಿಂದ ಕಬ್ಬು ಬೆಳೆಗಾರರಿಂದ ವಿಶೇಷವಾಗಿ ಅಧಿಕ ಲಾಭವನ್ನು ಪಡ್ಕೊಳ್ಳುವಂಥ ಯೋಗ ಈ ವಾರದಲ್ಲಿದೆ ಉತ್ತಮವಾದ ಫಸಲು ಸಿಗುತ್ತೆ ಭತ್ತ ಅಕ್ಕಿ ಇವುಗಳಿಂದ ವಿಶೇಷವಾಗಿ ಲಾಭವೂ ಸಿಗುವಂಥದ್ದು ಈ ವಾರದಲ್ಲಿದೆ ಇದನ್ನು ಪಡ್ಕೊಳ್ಳೋದು ನಿಮಗೆ ಸೇರಿರೋದು ಇನ್ನು ತಂದೆ ತಾಯಿಯ ಆರೋಗ್ಯ ಅಷ್ಟೊಂದು ಸರಿ ಇರೋಲ್ಲ ಇದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ತೊಗೊಳ್ಳಿ ಅವರ ಆಶೀರ್ವಾದ ನೀವು ಪಡ್ಕೊಂಡು ಹೋದರೆ ನೀವು ಎಲ್ಲೋದ್ರೂ ಯಾವ ಕೆಲಸವನ್ನು ಸಾಧಿಸಬಹುದು ತಂದೆಯ ಆರೋಗ್ಯ ವಿಶೇಷವಾಗಿ ಕ್ಷೀಣಿಸ್ತಾ ಇರುತ್ತೆ ತಾಯಿಯ ಆರೋಗ್ಯನೂ ಅದೇ ರೀತಿ ಇರುತ್ತೆ ತಾಯಿಯ ಆರೋಗ್ಯಕ್ಕಿಂತ ತಂದೆಯ ಆರೋಗ್ಯ ವಿಶೇಷವಾಗಿ ಕ್ಷೀಣಿಸ್ತಾ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ತಾಯಿಯ ಆಶೀರ್ವಾದವನ್ನು ನೀವು ಪಡ್ಕೊಂಡಲ್ಲಿ ಆ ತಾಯಿಯ ಸೇವೆಯನ್ನು ನೀವು ಮಾಡಿದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆ ಮಾರ್ಗವು ನಿಮಗೆ ಸಿಗುತ್ತೆ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ತೀರಾ ಇದಿಷ್ಟು ಈ ವಾರದ ಸಿಂಹರಾಶಿಯವರ ಭವಿಷ್ಯ ಇದಾಗಿದೆ ಇನ್ನು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಇದೆ ನೋಡೋಣ ಬನ್ನಿ ಈ ರಾಶಿಯಲ್ಲಿ ವಿಶೇಷವಾಗಿ ಗಣಪತಿಯ ಆರಾಧನೆ ಮಾಡಿದಲ್ಲಿ ಈ ರಾಶಿಯವರಿಗೆ ತೃಪ್ತಿಯಾಗುವಷ್ಟು ಸಂಪತ್ತು ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಇದೆ ಅದು ಸಹ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ತುಂಬ ಒಳ್ಳೆಯ ಫಲ ಸಿಗುತ್ತೆ ನೋಡಿಕೊಳ್ಳಿ ನಿಮ್ಮ ನಿಮ್ಮ ಜಾತಕವನ್ನು ನೋಡಿಕೊಳ್ಳಿ ಲಗ್ನ ಯಾವುದಿದೆ ದಶಾಭಕ್ತಿ ಯಾವುದಿದೆ ಕೇಳಿ ತಿಳ್ಕೊಳ್ಳಿ ಅಥವಾ ದಶಾಭಕ್ತಿಗಳು ಸರಿ ಇಲ್ಲದೇ ಇದ್ದಲ್ಲಿ ಏನೇನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರಕ್ಕೆ ಏನೇನಿದೆ ಅದನ್ನು ತಿಳ್ಕೊಂಡು ಮಾಡಿಕೊಂಡಲ್ಲಿ ಉತ್ತಮವಾದ ಫಲ ಸಿಗುತ್ತೆ ಹಾಗೂ ನಿಮ್ಮ ಕುಟುಂಬದವರು ಆರಾಧಿಸ್ತಾ ಇರುವಂತಹ ಗಣೇಶನಿಗೆ ಸೇವೆಯನ್ನು ಮಾಡಿ ಆವಾಗಲೇ ನಿಮಗೆ ಉತ್ತಮವಾದ ಫಲ ದೇಹ ಸೌಖ್ಯ ಇವೆಲ್ಲ ಇರುತ್ತೆ ದಶಾಭಕ್ತಿಗಳು ಕೆಟ್ಟದಾಗಿದ್ದಲ್ಲಿ ನಿಮ್ಮ ಶರೀರದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಮೂಳೆಗೆ ಸಮಸ್ಯೆ ಬರುತ್ತೆ ಅದು ಮುರಿತ ಇಂಥವೂ ಆಗುತ್ತೆ ಮೂಳೆ ಮುರಿತನೂ ಉಂಟಾಗುವಂಥ ಸಂದರ್ಭವಿದೆ ಇದೆ ಸ್ವಲ್ಪ ಜಾಗ್ರತೆ ಗಣೇಶನ ಆರಾಧನೆ ಮಾಡಿ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಸಂಪತ್ತಿಗೆ ವಿಶೇಷವಾಗಿ ಸೌಲಭ್ಯಗಳು ಅದು ಬರ್ತವೆ ಭೂಸಂಪತ್ತು ಒದಗಿ ಬರುವಂತಹ ಯೋಗನೂ ನಿಮಗಿದೆ ಕೃಷಿ ಕ್ಷೇತ್ರದಿಂದ ಆಗಲಿ ಅಥವಾ ಇತರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಭೂಮಿಯೊಳಗಡೆ ಇರುವಂತಹ ಸಂಪತ್ತು ನಿಮಗೂ ಸಹ ಪ್ರಾಪ್ತಿ ಆಗುವಂಥ ಯೋಗ ಇದೆ ಹುಷಾರಾಗಿರಿ ಜಾಗೃತರಾಗಿರಿ ಆ ಸಂಪತ್ತು ಸಿಗುವಂಥ ಒಂದು ಸ್ಥಾನದಲ್ಲಿ ಹತ್ತಿರದಲ್ಲೇ ಇನ್ನೊಂದು ಶಕ್ತಿ ದೇವತೆ ಒಂದು ಹೆಣ್ಣು ದುರ್ಗಿ ರೂಪದ ಹೆಣ್ಣು ದೇವತೆ ಆಗ್ಬೋದು ಅಥವಾ ಶಿವಶಕ್ತಿಗೆ ಸಂಬಂಧಪಟ್ಟಿರುವಂಥ ದೇವತೆ ಆಗ್ಬೋದು ಆ ಒಂದು ಸ್ಥಳ ಇದೆ ಅದರ ಅಧಿಕಾರದಲ್ಲಿರುವಂಥ ಸಂಪತ್ತಾಗಿದೆ ಅದರ ಒಂದು ಆರಾಧನೆ ಆಶೀರ್ವಾದ ನಿಮಗಿದ್ದಲ್ಲಿ ಖಂಡಿತವಾಗಿಯೂ ಅದು ಸಿಗುತ್ತೆ ಇನ್ನು ಸಹೋದರರಿಂದ ನಿಮಗೆ ಸಂಪತ್ತು ನಷ್ಟ ಆಗುವಂಥ ಸನ್ನಿವೇಶ ಇದೆ ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಮತ್ತು ಭೂಮಿ ಸಂಪತ್ತಿಗೂ ಸಹ ಕೊರತೆಗಳು ಕೃಷಿ ಕ್ಷೇತ್ರದಲ್ಲಿ ಇದ್ದಂತಹ ಒಂದು ಕೃಷಿಯಲ್ಲಿ ಕ್ಷೇತ್ರದಲ್ಲಿ ಬೆಳೆದಂಥ ಬೆಳೆಗಳಿಗೂ ಹಾನಿ ಆಗುವಂಥ ಸಂದರ್ಭ ಇದೆ ಹುಷಾರು ಜಾಗ್ರತೆ ಇನ್ನು ಧರ್ಮದ ಬಗ್ಗೆ ಹೆಚ್ಚು ಮನಸ್ಸು ಕೊಡಿ ನಿಮ್ಮಲ್ಲಿ ಧರ್ಮದ ಬಗ್ಗೆ ಸದ್ಯಕ್ಕೆ ಮನಸ್ಸು ಕಮ್ಮಿ ಆಗ್ತಾ ಇದೆ ಕಾರಣ ಕೋಚರಿಯಲ್ಲಿ ಸರಿ ಎಲ್ಲದೆ ಇರೋದರಿಂದ ಈ ರೀತಿ ಆಗುತ್ತೆ ಶಿವನ ಆರಾಧನೆ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ದೇವತೆಯ ಆರಾಧನೆ ಮಾಡಿದಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ಈ ವಾರದಲ್ಲಿ ಸಾಮಾನ್ಯವಾಗಿ ನಿಮಗೆ ಸಿಗಲ್ಲ ಕಾರಣ ಅನೈತಿಕ ಒಂದು ಸಂಬಂಧದ ಬಗ್ಗೆ ಸಹ ಮಕ್ಕಳಿಗೂ ದಾರಿ ಸಿಗುತ್ತೆ ಆದರೆ ಇದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ಇದರ ಬಗ್ಗೆ ತಿಳ್ಕೊಂಡು ನಡ್ಕೊಳ್ಳಿ ಆದರೆ ಒಂದು ಅವರ ದಶಾಭಕ್ತಿಗಳು ಸರಿಯಾಗಿದ್ದಲ್ಲಿ ಯಾರಿಗೂ ಯಾವ ಸಮಸ್ಯೆನೂ ಬರಲ್ಲ ದಶಾಭಕ್ತಿಗಳು ಕೆಟ್ಟದಾಗಿದ್ದು ನಿಮ್ಮ ಭಕ್ತಿ ದಶಾಭಕ್ತಿಗಳು ಇಲ್ಲದೆ ಇದ್ದು ಮಕ್ಕಳಿಗೂ ಸಹ ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದೆ ಇದ್ದಲ್ಲಿ ಶನಿ ದೋಷನೇ ಇದ್ದಲ್ಲಿ ಇಂಥವೆಲ್ಲ ಸಂಭವಿಸ್ತವೆ ಅದರಿಂದ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲಿಸಿ ಆ ಥರ ದೋಷಗಳಿದ್ದಲ್ಲಿ ಪರಿಹಾರಕ್ಕೆ ಮಾರ್ಗ ಇದೆ ಅದನ್ನು ತಿಳ್ಕೊಂಡು ಏನು ಬೇಕೋ ಅದನ್ನು ಮಾಡಿಕೊಳ್ಳಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿಂದ ಬರುವಂತಹ ಒಂದು ದೋಷಗಳ ಬಗ್ಗೆ ಶತ್ರುಕಾರಕವಾಗಿ ಉದ್ಭವಿಸುವಂಥ ಶತ್ರುಗಳು ಒಂದು ಹೆಣ್ಣು ಎರಡು ಗಂಡು ಇದ್ದಾವೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅವರುಗಳಿಂದ ಉದ್ಭವಿಸುವಂಥ ದೋಷಗಳಿಗೆ ಅವರೇ ಅವರಿಂದ ಅವರೇ ತಿಳ್ಕೊಂಡು ಸರಿ ಹೋಗ್ತಾರೆ ನಿಮ್ಮ ಮೇಲೆ ತಪ್ಪು ಭಾವನೆಯಿಂದ ಈ ರೀತಿ ಶತ್ರುತ್ವವನ್ನು ಕಾಡ್ತಾರೆ ಮಾಡ್ತಾರೆ ಅಥವಾ ನಿಮ್ಮಲ್ಲಿರುವ ಸಂಪತ್ತನ್ನು ಪಡ್ಕೋಬೇಕಂತ ಮಾಡ್ತಾರೆ ಅದರಿಂದ ಇದರ ಬಗ್ಗೆ ನೀವು ಸ್ವಲ್ಪ ತಟಸ್ಥವಾಗಿದ್ದಲ್ಲಿ ಆ ಸಮಸ್ಯೆಗಳು ಯಾವುದು ಬರಲ್ಲ ನಿಮ್ಮ ದೇವರಿಂದ ನೀವು ರಕ್ಷಣೆ ಪಡ್ಕೋಬೋದು ಇನ್ನು ಉದರಕ್ಕೆ ಸಂಬಂಧಪಟ್ಟು ದೇಹಕ್ಕೆ ಸಂಬಂಧಪಟ್ಟು ಚರ್ಮಕ್ಕೆ ಸಂಬಂಧಪಟ್ಟು ದೋಷಗಳು ಉದ್ಭವಿಸುವಂಥದ್ದಿದೆ ಹಾಗಾಗಿ ಕಾಮಾಲೆ ರೋಗಗಳು ಉದ್ಭವಿಸುವಂಥದ್ದು ಇದೆ ಜ್ವರ ಆದಿಗಳು ಉದ್ಭವಿಸುವಂಥದ್ದಿದೆ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ ಇದು ನಿಮಗೂ ಆಗ್ಬೋದು ಮನೆಯಲ್ಲಿ ಹಿರಿಯವರಿಗೂ ಆಗ್ಬೋದು ಅಥವಾ ತಂದೆಯ ಅನಾರೋಗ್ಯಕ್ಕೂ ಅವಕಾಶ ಆಗ್ಬೋದು ಇದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ಮನೆಯಲ್ಲಿ ಹತ್ತಿರದಲ್ಲಿ ಇರುವಂತಹ ದುರ್ಗಿಯ ಆರಾಧನೆ ಮಾಡದಲ್ಲಿ ಈ ದೋಷಗಳನ್ನು ಸರಿಪಡಿಸ್ಕೋಬೋದು ಆರೋಗ್ಯದ ಬಗ್ಗೆ ವಿಶೇಷವಾಗಿ ತೊಂದರೆಗಳು ಬಂದ್ರೂ ಅನೇಕ ರೀತಿಯಲ್ಲಿ ಲಾಭಗಳು ಬರ್ತವೆ ಒಂದು ಸುವರ್ಣದಿಂದ ಬರ್ಬೋದು ಭೂಮಿಯಿಂದ ಬರ್ಬೋದು ಇವೆರಡು ಲಾಭಗಳು ವಿಶೇಷವಾಗಿ ನಿಮಗೆ ಸಿಗುತ್ತೆ ಇನ್ನು ಕೆಲವು ಮದುವೆ ಆಗದೆ ಇರುವವರಿಗೆ ಮದುವೆಗೆ ಒಳ್ಳೆ ಅವಕಾಶ ಒಳ್ಳೆ ವಧು ಸಿಗಬಹುದು ಅಥವಾ ವಧುವಿಗೆ ಒಳ್ಳೆ ವರ ಸಿಗ್ಬೋದು ಈ ರೀತಿ ಸಿಗುವಂಥ ಯೋಗ ಭಾಗ್ಯಗಳು ತುಂಬ ಚೆನ್ನಾಗಿದ್ದಾವೆ ಅದರಿಂದ ನೀವು ಈ ಒಂದು ವಾರ ನಿಮ್ಮ ಹತ್ತಿರದಲ್ಲಿರುವಂಥ ಶಿವನ ಆರಾಧನೆ ಮಾಡಿದಲ್ಲಿ ಅಧಿಕ ಫಲಗಳು ಇನ್ನೂ ನಿಮಗೆ ಸಿಗ್ತವೆ ಕುಟುಂಬಕ್ಕೆ ಸಮ್ಮಿತವಾಗಿರುವಂಥ ಹೆಣ್ಣು ದೇವರಿಂದ ಒಂದು ಆಶೀರ್ವಾದ ತುಂಬ ಚೆನ್ನಾಗಿದೆ ಅದು ಸಹ ಕೃಷಿ ಕ್ಷೇತ್ರಕ್ಕೆ ಉತ್ತಮವಾದ ಫಸಲು ಸಿಗುತ್ತೆ ಬೆಳೆ ಸಿಗುತ್ತೆ ಅಭಿವೃದ್ಧಿ ಆಗುತ್ತೆ ನಿಮಗೂ ಸಹ ಸಂಪತ್ತು ಲಭಿಸುವಂಥ ಕಾಲನು ಹತ್ತಿರದಲ್ಲಿ ಇದೆ ಅಂದರೆ ಸುವರ್ಣ ಸಂಪತ್ತು ಲಾಭ ಆಗ್ಬೋದು ಧನ ಸಂಪತ್ತು ಲಾಭ ಆಗ್ಬೋದು ಇವುಗಳಿಂದ ಅಥವಾ ಸ್ತ್ರೀ ಸಂಪತ್ತು ಅಂದರೆ ಮದ್ಯಕ್ಕೆ ಆಗದೇ ದೇವರಿಗೆ ಮದುವೆ ಆಗ್ಬೋದು ಇವೆಲ್ಲ ಸಿಗುವಂಥ ಯೋಗ ಇದೆ ಅದನ್ನು ನೆನಪಿಟ್ಟುಕೊಳ್ಳಿ ನಿಮ್ಮ ಮನೆ ದೇವರು ಇಷ್ಟ ದೇವರನ್ನು ಚೆನ್ನಾಗಿ ನಡ್ಕೊಳ್ಳಿ ಇನ್ನು ಕೃಷಿ ಕ್ಷೇತ್ರದಲ್ಲಿ ಈ ವಾರದಲ್ಲಿ ಎಲ್ಲ ರಾಶಿಯರಿಗೂ ಸಾಮಾನ್ಯವಾಗಿ ವಿಶೇಷ ಲಾಭದಾಯಕವಾಗಿದೆ ಅಂತಲೂ ಹೇಳ್ಬೋದು ಬೆಳೆದಂಥ ಫಸಲುಗಳಿಗೆ ವಿಶೇಷ ಲಾಭದಾಯಕ ಮಾವು ಬಾಳೆ ಇವುಗಳಿಂದ ವಿಶೇಷವಾಗಿ ಲಾಭ ಸಿಗುವಂಥ ಕಾಲ ಇದೆ ಜಾಗೃತರಾಗಿ ಹುಷಾರಾಗಿ ನೋಡಿ ತಿಳ್ಕೊಂಡು ನಿಮ್ಮಲ್ಲಿ ಬೆಳೆದಂಥ ವಸ್ತುಗಳು ಮಾರಾಟಕ್ಕೆ ಯೋಗ ಸೂಕ್ತ ಕಾಲದಲ್ಲಿ ಮಾರಾಟ ಮಾಡಿ ಒಳ್ಳೆಯ ಲಾಭ ಸಿಗುತ್ತೆ ಹಾಗೂ ಆರೋಗ್ಯದ ಬಗ್ಗೆ ಇರುವಂಥ ಸಮಸ್ಯೆಗಳು ದೂರ ಆಗ್ತವೆ ಇದರ ಬಗ್ಗೆ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಲಾಭ ಸಿಗೋದಕ್ಕೂ ಆರೋಗ್ಯ ಸಿಗೋದಕ್ಕೂ ಸಾಮಾನ್ಯವಾಗಿ ವಿಷ್ಣು ಮತ್ತು ಗುರುವಿನ ಅಂದರೆ ಶಿವನ ಆರಾಧನೆ ಮಾಡಿದಲ್ಲಿ ಉತ್ತಮ ಫಲ ನಿಮಗೆ ಸಿಗುತ್ತೆ ಇನ್ನು ಈ ವಾರದ ಕೊನೆಯಲ್ಲಿ ಸಾಮಾನ್ಯವಾಗಿ ಇಪ್ಪತ್ತ ಏಳರಿಂದ ಇಪ್ಪತ್ತೇಳರ ಇಪ್ಪತ್ತೊಂಬತ್ತರ ನಂತರ ಉತ್ತಮವಾದ ಫಲಗಳು ನಿಮಗೆ ಸಿಗ್ತವೆ ವಿಶೇಷವಾಗಿ ಲಾಭಗಳು ಹೆಣ್ಣಿನಿಂದ ಲಾಭ ಸ್ತ್ರೀಯರಿಂದ ಲಾಭ ಸ್ತ್ರೀ ಮುಖೇನ ಲಾಭ ಅಥವಾ ಹೆಣ್ಣುಗಳಿಂದ ಅಂದರೆ ಕೆಲಸಕ್ಕೆ ಇಟ್ಕೊಂಡ ಹೆಣ್ಣಿಂದನೂ ಸಹ ನಿಮಗೆ ವಿಶೇಷವಾಗಿ ಲಾಭಗಳು ಸಹ ಸಿಗುವಂಥ ಯೋಗ ಭಾಗ್ಯ ತುಂಬ ಚೆನ್ನಾಗಿದೆ ಹಾಲಿಂದ ಲಾಭ ಸಿಗುತ್ತೆ ಆಮೇಲೆ ಬೆಳ್ಳಿಯಿಂದ ಲಾಭ ಸಿಗ್ಬೋದು ಬಂಗಾರದಿಂದ ಲಾಭ ಸಿಗ್ಬೋದು ಬೆಳ್ಳಿ ಸಿಗ್ಬೋದು ಇಂಥವೆಲ್ಲ ಆಗುತ್ತೆ ಕೃಷಿ ಕ್ಷೇತ್ರದಿಂದ ವಿಶೇಷವಾಗಿ ಲಾಭಗಳು ನಿಮಗೆ ಸಿಗುವಂಥದ್ದು ಇದೆ ಅದನ್ನು ಪಡ್ಕೊಳ್ಳಿ ಹಾಗೂ ನಷ್ಟಕ್ಕೆ ಅದೇ ರೀತಿಯಲ್ಲಿ ಹಿರಿಯವರಿಗೆ ಅನಾರೋಗ್ಯ ಬಿಟ್ಟು ನಷ್ಟ ಆಗುವಂಥ ಕಾಲ ಇದು ಇದೆ ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ತಲೆನೋವುಗಳು ಕಣ್ಣು ನೋವುಗಳು ಅಥವಾ ಕೆಲವರಿಗೆ ಹಿರಿಯವರಿಗೆ ಕ್ಯಾನ್ಸರ್ಗಳು ಇವೆಲ್ಲ ಬರುವಂಥದ್ದು ಇದೆ ಅದರ ಬಗ್ಗೆ ಎಲ್ಲರ ಜಾತಕಗಳನ್ನು ತೋರಿಸಿ ಯಾವ ಯಾವ ದಶಾಭಕ್ತಿ ಇದೆ ಏನು ದಶ ನಡೀತಾ ಇದೆ ಏನು ಭಕ್ತಿ ನಡೀತಾ ಇದೆ ಏನು ಮಾಡಬೇಕು ದಶಾಭುಕ್ತಿ ಕೆಟ್ಟದಾಗಿದ್ದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಏನೂ ಇಲ್ಲ ಇದನ್ನು ನೋಡಿ ತಿಳ್ಕೊಂಡು ಇದರ ಬಗ್ಗೆ ಪರಿಹಾರ ಏನೇನಿದೆ ತಿಳ್ಕೊಂಡು ಮಾಡಿಕೊಂಡಲ್ಲಿ ಪರಿಹಾರ ಮಾಡಿಕೊಂಡಲ್ಲಿ ಉತ್ತಮವಾದ ಫಲವೇ ನಿಮಗೆ ಸಿಗುತ್ತೆ ಇವಿಷ್ಟು ಕನ್ಯಾರಾಶಿಯವರ ಈ ವಾರದ ಭವಿಷ್ಯ ಇದಾಗಿದೆ ಇನ್ನು ತುಲಾರಾಶಿ ಚಿತ್ತಾನಕ್ಷತ್ರ ಮೂರು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ನಾಲ್ಕು ಪಾದಗಳು ವಿಶಾಖಾ ನಕ್ಷತ್ರ ಮೂರು ಪಾದಗಳು ತುಲಾರಾಶಿಗೆ ಸೇರಿರುವಂಥದ್ದು ಈ ರಾಶಿಯಲ್ಲಿ ಸಾಮಾನ್ಯವಾಗಿ ಈ ರಾಶಿಯವರಿಗೆ ಉತ್ತಮವಾದ ಫಲ ಈ ವಾರದಲ್ಲಿ ಸಿಗ್ತವೆ ಕಾರಣ ಗುರು ಸಪ್ತಮದಲ್ಲಿ ಗೋಚರಿಯಲ್ಲಿ ಇರೋದರಿಂದ ಶುಭ ಫಲವನ್ನು ಕೊಡ್ತಾನೆ ಆದರೆ ಕೆಲವೊಂದು ಶಾಸ್ತ್ರ ಸಮತದಲ್ಲಿ ತುಲಾರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇದ್ದಾಗ ತುಲಾರಾಶಿ ಆಗಿರೋದ್ರಿಂದ ತುಲಾರಾಶಿಗೆ ಗುರು ಆಗಿರೋದ್ರಿಂದ ವಿಶೇಷವಾದ ಫಲಗಳು ಕೊಡದೇನೆ ವಿಶೇಷವಾಗಿ ನಷ್ಟಗಳನ್ನು ಕೊಡ್ತಾನೆ ಅಂತಲೂ ಹೇಳ್ತಾರೆ ಅದರಿಂದ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಮದುವೆ ಕಾರ್ಯಗಳಿಗೆ ಉತ್ತಮವಾದ ಫಲ ಸಿಗುವಂಥದ್ದು ಇದು ನಿಮ್ಮದಾಗಿದೆ ಹೆಣ್ಣುಗಳಿಗಿರಲಿ ಗಂಡುಗಳಿಗಿರಲಿ ಕಂಕಣ ಭಾಗ್ಯ ಕೊಡುಬರುತ್ತೆ ಆದಷ್ಟು ಬೇಗ ಈ ಮುಂದಿನ ತಿಂಗಳು ಏಪ್ರಿಲ್ ಕೊನೆವರೆಗೂ ಒಂದು ಫಿಕ್ಸ್ ಆಗುವಂಥ ಯೋಗ ನಿಮ್ಮದಿದೆ ಉತ್ತಮವಾದ ಫಲ ಸಿಗುತ್ತೆ ಅಭಿವೃದ್ಧಿ ಸಿಗುತ್ತೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಇದನ್ನು ಪಡ್ಕೊಳ್ಳಿ ಸಂಪತ್ತಿಗೆ ಪೂರಕವಾಗಿ ಅನೇಕ ರೀತಿಯಲ್ಲಿ ಒದಗಿ ಬರ್ತವೆ ಆದರೆ ಅದೇ ರೀತಿಯಲ್ಲಿ ಕಷ್ಟಗಳು ಇದ್ದಾವೆ ಸ್ವಲ್ಪ ಜಾಗೃತ ಜಾಗರೂಕರಾಗಿ ಜಾಣ್ಮೆಯಿಂದ ನೀವು ಮುಂದುವರೆದಲ್ಲಿ ನಿಮಗೆ ಸಿಗುವಂಥ ಸಂಪತ್ತು ವಿಶೇಷವಾಗಿದೆ ಸಿಗುತ್ತೆ ಒಂದು ಸುವರ್ಣ ಸಂಪತ್ತಾಗಬಹುದು ಭೂಮಿ ಸಂಪತ್ತು ಆಗ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಹೆಣ್ಣು ಸಂಪತ್ತು ಅದು ಒಂದು ಸಂಪತ್ತೇನೆ ಅದು ಸಿಗುವಂಥದ್ದು ಸಿಗುತ್ತೆ ಅಥವಾ ಇದು ಅಲ್ಲದೆ ಮದುವೆ ಆಗಿದ್ದಂಥವರಲ್ಲಿ ಮಕ್ಕಳಾಗದಿದ್ದವರಿಗಾಗಲಿ ಮಕ್ಕಳು ಸದ್ಯದಲ್ಲಿ ಮದುವೆ ಆದವರಿಗೆ ಮಕ್ಕಳಾಗುವಂಥವರು ಉತ್ತಮ ಕಾಲದಲ್ಲಿ ಜನಿಸ್ತಾರೆ ಉತ್ತಮ ಫಲ ಸಿಗುತ್ತೆ ಅದನ್ನು ಪಡ್ಕೊಳ್ಳೋದು ನಿಮಗೆ ಸೇರಿರೋದು ನಿಮ್ಮ ಮನೆ ದೇವರು ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ ಪ್ರಾರ್ಥನೆ ಮಾಡಿ ಒಳ್ಳೆಯ ಫಲ ಸಿಗುತ್ತೆ ಸಹೋದರ ಸಹೋದರಿಯರಿಂದ ಉತ್ತಮ ಭಾಗ್ಯ ಸೌಭಾಗ್ಯ ಇವೆಲ್ಲ ಪ್ರಾಪ್ತಿಯಾಗುತ್ತೆ ಒಳ್ಳೊಳ್ಳೆ ಕ್ಷೇತ್ರ ದರ್ಶನ ಪುಣ್ಯಕ್ಷೇತ್ರ ದರ್ಶನ ಶುಭ ಕಾರ್ಯಗಳು ಮನೆಯಲ್ಲಾಗ್ತವೆ ಇವೆಲ್ಲ ಯೋಗ ಈ ವಾರದಲ್ಲಿ ನಿಮಗಿದೆ ಹಾಗೂ ಕುಟುಂಬಕ್ಕೆ ಸೀಮಿತವಾಗಿರುವಂತಹ ಅನೇಕ ಅಂಶಗಳು ಪೂರ್ವಜರಲ್ಲಿ ಇದ್ದಂಥವೂ ಇವೆ ಅದರಿಂದ ತೊಂದರೆಗಳು ಈ ರಾಶಿಯವರಿಗೆ ಬರ್ತವೆ ಕಷ್ಟ ನಷ್ಟವ್ಯತೆ ದುಃಖ ಚಿಂತೆ ಒಂದು ಇನ್ನು ಮಾತ್ರ ಆರೋಗ್ಯಕ್ಕೂ ಇಲ್ಲದೇ ಇರೋ ಸಮಸ್ಯೆಗಳು ಒಂದಲ್ಲ ಒಂದು ಎರಡು ಮೂರು ರೀತಿಯಲ್ಲಿ ಸಮಸ್ಯೆಗಳು ಬರ್ಬೋದು ಒಂದು ಕಾಲವಾಗ್ಬೋದು ಜ್ವರಬಾಧೆಗಳಾಗಬಹುದು ವೀಕ್ನೆಸ್ ಆಗ್ಬೋದು ಸುಸ್ತಾಗ್ಬೋದು ಯಾವುದಾದ್ರೂ ಒಂದು ಮೂರು ನಾಲ್ಕು ರೀತಿಯಲ್ಲಿ ಬಾಧೆಗಳು ಇರ್ತವೆ ಒಂದಾದ ಮೇಲೆ ಇನ್ನೊಂದು ಆಗ್ಬೋದು ಅಥವಾ ಒಂದೇ ಟೈಮಲ್ಲಿ ಒಂದು ಎರಡು ಮೂರು ರೀತಿಯಲ್ಲಿ ಸಮಸ್ಯೆಗಳು ಬರ್ಬೋದು ಇದು ಬರುವಂಥ ಸಮಸ್ಯೆಯನ್ನು ದೂರು ಮಾಡ್ಕೊಳ್ಳೋದಕ್ಕೆ ನೀವು ಇದಕ್ಕೆ ಪರಿಹಾರ ಇದೆ ಏನಂತ ಕೊನೆಯಲ್ಲಿ ಹೇಳ್ತಾನೆ ಅದನ್ನು ತಿಳ್ಕೊಳ್ಳಿ ಮಾಡಿಕೊಳ್ಳಿ ದಶಾಭಕ್ತಿ ಚೆನ್ನಾಗಿದ್ದಲ್ಲಿ ಅಂತ ಸಂದರ್ಭಗಳು ಬರಲ್ಲ ಒಳ್ಳೆಯದೇ ಆಗುತ್ತೆ ಹಾಗೂ ಶನಿ ದೋಷದಿಂದ ಇರುವಂಥ ದೋಷಗಳಿಂದ ಬರುವಂಥ ಸಮಸ್ಯೆಗಳು ಚಂಚಲಚಿತ್ರಗಳು ನೋವುಗಳು ಬಂದೇ ಬರ್ತವೆ ಜಾಗರೂಕರಾಗಿರಿ ಇನ್ನು ವೈರಿಗಳು ಅನೇಕ ರೀತಿಯಲ್ಲಿ ಬರ್ತಾರೆ ಅವರಲ್ಲಿ ಹೊಡೆದಾಡ್ತಾರೆ ನಿಮ್ಮ ಜೊತೆಗೂ ಹೊಡೆದಾಡ್ತಾರೆ ಕೊನೆಗೆ ಅವರಿಂದನೇ ನಾಶ ಆಗ್ತಾರೆ ಇದರಿಂದ ನಿಮಗೆ ಅನೇಕ ರೀತಿಯಲ್ಲಿ ಹಾನಿ ನಿಮಗಾಗ್ಬೋದು ನಿಮ್ಮ ಹಿರಿಯವರಿಗೂ ಆಗ್ಬೋದು ಅಥವಾ ಹಿರಿಯವರ ಆಸ್ತಿಗೂ ಆಗ್ಬೋದು ಸ್ವಲ್ಪ ಜಾಗೃತರಾಗಿದ್ದು ನಿಮ್ಮ ಶಿವ ಅಂದರೆ ನಿಮ್ಮ ಅಲ್ಲಿ ಇರುವಂತಹ ಒಂದು ಪೂರ್ವಿಕರ ಕ್ಷೇತ್ರದಲ್ಲಿ ಇರುವಂತಹ ಒಂದು ದೇವತಾ ಸ್ಥಳ ಇದೆ ದೇವತಾ ಶಕ್ತಿ ಇದೆ ಅದರ ಆರಾಧನೆಯನ್ನು ಮಾಡಿದಲ್ಲಿ ಸಂಪೂರ್ಣವಾಗಿ ವೈರಿಗಳು ನಾಶ ಆಗ್ತಾರೆ ಆಮೇಲೆ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿಯು ಪೂರ್ತಿಯಾಗಿ ಸಿಗುತ್ತೆ ಇನ್ನೊಂದು ಕಡೆ ಕಿರಿಕಿರಿ ಉಪದ್ರವನೂ ಇರುತ್ತೆ ಇದಕ್ಕೆ ಮೂರಕ್ಕೆ ಒಂದು ಭಾಗ ಕಿರಿಕಿರಿ ಇರುತ್ತೆ ಎರಡು ಭಾಗ ನೆಮ್ಮದಿ ಶಾಂತಿ ಸುಖಗಳು ಸಿಗ್ತವೆ ಈ ಒಂದು ಕ್ಷೇತ್ರದಿಂದ ಅಂದರೆ ಸ್ವತಂತ್ರವಾಗಿ ಕೂಲಿ ಕಾರ್ಮಿಕರಿಗೂ ಸಹ ಉತ್ತಮವಾದ ಫಲ ಸಿಗುತ್ತೆ ಲಾಭ ಸಿಗುತ್ತೆ ಸಂತೋಷ ಸಿಗುತ್ತೆ ಕೂಲಿ ಕಾರ್ಮಿಕರು ಸಹ ಮನೆಗಳನ್ನು ಮಾಡಿಕೊಂಡು ಇರುವಂಥ ಯೋಗಭಾಗ್ಯವೂ ಸಹ ಈ ವಾರದಲ್ಲಿದೆ ಆದ್ದರಿಂದ ಸ್ವಲ್ಪ ಪ್ರಯತ್ನ ಮಾಡದಲ್ಲಿ ನಿಮ್ಮ ಸಂಪತ್ತಿನ ಅನುಕೂಲ ಇಲ್ಲದೇ ಇದ್ದರೂ ಸಹ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲಗಳು ಬರ್ತವೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೆ ಮನೆಯೇ ಆಗುತ್ತೆ ಪ್ರಯತ್ನ ಮಾಡಿ ನಿಮಗೂ ಸಹ ಮನೆ ಆಗುತ್ತೆ ಒಳ್ಳೆಯ ಫಲಗಳು ಸಿಗ್ತವೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯೂ ಸಿಗುತ್ತೆ ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ಕಿರಿಕಿರಿ ಉಪದ್ರವಗಳು ಇರ್ತವೆ ನೆಮ್ಮದಿ ಇರಲ್ಲ ಉದರ ಸಮಸ್ಯೆ ಜಲಜನಿತ ವ್ಯಾಧಿಗಳು ಹಾಗೂ ಶೀತ ನೆಗಡಿ ಬಾಧೆಗಳು ತುಂಬ ಇರುತ್ತವೆ ಅದರಿಂದ ಸ್ವಲ್ಪ ಜಾಗೃತರಾಗಿದ್ದು ಇದರ ಬಗ್ಗೆ ಏನಾದರೂ ಸಮಸ್ಯೆ ಕಂಡುಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಹಾಗೂ ವಿಷ್ಣುದೇವರ ಆರಾಧನೆ ಮಾಡಿ ಇದರಿಂದ ಸಮಸ್ಯೆಗಳು ದೂರ ಆಗಬಹುದು ಆಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ವಿಶೇಷವಾಗಿ ನಿಮಗೆ ಪ್ರಥಮದಲ್ಲಿ ಅಂದರೆ ಈ ವಾರದ ಆದಿಯಲ್ಲಿ ಒಳ್ಳೆಯ ಫಲ ಇದೆ ಅದರ ನಂತರ ಒಂದು ನಾಲ್ಕು ದಿನ ಅಷ್ಟೊಂದು ಚೆನ್ನಾಗಿಲ್ಲ ಅದರಿಂದ ಉದ್ಯೋಗದಲ್ಲಿ ಕಿರಿಕಿರಿ ಉಪದ್ರವ ಉದ್ಯೋಗ ಬೇಡ ಅನ್ನಿಸ್ಬೋದು ನಷ್ಟ ಅನಿಸ್ಬೋದು ಅದೇ ಮಾಡೋಕ್ಕೂ ಮನಸ್ಸಿಲ್ಲದೆ ಇರ್ಬೋದು ಸಿಗುವಂಥ ಉದ್ಯೋಗ ಕಷ್ಟದಾಯಕವಾಗಿರ್ಬೋದು ಅವೆಲ್ಲ ಸಮಸ್ಯೆ ದೂರ ಮಾಡಿಕೊಳ್ಳೋದಕ್ಕೆ ನಿಮ್ಮ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅದರಿಂದ ಸಮಸ್ಯೆ ದೂರ ಆಗುತ್ತೆ ಇನ್ನು ತಂದೆಯ ಅನಾರೋಗ್ಯ ಹಾಗೂ ನಿಮ್ಮ ಅನಾರೋಗ್ಯ ಶಿರಬಾಧೆ ನೇತ್ರಬಾಧೆ ಹಾಗೂ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಪಿತ್ತ ವಿಕಾರ ಇವುಗಳಿಂದ ಬರುವಂಥ ಸಮಸ್ಯೆಗಳು ಇದ್ದಾವೆ ಇವೆಲ್ಲ ದೂರ ಮಾಡಿ ರಕ್ಷಣೆ ಮಾಡ್ಕೋಬೇಕು ಅಂಥೇಳಿದರೆ ನಿಮ್ಮ ಮನೆ ದೇವರ ಆರಾಧನೆ ಮುಖ್ಯ ಇನ್ನು ಲಾಭಕ್ಕೆ ವಿಶೇಷವಾಗಿ ಗಣೇಶನ ಆರಾಧನೆ ನೀವು ಮಾಡದಲ್ಲಿ ನಿಮಗೆ ಸಮಸ್ಯೆಗಳು ಬರಲ್ಲ ವಿಶೇಷವಾಗಿ ಲಾಭಗಳು ನಿಮಗೆ ಸಿಗ್ತವೆ ಇದರಿಂದ ಸುಖ ಸಂತೋಷ ಶಾಂತಿ ನಿಮಗಿಯೂ ಸಿಗುತ್ತೆ ಹಾಗೂ ಎಡ ಕಾಲಿಗೆ ಸಂಬಂಧಪಟ್ಟು ಹುಷಾರಾಗಿರಿ ಎಲ್ಲೇ ಹೋಗ್ತಾ ಬರ್ತಾ ನಿಮ್ಮ ಒಂದು ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಲಗ್ನಕ್ಕೆ ಅನುಸಾರವಾಗಿ ಆ ಗ್ರಹಗಳು ಏನೇನು ಫಲ ಕೊಡ್ತವೆ ಅನ್ನೋದು ಇದೆ ಅದೇ ರೀತಿ ತೊಂದರೆಗಳ ದಾಯಕ ತೊಂದರೆದಾಯಕವಾಗಿದ್ದಲ್ಲಿ ಕಾಲಿಗೆ ಸಮಸ್ಯೆಗಳು ಬರ್ತವೆ ನಷ್ಟಗಳು ಬರ್ತವೆ ಮೂಳೆ ಮುರಿತಕ್ಕೂ ಸಹ ಈ ಒಂದು ಶನಿ ದೋಷದ ಕಾಲದಲ್ಲೂ ಸಹ ಆಗತ್ತೆ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಹಾಗೂ ಶನಿ ದೋಷದ ಬಗ್ಗೆ ಏನೇನು ಮಾಡಬೇಕು ಅವೆಲ್ಲ ಹೇಳ್ತಾನೆ ಕೊನೆಯಲ್ಲಿ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳಿ ಇದರಿಂದ ಉತ್ತಮವಾದ ಫಲ ಪಡ್ಕೊಳ್ಳಿ ಇದು ಇಷ್ಟು ತುಲಾರಾಶಿಯವರ ಈ ವಾರ ಭವಿಷ್ಯ ಇದಾಗಿದೆ ಇನ್ನು ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ವಿಶಾಖ ನಾಲ್ಕನೇ ಪಾದ ಅನುರಾಧ ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರ ನಾಲ್ಕು ಪಾದಗಳು ವೃಶ್ಚಿಕ ರಾಶಿಯವರದಾಗಿದೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಪಂಚಮ ಶನಿ ದೋಷ ಇರೋದರಿಂದ ಕಷ್ಟ ನಷ್ಟವ್ಯತೆ ದುಃಖ ಚಿಂತ ಮೋಸ ದಗ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವುದೂ ಇಲ್ಲ ಇವೆಲ್ಲ ತೊಂದರೆಗಳು ಬರ್ತವೆ ನೋವುಗಳು ಜಾಸ್ತಿ ಇರ್ತವೆ ಕಷ್ಟಗಳು ಜಾಸ್ತಿ ಇರ್ತವೆ ಜೀವನವೇ ಬೇಡ ಅನ್ನುವಂಥ ಒಂದು ಪರಿಸ್ಥಿತಿಯೂ ಸಹ ಬರ್ತವೆ ಹಾಗೂ ಸಾಲ ಸೂಲ ವಿಶೇಷವಾಗಿ ಇರುತ್ತೆ ಸಾಲದಿಂದ ಸೂಲಕ್ಕೆ ಅವಕಾಶ ಅಂದರೆ ಅಂದರೆ ಜೀವನೇ ಬೇಡ ಅನ್ನುವಂಥ ವಿಚಾರಗಳು ಬರ್ತವೆ ಮನೆಯಲ್ಲಿ ಕಷ್ಟಗಳು ನಷ್ಟಗಳು ಹಿರಿಯರಿಗೆ ಅನಾರೋಗ್ಯ ಮಕ್ಕಳಿಗಾಗಲಿ ಹಿರಿಯವರಿಗಾಗಲಿ ಅಥವಾ ಹೆಂಡತಿಗಾಗಲಿ ಗಂಡನಿಗಾಗಲಿ ಅನಾರೋಗ್ಯವಾಗಿಬಿಟ್ಟು ನಷ್ಟಗಳು ಅನುಭವಿಸುವಂಥ ಕಾಲ ಇದು ಅದರಿಂದ ಶನಿ ದೋಷದ ಬಗ್ಗೆ ಏನೇನು ಪರಿಹಾರ ಇದೆ ಅದನ್ನು ತಿಳ್ಕೊಳ್ಳಿ ಮಾಡಿಕೊಳ್ಳಿ ಕೊನೆಯಲ್ಲಿ ಹೇಳ್ತೇನೆ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಅಂತ ಸನ್ನಿವೇಶಗಳು ಬಂದರೂ ಸಹ ಅಲ್ಪ ಪ್ರಮಾಣದ ದೋಷಗಳು ಉದ್ಭವಿಸ್ತವೆ ವಿಶೇಷವಾಗಿ ಲಾಭ ಪ್ರಮಾಣಗಳು ಕಮ್ಮಿ ಆಗ್ತವೆ ಎಲ್ಲರೂ ನಿಮ್ಮನ್ನು ಹೇಯಾಳ್ಸುವರು ನಿಮ್ಮನ್ನು ದೂಷಿಸಣೆ ದೂಷಣೆಗೆ ಒಳಪಡಿಸ್ತಾರೆ ಅಪವಾದಕ್ಕೆ ಒಳಪಡಿಸ್ತಾರೆ ಕಷ್ಟ ಅನುಭವಿಸ್ತೀರ ಆ ಸುಳ್ಳು ನೀವು ಮಾಡಿರೋದೇ ಅಲ್ಲ ಅಂತ ಇದ್ರೂ ನಿಮ್ಮ ಮೇಲೆ ಅಪವಾದಗಳು ಬರ್ತವೆ ಹಾಗೂ ಮೋಸಕ್ಕೆ ಒಳಪಡ್ತೀರಾ ಹಾಗೂ ಲವ್ವು ಇಂಥವುಗಳಿಗೆ ಅವಕಾಶಗಳು ಬೇಕಾದಷ್ಟು ಆಗ್ತವೆ ಹೆಣ್ಣಿನಿಂದ ಮೋಸಕ್ಕೊಳಗೇ ಹೋಗ್ತೀರ ಗಂಡಿಂದನೂ ಹೆಣ್ಣುಗಳು ಹೋಗ್ತಾರೆ ಸ್ವಲ್ಪ ಜಾಗೃತರಾಗಿರಿ ಹೆಣ್ಣುಗಳು ಅಷ್ಟೇ ನಿಮ್ಮ ಜೀವನ ನಿಮ್ಮ ಕೈಲಿದೆ ಸ್ವಲ್ಪ ಜಾಗೃತರಾಗಿ ನೀವು ಯೋಚನೆ ಮಾಡಿ ಮುಂದುವರೋದರಲ್ಲಿ ನಿಮ್ಮಲ್ಲಿ ಆಗುವಂಥ ದೋಷಗಳು ಬರುವಂಥ ಸಮಸ್ಯೆಗಳು ಅಪವಾದಗಳನ್ನು ದೂರ ಮಾಡಿಕೊಂಡು ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೋಬೋದು ಅದರಿಂದ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಜೀವನದಲ್ಲಿ ಎಲ್ಲವೂ ಬೇಕು ಎಲ್ಲವೂ ಸತ್ಯ ಯಾವುದೂ ಸುಳ್ಳಲ್ಲ ಆದರೆ ಕೊನೆಗೆ ಹೋದರೆ ಎಲ್ಲವೂ ಸುಳ್ಳು ಯಾವುದೂ ಸತ್ಯ ಅಲ್ಲ ಅನ್ನೋ ಭಾವನೆಯೂ ಮೂಡುತ್ತೆ ಅದರಿಂದ ಹುಷಾರಾಗಿರಿ ಜಾಗೃತರಾಗಿರಿ ಯಾವ್ದು ಸರಿ ಯಾವ ತಪ್ಪು ಅನ್ನೋದು ನಿಧಾನವಾಗಿ ದೀರ್ಘವಾಗಿ ಆಲೋಚನೆ ಮಾಡಿ ಒಳ್ಳೆಯವರ ಹತ್ರ ಚರ್ಚೆ ಮಾಡಿ ಸರಿಯಾದ ದಾರಿಯಲ್ಲೂ ಹೋಗಿ ಒಳ್ಳೆಯ ಜೀವನವನ್ನು ಪಡ್ಕೊಳ್ಳೋದು ನಿಮಗೆ ಸೇರಿರೋದು ಇದು ಶರೀರ ವೇದನೆ ವ್ಯಾಧಿ ಈ ರಾಶಿಯವರಿಗೆ ಅತಿಯಾಗಿ ಇರ್ತವೆ ಹಾಗೂ ಸಂಪತ್ತಿನಲ್ಲಿ ನಷ್ಟಗಳು ಕಷ್ಟಗಳು ವಿಶೇಷವಾಗಿರ್ತವೆ ಸಾಲಗಳನ್ನು ಮಾಡಿರ್ತೀರ ತೀರ್ಸೋದು ಹೇಗೆ ಅಂತ ಯೋಚನೆ ಮಾಡ್ತೀರಾ ಒಳ್ಳೆಯವ್ರ ಹತ್ರ ಹೋಗ್ತೀರಾ ಯಾರೂ ನಿಮಗೆ ಸಹಾಯ ಮಾಡೋಲ್ಲ ನಿಮ್ಮ ನೀವು ಎಷ್ಟು ಜನಕ್ಕೆ ಸಹಾಯ ಮಾಡಿರ್ತೀರ ನಿಮಗೆ ಸಹಾಯ ಮಾಡೋರು ಯಾರೂ ಇರಲ್ಲ ನೀವು ಕೇಳೋಕ್ಕೋದ್ರೆ ನಿಮಗೆ ನೂರು ರೂಪಾಯಿ ಕೊಡೋದಿದ್ರೂ ಅವ್ನು ಕೊಡಲ್ಲ ನೀವು ಐದು ರೂಪಾಯಿ ಕೊಡೋದಿದ್ರೆ ಅವನು ಮೊದಲು ಕೇಳ್ತಾನೆ ಇದು ಇವತ್ತಿನ ದಿನ ಹೀಗಿರುತ್ತೆ ಅದರಿಂದ ಶನಿ ದೋಷ ಇದ್ದಾಗ ಸಾಲ ಮಾಡೋದಕ್ಕೆ ಹೋಗಬೇಡಿ ಸಾಲ ಕೊಡೋಕ್ಕೂ ಹೋಗಬೇಡಿ ಸಾಲ ನೀವು ಕೊಟ್ಟರೆ ನಿಮ್ಮ ದುಡ್ಡು ಬರೋಲ್ಲ ಸಾಲ ನೀವು ಮಾಡಿದ್ರೆ ತೀರ್ಸೋ ತನಕ ಯಾರೂ ಬಿಡೋಲ್ಲ ಉದ್ದವಾಗಿ ಬೆಳೀತಾ ಇರುತ್ತೆ ಒಂದು ಸಾಲ ಮಾಡ್ತೀರಾ ತೀರ್ಸೋಕೆ ಇನ್ನೊಂದು ಮಾಡ್ತೀರಾ ತೀರ್ಸೋಕೆ ಇನ್ನೊಂದು ಮಾಡ್ತೀರಾ ಹೀಗಾಗಿ ಬೆಟ್ಟದ ಬೆಳೆದು ನೀವೇ ತೊಂದರೆಗೆ ಒಳಪಡ್ತೀರಾ ಹಾಗೂ ಶನಿದೋಷ ಮುಗಿಯೋ ಮುಂಚೆ ಇದ್ದಿರೋದೆಲ್ಲವೂ ಕಡ್ಕೊಳ್ಳೋದಕ್ಕೂ ಸಹ ದಾರಿಯಾಗುತ್ತೆ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಅಂತ ಬರಲ್ಲ ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಖಂಡಿತವಾಗಿಯೂ ಈ ಥರ ಸಮಸ್ಯೆ ಅನುಭವಿಸ್ತೀರ ಸಹೋದರ ಸಹೋದರಿಯರಿಂದ ತೊಂದರೆಗೂ ಅನುಭವಿಸ್ತೀರ ಮನೆಯಲ್ಲಿ ಬರುವಂಥ ಆಸ್ತಿ ಪಾಸ್ತಿಗಳಿಗೂ ನಿಮ್ಮ ಮೋಸ ಆಗುತ್ತೆ ಬರುವಂಥದ್ದು ಒಂದು ಬಹುಭಾಗ ಇದ್ದರೂ ನಿಮಗೆ ಅಲ್ಪ ಭಾಗ ಕೊಡ್ತಾರೆ ಇರುವಂಥ ಭಾಗ ನಿಮಗೆ ಕೊಡ್ತಾರೆ ಅದರಿಂದ ತೊಂದರೆಗೂ ಒಳಗಡ್ತೀರಾ ಸುವರ್ಣ ಪಾಲು ಅಷ್ಟೇ ಬರುವಂಥದ್ದು ಅಲ್ಪ ನಿಮಗೆ ಬರುತ್ತೆ ವಿಶೇಷವಾಗಿ ಬಹುಪಾಲು ಬರೋದು ಸಹ ಬರಲ್ಲ ಅದು ಕಷ್ಟದಾಯಕವಾಗಿರುತ್ತೆ ಎಲ್ಲರೂ ಬಿಟ್ಟಿರದಂಥ ವಸ್ತುವನ್ನು ನಿಮಗೆ ಕೊಡ್ತಾರೆ ನೀವು ಪಡ್ಕೊಳ್ತೀರ ಹಾಗೂ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ದೋಷಗಳು ತಾಯಿಯ ಅನಾರೋಗ್ಯಕ್ಕೂ ಅವಕಾಶ ವಿಶೇಷವಾಗಿದೆ ಒಂದು ಕಡೆ ದೇಹದಲ್ಲಿ ಶಕ್ತಿಯನ್ನು ಕಳೆಗೊಂದು ಬಿಟ್ಟು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ನೋವುಗಳಿಂದ ಅನು ಅನುಭವ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ ಕಾಲುಗಳಿಗೂ ನೋವುಗಳಿದ್ದಾವೆ ಹಾಗೂ ಶರೀರ ಮಾಂಸಖಂಡಗಳಿಗೂ ಇದಾವೆ ಸ್ವಲ್ಪ ಜಾಗ್ರತೆ ಅವರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಳಿ ಅವರ ಆಶೀರ್ವಾದ ನೀವು ಪಡ್ಕೊಳ್ಳಿ ನಿಮಗೂ ಒಳ್ಳೆಯದಿದೆ ಹಾಗೂ ನಿಮಗೆ ಇರುವಂಥ ಒಂದು ದೋಷದಿಂದ ಅವರ ಅನಾರೋಗ್ಯವೂ ಜಾಸ್ತಿ ಆಗುತ್ತೆ ಕಾರಣ ಶನಿ ದೋಷದ ಬಗ್ಗೆ ಏನೇನು ಬೇಕೋ ಅದನ್ನು ತಿಳ್ಕೊಂಡು ಅದನ್ನು ಪರಿಹಾರ ಏನಿದೆ ತಿಳ್ಕೊಂಡು ಮಾಡಿಕೊಳ್ಳಿ ಇನ್ನು ಮಕ್ಕಳಿಗೆ ಸುಖ ಸಂತೋಷ ನೆಮ್ಮದಿ ನಿಮ್ಮ ಒಂದು ದೋಷದಿಂದ ತೀರ ಕಮ್ಮಿ ಇದೆ ಉದ್ವೇಗ ಜಾಸ್ತಿ ಕೋಪ ಜಾಸ್ತಿ ಚರ್ಮಕ್ಕೆ ಸಂಬಂಧಪಟ್ಟು ವ್ಯಾಧಿಗಳು ಇಂಥವು ಅತಿಯಾಗಿ ಜ್ವರಗಳು ಯಾವತ್ತು ನೋಡಿದರೂ ಕ್ರಶ ಶರೀರ ಕೆಲವೊಂದು ಪ್ರೇತಾತ್ಮಗಳಿಂದ ಬಾಧೆಗಳು ಸಹ ಬರುವಂಥದ್ದು ಇರ್ತವೆ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ದೋಷಗಳು ಉದ್ಭವಿಸುವಂಥ ಕಾಲವೂ ಇದಾಗಿದೆ ಅದರಿಂದ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಅದರ ಬಗ್ಗೆ ಯೋಚನೆ ಮಾಡಿ ಮತ್ತು ಕೆಲವು ಶಸ್ತ್ರಕ್ರಿಯೆಗಳಿಗೂ ಅವಕಾಶ ಇರುತ್ತೆ ಇನ್ನು ಕೆಲವು ಏಟು ಮಾಡಿಕೊಂಡು ತೊಂದರೆಗೆ ಸಂಬ ತೊಂದರೆ ಆಗುವಂಥದ್ದು ಇರ್ತವೆ ಅದರ ಬಗ್ಗೆ ಸ್ವಲ್ಪ ಹೋಗುವಲ್ಲಿ ಬರುವಲ್ಲಿ ಜಾಗ್ರತೆ ವಹಿಸಿದಲ್ಲಿ ಇಂಥ ಸಂದರ್ಭಗಳು ಬರಲ್ಲ ವೈರಿಗಳು ಉದ್ವಯಿಸ್ತವೆ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೂ ನಿಮ್ಮ ಕುಟುಂಬದವರು ವಾಸವಾಗಿರುವಂತಹ ಊರಲ್ಲಿ ಇರುವಂಥ ದುರ್ಗೆಯ ಆರಾಧನೆ ದುರ್ಗೆಯ ಸೇವೆಯನ್ನು ಮಾಡದಲ್ಲಿ ನಿಮಗೆ ಬರುವಂಥ ಕಷ್ಟಗಳು ಅಲ್ಪ ಅಲ್ಪ ಪ್ರಮಾಣ ಕಮ್ಮಿಯಾಗುತ್ತೆ ಹಾಗೂ ದುಷ್ಟರಿಂದ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ರಕ್ಷಣೆಯನ್ನು ನೀವು ಪಡ್ಕೋಬೋದು ನಿಮ್ಮಿಂದ ನೀವು ಒಳ್ಳೆಯದನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಚೆನ್ನಾಗಿದೆ ಹಾಗೂ ಶನಿದೇವರ ಆರಾಧನೆ ಇವುಗಳನ್ನು ಮಾಡದಲ್ಲಿ ಹಾಗೂ ನಿಮಗಿರುವಂಥ ದೋಷದ ಬಗ್ಗೆ ಪರಿಹಾರ ಮುಂದೆ ಹೇಳ್ತೇನೆ ಅದನ್ನು ನೀವು ಮಾಡಿಕೊಂಡಲ್ಲಿ ಶನಿ ದೋಷ ಪರಿಹಾರ ಅಂದರೆ ಮುಗಿಯುವಲ್ಲಿವರೆಗೆ ನೀವು ಆಸ್ತಿಯನ್ನು ಹೊಂದ್ಕೋಬೋದು ಮನೆ ಹೊಂದ್ಕೋಬೋದು ಸಂಪತ್ತು ಹೊಂದ್ಕೋಬೋದು ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುತ್ತೆ ಮಕ್ಕಳಾಗದೇ ಇದ್ದರೆ ಮಕ್ಕಳಾಗ್ತಾರೆ ಇವು ಖಂಡಿತವಾಗಿಯೂ ಆಗುತ್ತೆ ದೋಷಕ್ಕೆ ಏನು ಪರಿಹಾರ ಇದೆ ಅದನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಅದರಿಂದ ಬರುವಂಥ ಸಮಸ್ಯೆಗಳನ್ನು ಪೂರ್ತಿಯಾಗಿ ನೀವೇ ಅನುಭವಿಸಬೇಕಾಗುತ್ತೆ ದಾಂಪತ್ಯ ಜೀವನದಲ್ಲಿ ವಿರಹಗಳು ಯಥೇಚ್ಛವಾಗಿದ್ದಾವೆ ಮದುವೆ ಆಗಿದ್ದಂಥವರಲ್ಲಿ ವಿಚ್ಛೇದನಗಳ ಬಗ್ಗೆ ಮತ್ತು ಹೆಂಡತಿ ಓಡುವುದು ಹೆಂಡತಿ ಬಿಟ್ಟೋದು ಅಥವಾ ವಿಚ್ಛೇದನಕ್ಕೆ ಅವಕಾಶ ಆಗೋದು ಇಂಥವೆಲ್ಲ ಇರುತ್ತೆ ಇಬ್ಬರಲ್ಲೂ ಜಗಳ ಆಗಿಬಿಟ್ಟು ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಕಳ್ಕೊಳ್ತೀರಾ ದಾಂಪತ್ಯ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಅನೇಕ ಉದ್ಭವಿಸ್ತವೆ ಅದು ಉದ್ಭವಿಸ್ಬಿಟ್ಟು ತೊಂದರೆಗೆ ಈಡಾಗ್ತೀರಾ ಹಾಗೂ ಜಿಗುಪ್ಸೆಗೂ ನೀವು ಒಳಗಾಗ್ತೀರಾ ಮನಸ್ಸು ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಚಿಂತೆಗೆ ಒಳಗಾಗಿರ್ತೀರ ಆರೋಗ್ಯ ಇದರಿಂದನೇ ದೂರ ಆರೋಗ್ಯದ ಬಗ್ಗೆ ತೊಂದರೆಗಳು ಬರ್ತವೆ ವೀಕ್ನೆಸ್ ಸುಸ್ತು ಎಲ್ಲ ಉದ್ಭವಿಸ್ಬಿಟ್ಟು ತಲೆನೋವುಗಳು ಜಾಸ್ತಿ ಆಗ್ತವೆ ಕಣ್ಣು ನೋವುಗಳು ಜಾಸ್ತಿ ಆಗ್ತವೆ ಹುಷಾರಾಗಿರಿ ಇದರ ಬಗ್ಗೆ ಏನೇ ಇದ್ರೂ ವಿಶೇಷವಾಗಿ ಯೋಚನೆ ಮಾಡಿದನೇ ಅಲ್ಪ ಯೋಚನೆಯಲ್ಲಿ ಅದನ್ನು ಮುಗಿಸ್ಕೊಳ್ಳಿ ಇನ್ನು ಕುಟುಂಬಕ್ಕೆ ಸೀಮಿತವಾಗಿರುವಂತಹ ದೇವರ ಆರಾಧನೆಯಿಂದ ನಿಮ್ಮ ತಾಯಿಯ ಆರೋಗ್ಯ ಒಳ್ಳೆಯದಾಗುತ್ತೆ ಹಾಗೂ ತಾಯಿಯ ಆರೋಗ್ಯ ತಾಯಿಯ ಒಂದು ಆಶೀರ್ವಾದವನ್ನು ನೀವು ಪಡ್ಕೊಂಡಲ್ಲಿ ನಿಮಗೆ ಬರುವಂಥ ಸಮಸ್ಯೆಯೂ ದೂರ ಆಗುತ್ತೆ ಇದು ತಾಯಿಯ ಅನಾರೋಗ್ಯಕ್ಕೆ ಅವಕಾಶ ಆಗಿರುವಂಥ ದೋಷಗಳು ದೂರ ಮಾಡೋದಕ್ಕೆ ಕುಟುಂಬದ ಒಂದು ಸೀಮಿತವಾಗಿರುವಂಥ ಹೆಣ್ಣು ದೇವರ ಆರಾಧನೆ ಮಾಡಿದಲ್ಲಿ ಆ ತೊಂದರೆಗಳು ದೂರ ಆಗ್ತವೆ ಉತ್ತಮ ಫಲವೂ ಸಹ ನಿಮಗೆ ಸಿಗುತ್ತೆ ಇನ್ನು ಸರಕಾರಿ ಉದ್ಯೋಗಕ್ಕೆ ಸಮಸ್ಯೆ ತುಂಬ ಇದ್ದಾವೆ ಕಷ್ಟ ನಷ್ಟವ್ಯತೆ ದುಃಖ ಚಿಂತೆ ಇವು ಸಹ ಅದರಲ್ಲೇ ಉದುವಾಯಿಸ್ತವೆ ಕಷ್ಟದಲ್ಲಿ ನೀವು ಇದ್ದಾಗ ಸಾಲದಲ್ಲಿದ್ದಾಗ ಕೆಲವು ಹಣವನ್ನು ಕೇಳಿಬಿಟ್ಟು ನಿಮ್ಮನ್ನು ತೊಂದರೆ ಸಿಕ್ಕಾಗ್ತಾರೆ ಹಣವನ್ನು ಕಿತ್ಕೊಂಡು ನೀವು ಹಣ ಕೊಟ್ಟಲ್ಲಿ ಆ ಜಾಬ್ಗಳು ಕೆಲಸಗಳು ನಿಮಗೆ ಖಂಡಿತವಾಗಿಯೂ ಸಿಗಲ್ಲ ತೊಂದರೆಗಳಿಗೆ ಒಳಗಾಗ್ತೀರ ಅದರಿಂದ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ಹೆಣೆ ದೋಷದ ಬಗ್ಗೆ ಏನೇನಿದೆ ಅದು ಪರಿಹಾರ ಇದೆ ಅಂತ ತಿಳ್ಕೊಂಡು ಅದನ್ನು ಮಾಡಿಕೊಳ್ಳಿ ಹಾಗೂ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಅಂಥ ಸನ್ನಿವೇಶಗಳು ಬಂದರೂ ಸಹ ಆ ದೋಷಗಳು ನಿಮಗೆ ತಗಲದೇನೆ ನಿಮ್ಮ ಇಚ್ಛೆಯಂತೆ ನಿಮಗೆ ಕೆಲಸಗಳು ಪ್ರಾಪ್ತಿಯಾಗ್ತವೆ ಹಾಗೂ ವಿಷ್ಣುವಿನ ಆರಾಧನೆ ಗಣೇಶನ ಆರಾಧನೆ ಇಂಥವೆಲ್ಲ ಮಾಡಿದಲ್ಲಿ ಸಾಮಾನ್ಯವಾಗಿ ಬರುವಂಥ ಕಷ್ಟಗಳು ದೂರ ಆಗಿ ಉದ್ಯೋಗದಲ್ಲಿ ವಿಶೇಷವಾಗಿ ಲಾಭವನ್ನು ಪಡ್ಕೊಂಡು ಉತ್ತೇಜನವನ್ನು ಪಡ್ಕೊಳ್ತೀರಾ ಇನ್ನು ನಷ್ಟಕ್ಕೆ ವಿಶೇಷವಾಗಿ ಅವಕಾಶ ನಿಮ್ಮ ಒಂದು ಹೆಣ್ಣಿನಿಂದ ಆಗುತ್ತೆ ಮದುವೆ ಆದಂಥ ಹೆಣ್ಣಿಂದ ಆಗಲಿ ಇತರರಿಂದ ಆಗಲಿ ತೊಂದರೆಗಳು ಬರ್ತವೆ ನಷ್ಟಗಳು ಬರ್ತವೆ ಕಷ್ಟಗಳು ಬರ್ತವೆ ಆದರೆ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಇದರಿಂದನೇ ನಿಮಗೆ ಮುಂದೆ ಆಪತ್ತಿದೆ ಹುಷಾರಾಗಿರಿ ಎಲ್ಲದಕ್ಕೂ ಶನಿ ದೋಷ ಕಾರಣ ಒಂದೇ ಅಲ್ಲ ನಿಮ್ಮ ದಶಾಭಕ್ತಿಗಳು ಕೆಟ್ಟದಾಗಿದ್ದಲೂ ಸಹ ಕಾರಣಗಳ ಕಾರಣ ಆಗಿರುತ್ತೆ ಎಲ್ಲದಕ್ಕೂ ನಿಮ್ಮ ಜಾತಕಗಳನ್ನು ತೋರಿಸ್ಕೊಂಡು ಪರಿಶೀಲಿಸಿಕೊಳ್ಳಿ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಶನಿದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ ದಶಾಭಕ್ತಿಗಳು ಚೆನ್ನಾಗಿಲ್ಲದೇ ಇದ್ದಲ್ಲಿ ಅದಕ್ಕೂ ಪರಿಹಾರ ಶನಿದೋಷಕ್ಕೂ ಪರಿಹಾರ ಮಾಡಿಕೊಂಡಲ್ಲಿ ಉತ್ತಮವಾದ ಫಲಗಳೇ ಸಿಗ್ತವೆ ಉತ್ತಮವಾದ ಲಾಭವೇ ಪಡಿತೀರಾ ಇದಿಷ್ಟು ಈ ರಾಶಿಯವರ ಈ ವಾರದ ಭವಿಷ್ಯ ಇದಾಗಿದೆ ಇನ್ನು ಧನುರಾಶಿ ಮೂಲ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರ ನಾಲ್ಕು ಪಾದಗಳು ಹಾಗೂ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಧನುರಾಶಿ ಈ ರಾಶಿಯವರಿಗೆ ಸಾಮಾನ್ಯವಾಗಿ ರಾಶ್ಯಾಧಿಪತಿ ಗುರು ಇರೋದರಿಂದ ಶಿವನು ವಿಶೇಷವಾಗಿ ಅನುಗ್ರಹವನ್ನು ಕೊಡ್ತಾನೆ ಆದರೆ ಈ ವರ್ಷ ಈ ರಾಶಿಯವರಿಗೆ ಗುರುಬಲನೂ ಇದೆ ಪಂಚಮದಲ್ಲಿ ಗುರು ಗೋಚರಿಯಲ್ಲಿ ಇದ್ದು ಮೇಷರಾಶಿಯಲ್ಲಿ ಇದ್ದರೂ ಸಹ ವಿಶೇಷವಾಗಿ ಕಷ್ಟ ವ್ಯತೆ ದುಃಖ ಚಿಂತೆಗಳನ್ನು ಕೊಡ್ತಾ ಇದ್ದಾನೆ ಗುರು ಪಂಚಮದಲ್ಲಿದ್ದಾಗ ಧನು ರಾಶಿಯವರಿಗೆ ಶನಿದೋಷ ಕಳೆದು ಯಾವಾಗಲೂ ಕಳೆದಿದೆ ಆದ್ರೂ ಸಹ ತೊಂದರೆಗಳು ಕಮ್ಮಿ ಇಲ್ಲ ಇದು ಒಂದು ಕಾರಣ ಯಾಕೆ ಏನು ಅನ್ನೋದು ಸಾಮಾನ್ಯವಾಗಿ ಇದರಲ್ಲಿ ಇರುವಂಥ ದಶಾಭಕ್ತಿಗಳು ಚೆನ್ನಾಗಿದ್ದರೂ ಸಹ ಕಷ್ಟವನ್ನು ಅನುಭವಿಸ್ತಾರೆ ದಶಾಭಕ್ತಿಗಳು ಕೆಟ್ಟದಾಗಿದ್ದರೂ ಸಹ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಕಾರಣ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಗೋಚರಿಯ ಉಳಿದಂತಹ ಗ್ರಹಗಳೇ ಕಾರಣ ಅಂತ ಹೇಳ್ಬೋದು ಇನ್ನೂ ಒಂದು ಏನು ಅಂದರೆ ರಾಹು ರವಿ ಒಟ್ಟಿಗೆ ಇರೋದರಿಂದ ಕುಟುಂಬದ ಪೂರ್ವಿಕರ ಕ್ಷೇತ್ರದಲ್ಲಿರುವಂಥ ದೇವತೆಗಳಿಂದ ಆಗ್ಬೋದು ಕುಟುಂಬಕ್ಕೆ ಸೀಮಿತ ಇರುವಂಥ ದೇವತೆಗಳಿಂದ ಆಗ್ಬೋದು ಅದು ಕುಲದೇವರಿಂದ ಆಗ್ಬೋದು ಈ ಸಮಸ್ಯೆಗಳು ಬರ್ತವೆ ಇನ್ನು ಕುಟುಂಬಕ್ಕೆ ಸೀಮಿತವಾಗಿ ಇರುವಂತಹ ಒಂದು ಕ್ಷುದ್ರ ದೇವತೆ ಒಂದು ಶಿವಶಕ್ತಿಗೆ ಸಂಬಂಧವಾಗಿರುವಂಥ ದೇವತೆಗೆ ಚೌಡೇಶ್ವರಿ ಆಗ್ಬೋದು ಅಥವಾ ಶಿವಶಕ್ತಿಗೆ ಇರುವ ಶಿವಶಕ್ತಿ ಇರುವಂತಹ ಒಂದು ದೇವತೆ ಆಗಿರ್ಬೋದು ಇವುಗಳಿಗೆ ಸೇವೆ ಮಾಡಿದಲ್ಲಿ ವಿಶೇಷವಾಗಿ ಲಾಭಗಳನ್ನು ಪಡೆಯೋಕ್ಕೆ ಅವಕಾಶ ನಿಮಗಿದೆ ಇತರರಿಂದ ಲಾಭವನ್ನು ಪಡಿತೀರ ಸುಖ ಸಂತೋಷ ನೆಮ್ಮದಿ ಪಡೆಯೋಕ್ಕೂ ಅವಕಾಶ ನಿಮಗಿದೆ ಹಾಗೂ ಸಹೋದರ ಸಹೋದರಿಯರಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸಗಳಿಗೆ ಕೊರತೆ ಇರುತ್ತೆ ಅಷ್ಟೊಂದು ಜಾಸ್ತಿ ಇರಲ್ಲ ಈ ವಾರದಲ್ಲಿ ಅದನ್ನು ಕಳ್ಕೊಳ್ತೀರಾ ಇನ್ನು ಪಿತೃಸುಖ ತಂದೆಯಿಂದ ವಿಶೇಷವಾಗಿ ಸುಖ ಸಿಗಲ್ಲ ತಂದೆಗೆ ವಿಶೇಷವಾಗಿ ಸುಖ ಇರಲ್ಲ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ದೌರ್ಬಲ್ಯತೆಗಳು ಜಾಸ್ತಿ ಇರ್ತವೆ ಕಣ್ಣಿಗೆ ನೋವುಗಳು ಜಾಸ್ತಿ ತಲೆನೋವುಗಳು ಜಾಸ್ತಿ ಹಾಗೂ ಕ್ಯಾನ್ಸರ್ಗಳು ಇವು ಸಹ ಉತ್ಪತ್ತಿಯಾಗುವಂಥ ಸನ್ನಿವೇಶಗಳು ಇವೆ ಅದರಿಂದ ಜಾಗೃತರಾಗಿರಿ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಇವ್ಯಾವುದು ಬರಲ್ಲ ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದು ಕುಟುಂಬದಲ್ಲಿ ಮೂಲ ಕ್ಷೇತ್ರದಿಂದ ಇರುವಂಥ ಸಮಸ್ಯೆಗಳು ಅನೇಕವಾಗಿ ಇದ್ದಲ್ಲಿ ಬಹು ಸ ದೋಷಗಳು ಇದ್ದಲ್ಲಿ ಖಂಡಿತವಾಗಿಯೂ ಇವೆಲ್ಲ ಪ್ರಾಪ್ತಿಯಾಗುತ್ತೆ ಲಭಿಸುತ್ತವೆ ಅದರಿಂದ ಸ್ವಲ್ಪ ಜಾಗೃತರಾಗಿರಿ ನಿಮ್ಮ ಜಾತಗಳನ್ನು ತೋರಿಸ್ಕೊಳ್ಳಿ ಏನೇನು ದೋಷ ಇದೆ ದೋಷದ ಬಗ್ಗೆ ಏನು ಬೇಕೋ ಅದನ್ನು ಪರಿಹರಿಸ್ಕೊಂಡು ತಿಳ್ಕೊಂಡು ಮುಂದಡಿ ಇಟ್ಟಲ್ಲಿ ಬರುವಂಥ ಸಮಸ್ಯೆಗಳು ಎಲ್ಲವೂ ಪ್ರಮಾಣ ಕಮ್ಮಿ ಮಾಡ್ಕೋಬೋದು ಅದಕ್ಕೆ ಈ ಪರಿಹಾರಗಳಿವೆ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳಿ ಇನ್ನು ಮಕ್ಕಳಿಂದ ವಿಶೇಷವಾಗಿ ಸುಖ ಸಂತೋಷ ನೆಮ್ಮದಿ ಇವೆಲ್ಲ ಸಿಗ್ತವೆ ಆದರೆ ಮಕ್ಕಳಿಗೆ ಮಾತ್ರ ಕೋಪತಾಪ ಇಂಥವೆಲ್ಲ ಜಾಸ್ತಿನೂ ಇರುತ್ತೆ ಅವರು ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಯಾವುದೂ ಇಲ್ಲ ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದೆ ಇದ್ದು ಅವರಿಗೂ ಶನಿ ದೋಷ ಇದ್ದಲ್ಲಿ ಮಕ್ಕಳಿಂದ ನಿಮಗೆ ತೊಂದರೆಗಳು ಖಂಡಿತವಾಗಿ ಬರ್ತವೆ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಮಕ್ಕಳಿಗಾಗಲಿ ಮನೆಯಲ್ಲಿ ಹಿರಿಯವರಿಗಾಗಲಿ ಅಥವಾ ಕಿರಿಯವರಿಗಾಗಲಿ ಶನಿ ದೋಷಗಳು ಇದ್ದಾಗ ಈ ಒಂದು ಶನಿ ಗ್ರಹಕ್ಕೆ ಧನಿಷ್ಠಾನ ಕ್ಷೇತ್ರದಲ್ಲಿ ಇರೋದರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಉದ್ಭವಿಸ್ತಾ ಇರ್ತವೆ ಸಾಮಾನ್ಯವಾಗಿ ಅವನಿಗೆ ಶತ್ರುಕಾರಕವಾಗಿರುವಂಥ ರಾಶಿಗಳು ಅಥವಾ ಶತ್ರುಕಾರಕವಾಗಿರುವಂಥ ದಶಗಳು ಶತ್ರುಕಾರಕವಾಗಿರುವಂಥ ಭಕ್ತಿಗಳು ಇಂಥವಿದ್ದಲ್ಲಿ ವಿಶೇಷವಾಗಿ ತೊಂದರೆಗಳು ಕಷ್ಟಗಳು ನೀವು ಅನುಭವಿಸ್ತೀರ ಆದ್ದರಿಂದ ನಿಮ್ಮ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳಿ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ ದೋಷಕ್ಕೆ ಪರಿಹರಿಸಿ ಏನಿದೆ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳಿ ಮನೆಯ ಪೂರ್ವಿಕರ ಸ್ಥಾನದಲ್ಲಿ ಇರುವಂಥ ದೇವತೆಯು ಒಂದು ಸೂಚನೆಯನ್ನು ಕೊಡ್ತಾಳೆ ಅದರಂತೆ ನೀವು ನಡ್ಕೊಂಡಲ್ಲಿ ಉತ್ತಮ ಫಲ ಆ ದೇವಿಯ ಒಂದು ಅನುಗ್ರಹ ನಿಮಗೆ ಚೆನ್ನಾಗಿದೆ ಆದರೂ ಸಹ ನಿಮಗೆ ಕೆಲವೊಂದು ದೋಷ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ನಿಮಗೆ ಖಂಡಿತವಾಗಿಯೂ ಕನಸಿನಲ್ಲೂ ಸೂಚನೆ ಆಗ್ಬೋದು ಅಥವಾ ಅಂದುಕೊಂಡಿರ್ತೀರ ಇದೇ ರೀತಿ ಆಗುತ್ತೆ ಇದೇ ರೀತಿ ಇವತ್ತು ಇದೇ ರೀತಿ ಆಗುತ್ತೆ ಒಬ್ಬನು ಬಂದಿರ್ತಾನೆ ಅವನು ಇದೇ ರೀತಿ ಆಗುತ್ತಾನೆ ಆಗಿರ್ತಾನೆ ಇದಕ್ಕೋಸ್ಕರ ಬಂದಿದ್ದಾನೆ ಅಥವಾ ಯಾರದೋ ಒಂದು ಸಂಬಂಧಿಕರಲ್ಲಿ ಇದೇ ರೀತಿ ಆಗುತ್ತೆ ಅನ್ನೋ ಒಂದು ಭಾವನೆಗಳು ಉದ್ಭವಿಸ್ತವೆ ಅವು ಅದೇ ರೀತಿಯಲ್ಲಿ ಆಗ್ತವೆ ಇದಕ್ಕೆ ಕಾರಣ ನಿಮ್ಮ ಪೂರ್ವಿಕರ ಸ್ಥಾನದಲ್ಲಿ ಇರುವಂತಹ ಒಂದು ದೇವಿಯ ಅನುಗ್ರಹ ಆಶೀರ್ವಾದ ಇವುಗಳಿಂದ ಆಗೋದು ಇನ್ನು ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಸುಖ ಸಂತೋಷ ನೆಮ್ಮದಿ ಸಿಗುವಂಥದ್ದು ಇದೆ ಅದಕ್ಕೂ ಸಹ ಕೆಲವು ತೊಂದರೆಗಳಿದ್ದಾವೆ ಅದರ ಬಗ್ಗೆ ಏನೋ ಸಮಸ್ಯೆಗಳಿಲ್ಲ ಇದು ಚೆನ್ನಾಗಿದೆ ದಾಂಪತ್ಯ ಜೀವನ ಸುಖ ಸಂತೋಷ ಶಾಂತಿ ಇವನ್ನು ಪಡ್ಕೊಂಡು ಚೆನ್ನಾಗಿರ್ತೀರ ಅದರಲ್ಲೂ ಸಹ ನೋವುಗಳಂತ ಹೇಳಿದ್ರೆ ಒಂದು ಕಪ ಇನ್ನು ಜಲಜನಿತ ವ್ಯಾಧಿ ಶೀತ ನೆಗಡಿ ಕಪಬಾಧೆ ಇವುಗಳಿಂದ ನಿಮಗಾಗ್ಬೋದು ನಿಮ್ಮ ತಾಯಿಯವರಿಗಾಗ್ಬೋದು ನೆಮ್ಮದಿ ಇಲ್ಲದೆ ಇರುವಂಥ ಒಂದು ಕಾಲ ಇದು ಬರುತ್ತೆ ಇವರು ನಿಮ್ಮ ತಾಯಿಯವರಿಗೂ ಸಹ ಇದೇನಾಗುತ್ತೆ ಅಂದರೆ ಕಪಬಾಧೆಯಿಂದ ಶೀತೆಯಿಂದ ತೊಂದರೆಗಳಾಗಿಬಿಟ್ಟು ಅದರಿಂದ ನಿಮಗೆ ಸಮಸ್ಯೆಗಳು ಉದ್ಭವಿಸುವಂಥದ್ದು ಇರುತ್ತವೆ ತಂದೆಯ ಅನಾರೋಗ್ಯ ಅಥವಾ ನಿಮ್ಮ ಶರೀರದಲ್ಲಿ ಅಂದರೆ ಉಷ್ಣಾಂಶ ಜಾಸ್ತಿ ಅಂತೇಳಿದರೆ ಒಂದು ಶೀತ ಶೀತದಿಂದ ಕಪ್ಪ ಬಾಧೆಗಳು ಗ್ಯಾಸ್ಟ್ರಿಕ್ಗಳು ಇವುಗಳಿಂದ ನಿಮಗೆ ತೊಂದರೆಗಳು ಜಾಸ್ತಿ ಇರ್ತವೆ ಇದಕ್ಕೆ ಪರಿಹಾರವೂ ಇದೆ ತಿಳ್ಕೊಂಡು ಏನು ಬೇಕೋ ಅದನ್ನು ಮಾಡಿಕೊಂಡಲ್ಲಿ ಉತ್ತಮ ಫಲ ಸಿಗುತ್ತೆ ಗಣೇಶನ ಆರಾಧನೆ ಹಾಗೂ ವಿಷ್ಣುವಿನ ಆರಾಧನೆ ನೀವು ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸರಕಾರಿ ಉದ್ಯೋಗದಲ್ಲಿ ಇರುವಂಥ ಸಮಸ್ಯೆಗಳು ಅನೇಕವಾಗಿ ಬೀರ್ತವೆ ಅಕಾರಣವಾಗಿ ನೀವು ಸರಕಾರ ಉದ್ಯೋಗವನ್ನು ಬಿಡುವಂಥ ಪರಿಸ್ಥಿತಿಯೂ ಬರುತ್ತೆ ಹುಷಾರಾಗಿರಿ ಜಾಗೃತರಾಗಿರಿ ಇದಕ್ಕೆ ಗಣೇಶ ಮತ್ತು ವಿಷ್ಣುವಿನ ಆರಾಧನೆ ಮಾಡಿ ಸಮಸ್ಯೆ ದೂರಪಡಿಸಿಕೊಳ್ಳಿ ದೇವಿಯ ಆರಾಧನೆ ಮಾಡಿದಲ್ಲಿ ಉತ್ತಮವಾದ ಲಾಭವನ್ನು ಪಡ್ಕೊಳ್ಳುವಂಥ ಯೋಗ ಈ ವಾರದಲ್ಲಿ ನಿಮಗಿದೆ ಬಹು ಸಂಪತ್ತನ್ನು ಪಡ್ಕೊಳ್ಳುವಂಥ ಯೋಗವೂ ನಿಮ್ದಿದೆ ಆದರೆ ಒಂದೇ ಶ್ರದ್ಧೆ ಭಕ್ತಿಯಿಂದ ನೀವು ಆರಾಧನೆ ಮಾಡಿದಲ್ಲಿ ಖಂಡಿತವಾಗಿಯೂ ನಿಮಗೆ ಈ ವಾರದಲ್ಲಿ ಅನೇಕ ರೀತಿಯ ಸಂಪತ್ತು ಪ್ರಾಪ್ತಿಯಾಗುವಂಥ ಯೋಗ ಇದೆ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಸಹ ಕಿರಿಕಿರಿ ಮಾಡುವಂಥವ್ರು ಒಬ್ಬರಿದ್ದಾರೆ ಅವರೂ ಸಹ ದೂರ ಮಾಡಿಕೊಳ್ಳುವಂಥ ಶಕ್ತಿಯು ನಿಮಗೆ ಆ ದೇವರು ಕರೆಸ್ ಕರುಣಿಸ್ತಾನೆ ಅದನ್ನು ಪಡ್ಕೊಳ್ಳಿ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಆಸ್ತಿ ಪಾಸ್ತಿಗಳಿಂದ ಬರುವಂತಹ ಅಲ್ಪ ಸ್ವಲ್ಪ ಆಸ್ತಿಗಳಿಗೂ ಸಹ ತೊಂದರೆಗಳು ಇದೆ ಹುಷಾರಾಗಿರಿ ಜಾಗೃತರಾಗಿರಿ ಅದಕ್ಕೇನು ಅಂದರೆ ಮಕ್ಕಳಿಗೂ ಸಹ ತೊಂದರೆಗಳು ಅದರಿಂದ ಇದೆ ನಿಮಗೂ ತೊಂದರೆಗಳಿವೆ ತೊಂದರೆಗೆ ಏನೇನು ಪರಿಹಾರ ಇದೆ ತಿಳ್ಕೊಳ್ಳಿ ಮಾಡಿಕೊಳ್ಳಿ ಹಾಗೂ ನಿಮ್ಮ ನಿಮ್ಮ ಜಾತಕಗಳನ್ನು ತೋರಿಸಿ ಕೆಲವರು ತೋರಿಸ್ಕೊಳ್ಳಿ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಯಾವ ಸಮಸ್ಯೆಗಳು ಬರಲ್ಲ ಗೋಚರಿಯಲ್ಲಿ ಗ್ರಹಗಳು ಅಷ್ಟವಾಗಿದ್ದಾಗ ದಶಾಭಕ್ತಿಗಳು ಸರಿ ಇಲ್ಲದೇ ಇದ್ದಾಗ ಖಂಡಿತವಾಗಿಯೂ ನೀವು ತೊಂದರೆಗಳಿಗೆ ಸಿಕ್ಕಾಕೊಳ್ತೀರಾ ನೋವನ್ನು ಅನುಭವಿಸ್ತೀರಾ ಅದರಿಂದ ನಿಮ್ಮ ನಿಮ್ಮ ಜಾತ್ಗಳನ್ನು ತೋರಿಸ್ಕೊಂಡು ಏನೇನು ಬೇಕೋ ತಿಳ್ಕೊಳ್ಳಿ ಅದಕ್ಕೆ ಪರಿಹಾರ ಇದೆ ಪ್ರತಿಯೊಂದಕ್ಕೂ ಪರಿಹರಿಸ್ಕೊಳ್ಳಿ ಆದರೆ ನೂರಕ್ಕೆ ನೂರು ಪರಿಹಾರ ಯಾರೇ ಬಂದ್ರೂ ಮಾಡೋಕ್ಕಾಗಲ್ಲ ನೂರಕ್ಕೆ ಎಂಬತ್ತರಷ್ಟು ತೊಂಬತ್ತರಷ್ಟು ಮಾಡಬಹುದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ದಯವಿಟ್ಟು ಅದಕ್ಕೇನೇನು ಬೇಕೋ ತಿಳ್ಕೊಂಡು ಏನೇನು ಬೇಕೋ ನಿಮಗೆ ಅದನ್ನು ಮಾಡಿಸ್ಕೊಳ್ಳಿ ಇದಿಷ್ಟು ಧನರಾಶಿಯವರ ಈ ವಾರ ಭವಿಷ್ಯ ಇದಾಗಿದೆ ಇನ್ನು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಾಲ್ಕು ಪಾದಗಳು ಧನಿಷ್ಠ ಎರಡು ಪಾದಗಳು ಮಕರ ರಾಶಿಗೆ ಸೇರಿದರು ಈ ರಾಶಿಯವರಿಗೂ ಶನಿದೋಷ ಏಳುವರೆ ಶನಿದೋಷ ಇರೋದರಿಂದ ಕಷ್ಟ ನಷ್ಟ ದುಃಖ ಚಿಂತೆ ನೋವುಗಳು ವಿಶೇಷವಾಗಿ ಅನುಭವಿಸ್ತಾರೆ ಎಲ್ಲಿ ಹೋದರೂ ಯಾವ ಕೆಲಸಗಳು ಆಗೋಲ್ಲ ಎಲ್ಲವೂ ಆಶ್ವಾಸನೆಗಳು ಸಿಗ್ತವೆ ಆದರೆ ಎಲ್ಲೂ ಕೆಲಸಗಳು ಆಗೋಲ್ಲ ಇಂದು ಆಗೋ ಕೆಲಸ ನಾಳೆ ನಾಳೆ ಕೆಲಸ ನಾಡಿದ್ದು ತಿಂಗಳಾದರೂ ಆಗ್ಬೋದು ವರ್ಷನೂ ಆಗ್ಬೋದು ಅದೇ ರೀತಿಯಲ್ಲಿ ಬರುವಂಥದ್ದು ಬರಲ್ಲ ಕೊಡುವಂಥದ್ದು ತಪ್ಪಲ್ಲ ಸಾಲ ಕೇಳೋದು ತುಂಬ ಜನ ಇದ್ದಾರೆ ನೀವು ಕೊಟ್ಟರು ಅದನ್ನು ಬರೋಲ್ಲ ನಿಮಗೆ ಬರುವಂಥದ್ದು ಅದು ಬೇಗನೆ ಬರಲ್ಲ ನಿಧಾನವಾಗಿ ಬರುವಂತಹ ಒಂದು ಕಾಲ ಸಾಲದಿಂದ ಸೋತು ಹೋಗ್ತೀರಾ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಇಷ್ಟಗಳು ನೆರವೇರಿಸೋದಕ್ಕೆ ಸಾಲ ಮಾಡ್ತೀರಾ ಅದನ್ನು ಹೋಗಬೇಡಿ ಸಾಮಾನ್ಯವಾಗಿ ಎಲ್ಲ ರಾಶಿಯವರು ಅಷ್ಟೇ ಸಾಲ ಮಾಡಿ ನೀವು ಕಷ್ಟಕ್ಕೆ ಒಳಗಾಗೋದು ಬೇಡ ಸಾಲ ಯಾವುದಕ್ಕೂ ಹೋಗಬೇಡಿ ಸಾಲ ಮಾಡದಿದ್ದರೆ ಒಂದು ಮನೆಗೋ ಆಸ್ತಿಗೋ ಮಾಡಿ ಅದರಿಂದ ಲಾಭ ಬರುತ್ತಾ ಇದೆ ಅಥವಾ ಮನೆಯಲ್ಲಿ ಬಾಡಿಗೆ ಬರ್ತಾ ಇದೆ ಅಂದರೆ ಮನೆ ತಗೊಳ್ಳಿ ಆ ಬಾಡಿಗೆಯಿಂದ ಸಾಲ ತೀರ್ಸೋಕ್ಕಾಗುತ್ತೆ ಅದಕ್ಕೆ ಅಲ್ಲಿ ಕ ಸರಿಯಾಗಿ ತೀರೋ ಹಾಗಿದ್ರೆ ಮಾತ್ರ ಮಾಡಿ ಇಲ್ಲ ಅಂದರೆ ಯಾವುದಕ್ಕೂ ಸಾಲ ಮಾಡೋದು ಸರಿಯಲ್ಲ ಮನೆಯ ಯಾವುದೋ ಒಂದು ಸೌಂದರ್ಯಕ್ಕೆ ಸಾಲ ಮಾಡೋದು ಸರಿಯಲ್ಲ ಇದೆಲ್ಲ ಮಾಡಿದರೆ ತಪ್ಪು ಸಾಲ ಏನು ಅಂದರೆ ನಿಮ್ಮಲ್ಲಿ ಒಂದು ಲಕ್ಷ ರೂಪಾಯಿ ನೀವು ತಿಂಗಳು ದುಡಿತೀರಾ ಅಂದರೆ ಐವತ್ತು ಸಾವಿರ ರೂಪಾಯಿ ನೀವು ಸಾಲ ಮಾಡಿ ಪರವಾಗಿಲ್ಲ ಅದೇ ತೀರಿಸ್ಬೋದು ನೀವು ಅದನ್ನು ಬಿಟ್ಟು ಒಂದು ಲಕ್ಷ ಸಂಬಳ ಬರುತ್ತೆ ಅಂತ ಐದು ಲಕ್ಷ ಹತ್ತು ಲಕ್ಷ ಸಾಲ ಮಾಡಿದರೆ ಅದು ಬಡ್ಡಿ ಎಷ್ಟಾಗುತ್ತೆ ನೀವು ತೀರಿಸೋದೆಷ್ಟು ನೀವು ದುಡಿಯೋದೆಷ್ಟು ಮನೆಯಲ್ಲಿ ಉಪಯೋಗ ಮಾಡೋದೆಷ್ಟು ಕುಟುಂಬಕ್ಕೆ ಸೀಮಿತವಾಗಿ ಕೊಡೋದೆಷ್ಟು ಕುಟುಂಬ ನೋಡ್ಕೊಳ್ಳೋದೇ ಹಾಗೆ ಕಷ್ಟ ಇದು ನಿಮಗೆ ಆಗುತ್ತೆ ಆದ್ದರಿಂದ ಇವೆಲ್ಲ ಮಾಡೋದು ಸರಿಯಲ್ಲ ಕೆಲವು ಅನಾರೋಗ್ಯಕ್ಕೂ ಸಾಲ ಮಾಡಿರ್ತಾರೆ ಕೆಲವು ತೊಂದರೆಗಳಿಗೂ ಸಾಲ ಮಾಡಿರ್ತಾರೆ ಆದರೆ ತೀರ್ಸೋಕ್ಕಾಗಲ್ಲ ಕಷ್ಟಗಳು ಜಾಸ್ತಿ ಇರ್ತವೆ ಆ ರೀತಿ ಸಾಲಗಳು ನಿಮಗೆ ಈ ಸಂದರ್ಭದಲ್ಲಿ ಪ್ರಾರಂಭ ಕಾಲದಲ್ಲಿ ಎಲ್ಲರೂ ಸಾಲ ಕೊಡ್ತಾರೆ ಕೊನೆ ಕಾಲದಲ್ಲಿ ಯಾರೂ ಬಿಡಲ್ಲ ನಿಮ್ಮಲ್ಲಿರುವಂಥ ವಸ್ತುಗಳು ಎಲ್ಲವೂ ಹೋಗ್ತಾರೆ ನಿಮ್ಮೇಲಿರುವಂಥ ಆಸ್ತಿ ಪಾಸ್ತಿಗಳು ಸಹ ಅವರು ಇಟ್ ಕಿತ್ಕೊಂಡು ಹೋಗ್ತಾರೆ ಆದ್ದರಿಂದ ಸಾಲ ದಯವಿಟ್ಟು ಮಾಡಬೇಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂಥ ಪೂರ್ವಿಕರು ಒಂದು ಗಾದೆ ಮಾತು ಹೇಳಿದ್ದಾರೆ ಅದರಂತೆ ಹೋಗಿ ಇನ್ನು ಧರ್ಮ ನೇಮ ನಿಷ್ಠೆ ಇವನ್ನು ಬಿಡಬೇಡಿ ಯಾಕೆ ಕೇಳಿದರೆ ಶನಿದೇವರು ಯಾರು ಧರ್ಮ ನೇಮನಿಷ್ಠೆಯಿಂದ ಇದ್ದಾರೋ ಅವರಿಗೆ ಅವನ ಒಂದು ಪ್ರಭಾವವನ್ನು ಅಷ್ಟೊಂದು ಬೀರಲ್ಲ ಆದರೂ ಪರೀಕ್ಷೆ ಮಾಡ್ತಾನೆ ನೀವು ಧರ್ಮ ನೇಮ ನಿಷ್ಠೆಯಿಂದ ಇದ್ದರೆ ಕೊಡುವಂಥ ಕಷ್ಟ ಬರುವಂಥ ನಷ್ಟಗಳು ಸಹ ಅವನು ಅಷ್ಟೊಂದು ಕೊಡೋಲ್ಲ ಅಂತಲೂ ಶಾಸ್ತ್ರದಲ್ಲಿ ಹೇಳಿರ್ತಾರೆ ಆದ್ದರಿಂದ ನಿಮ್ಮ ನಿಮ್ಮ ಧರ್ಮಗಳನ್ನು ಕರೆಕ್ಟಾಗಿ ನೀವು ಪಾಲನೆ ಮಾಡ್ಕೊಂಡು ಹೋಗಿ ದೇವತಾ ಧರ್ಮ ಮನೆಯಲ್ಲಿ ಹಿರಿಯರಿಗೆ ಏನು ಮಾಡಬೇಕು ಕಿರಿಯರಿಗೆ ಏನು ಮಾಡಬೇಕು ದೇವರಲ್ಲಿ ಹೇಗಿರಬೇಕು ಮನೆಯಲ್ಲಿ ನಡ್ಕೊಳ್ಳೋದು ಹೇಗೆ ಹಾಗೂ ಕೋಪ ಇವೆಲ್ಲ ದೂರ ಮಾಡಿಕೊಳ್ಳಿ ನಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳಿ ಕೋಪ ಕಮ್ಮಿ ಮಾಡಿಕೊಂಡಲ್ಲಿ ನಿಮಗೆ ಶತ್ರುಗಳು ಕಮ್ಮಿ ಆಗ್ತಾರೆ ಮೊದಲನೇದಾಗಿ ನಿಮ್ಮ ಕೋಪವೇ ನಿಮಗೆ ಶತ್ರು ಆದ್ದರಿಂದ ಇವೆಲ್ಲ ಅರಿತುಕೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಕರೆಕ್ಟಾಗಿ ಮಾಡಿ ನಿಮಗೆ ದೇವ್ರ ಮೇಲೆ ಭಕ್ತಿ ಶ್ರದ್ಧೆಯು ಸಹ ಕಮ್ಮಿ ಆಗಿರುತ್ತೆ ಇಷ್ಟೆಲ್ಲ ಮಾಡಿದರೂ ದೇವ್ರೇನೂ ಮಾಡಿಲ್ಲ ಅನ್ನೋ ದೇವ್ರೇನು ನಿಮ್ಮ ಹತ್ರ ಸೇವೆ ಕೇಳಿದಾನ ದೇವರ ನಿಮ್ಮ ಹತ್ರ ಏನೋ ಪೂಜೆ ಮಾಡು ಅಂತ ಹೇಳಿದಾನ ಇಲ್ಲ ತಾನೇ ಹಾಗಾಗಿ ನಿಮ್ಮ ಒಂದು ತೃಪ್ತಿಗೋಸ್ಕರ ಮಾಡೋದು ಈ ಒಂದು ಗ್ರಹಗಳಿಗೆ ಆಧಾರವಾಗಿ ಯಾವ್ಯಾವ ಪೂಜೆಗಳನ್ನು ಮಾಡಿದರೆ ಆ ದೋಷಗಳು ಕಮ್ಮಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಈ ಕೆಲವೊಂದು ಹೋಮಗಳು ಕೆಲವೊಂದು ಜಪಗಳು ಕೆಲವೊಂದು ಪೂಜೆಗಳು ಮಾಡಬೇಕಾಗತ್ತೆ ಆದರೆ ಈ ಒಂದು ಕಾಲದಲ್ಲಿ ನೀವೆಷ್ಟೋ ಪೂಜೆಗಳನ್ನು ಮಾಡಿದರೆ ಇದಕ್ಕೆ ಯಾವ ಪೂಜೆ ಬೇಕೋ ಅದನ್ನೇ ಮಾಡಿದರೆ ಮಾತ್ರ ಅದಕ್ಕೆ ಬರುವಂಥ ಕಷ್ಟಗಳು ಕಮ್ಮಿ ಆಗ್ತವೆ ಹಾಗಂತ ಕಷ್ಟಗಳೇ ಪೂರ್ತಿಯಾಗಿ ನಷ್ಟ ಆಗಲ್ಲ ಹಾಗಂತ ಯಾವ್ಯಾವುದೋ ಪೂಜೆ ಮಾಡಿದರೆ ಯಾವುದೋ ಒಂದು ಸಂದರ್ಭಕ್ಕೆ ಅದು ಫಲಕಾರಿ ಆಗಲ್ಲ ಅದನ್ನು ನೀವು ತಿಳ್ಕೊಬೇಕು ನಿಮ್ಮ ಜಾತಕದ ಆಧಾರವಾಗಿ ನಿಮ್ಮ ಗ್ರಹ ದೋಷದ ಆಧಾರವಾಗಿ ಏನು ಬೇಕು ಅದನ್ನು ತಿಳ್ಕೊಂಡು ಮಾಡದಲ್ಲಿ ಮಾತ್ರ ಅದು ಫಲಗಳು ಸೀಮಿತವಾಗಿ ಇರ್ತವೆ ಹಾಗಂತ ಯಾವುದೇ ಒಂದು ಕೆಲಸಕ್ಕೆ ಯಾವುದೇ ಒಂದು ಸಮಸ್ಯೆಗೆ ಯಾವುದೋ ಒಂದು ಪರಿಹಾರ ಇದೆ ಅದರಿಂದ ನೂರಕ್ಕೆ ನೂರು ಪರಿಹಾರ ಯಾರಿಂದನೂ ಸಾಧ್ಯ ಇಲ್ಲ ನೂರಕ್ಕೊಂದು ಐವತ್ತರಷ್ಟು ಎಪ್ಪತ್ತರಷ್ಟು ಪರಿಹಾರ ಆಗುತ್ತೆ ನಷ್ಟ ಆಗೋದು ಕಮ್ಮಿ ಆಗುತ್ತೆ ಪೂಜೆ ಮಾಡಿದ ತಕ್ಷಣವೇ ದೇವರು ಯಾವುದಕ್ಕೆ ಕೊಡಲ್ಲ ಇದನ್ನು ನೆನಪಿಟ್ಕೊಳ್ಳಿ ನಿಮ್ಮ ಮನಸ್ಸು ಸ್ಥಿರವಾಗಿಟ್ಕೊಳ್ಳಿ ಚಂಚಲರಾಗಬೇಡಿ ಹಾಗೂ ಸಂಪತ್ತಿನಲ್ಲಿ ಶರೀರದಲ್ಲಿ ಅನಾರೋಗ್ಯ ಇವೆಲ್ಲ ಜಾಸ್ತಿ ಇರುತ್ತೆ ನೋವುಗಳು ಜಾಸ್ತಿ ಇರುತ್ತೆ ವಾತಪಿತ್ತ ಕಪಗಳು ತುಂಬ ಇರ್ತವೆ ಇದರ ಬಗ್ಗೆ ಮುಂದೆ ಹೇಳ್ತೇನೆ ಅದನ್ನು ನೀವು ಮಾಡ್ಕೋಬೋದು ಇನ್ನು ಸಂಪತ್ತಿನಲ್ಲಿ ನಷ್ಟಗಳು ಬೇಕಾದಷ್ಟು ಇರ್ತವೆ ಇದೇ ಸಂದರ್ಭದಲ್ಲಿ ಅನೈತಿಕ ಸಂಬಂಧಗಳು ಹುಟ್ಟುಕೊಳ್ತವೆ ಯಾವುದೋ ಒಂದು ಸ್ತ್ರೀಯರೊಡನೆ ಸಂಬಂಧ ಇಟ್ಕೊಂಡು ಅಥವಾ ನಿಮ್ಮ ಜೊತೆಗೆ ಮಾತಾಡಿಬಿಟ್ಟು ನಿಮ್ಮ ಮೇಲೆ ಅಪವಾದ ಹೊರಿಸ್ಬಿಟ್ಟು ಅವಳು ಒಂದು ಆ ಅನ್ಯ ಸ್ತ್ರೀಯರಿಂದ ನಿಮ್ಮ ಸಂಪತ್ತು ನಷ್ಟವಾಗುವಂಥ ಕಾಲವು ಇದಿದೆ ಹುಷಾರಾಗಿರಿ ಜಾಗೃತರಾಗಿರಿ ಆಮೇಲೆ ಸಹೋದರ ಬಂಧುಗಳಿಂದ ತೊಂದರೆಗಳು ನಿಮಗೆ ಉಂಟಾಗ್ತವೆ ತಂದೆಯಿಂದ ಸಮಸ್ಯೆಗಳು ಉದ್ಭವಿಸ್ತವೆ ಅಂದರೆ ಅನಾರೋಗ್ಯದಿಂದ ಆಗ್ಬೋದು ಜಗಳದಿಂದ ಆಗ್ಬೋದು ಅದರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಆರೋಗ್ಯ ತಂದೆಯವರ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ಕುಟುಂಬದಲ್ಲಿ ಇರುವಂಥ ದೇವತೆಯ ಒಂದು ಶಕ್ತಿಯುತವಾಗಿರುವಂಥ ದೇವತೆ ಇದೆ ಅದರ ಆರಾಧನೆಯಿಂದ ನಿಮಗೆ ಸಂಪತ್ತು ಬರುತ್ತೆ ಅದನ್ನು ಪಡ್ಕೊಳ್ಳಿ ಯಾವುದೋ ಒಂದು ಜಾಗ ಬರುತ್ತೆ ಅದನ್ನು ತೋಳಿ ಅದರಿಂದ ಒಳ್ಳೆಯದಾಗುತ್ತೆ ಮಕ್ಕಳಿಂದ ಸುಖ ಸಂತೋಷಕ್ಕೆ ಅಡ್ಡಿ ತುಂಬ ಇದ್ದಾವೆ ಸ್ತ್ರೀ ಅಂದರೆ ಹೆಣ್ಣು ಮಕ್ಕಳಿಂದಾಗಲಿ ಗಂಡು ಮಕ್ಕಳಿಂದಾಗಲಿ ಯಾವುದೋ ಒಂದು ಸಂಬಂಧದಿಂದ ಬರುವಂಥ ತೊಂದರೆಗಳು ಅನೇಕವಾಗಿ ಬರ್ತವೆ ಮಾನ ನಷ್ಟ ಧನ ನಷ್ಟ ಗೌರವ ನಷ್ಟ ಇವೆಲ್ಲವೂ ಆಗುವಂಥ ಸನ್ನಿವೇಶವಿದೆ ಸ್ವಲ್ಪ ಜಾಗೃತರಾಗಿರಿ ಇನ್ನು ಎದೆ ಸಂಬಂಧವಾಗಿ ಹೃದಯ ಸಂಬಂಧವಾಗಿ ತೊಂದರೆಗಳು ಬರ್ತವೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಶಸ್ತ್ರಕ್ರಿಯೆಗಳಿಂದ ಸರಿ ಹೋಗುವಂಥ ಸಂದರ್ಭವೂ ಇರುತ್ತೆ ಆದರೆ ಇವೆಲ್ಲ ನೋಡಿಕೊಳ್ಳಿ ಎಲ್ಲರಿಗೂ ಇದು ಆಗಲ್ಲ ಕೆಲವೊಂದು ಜನರಿಗೆ ಮಾತ್ರ ಆಗುತ್ತೆ ದಶಾಭಕ್ತಿ ಕೆಟ್ಟದಾಗಿದ್ದಲ್ಲಿ ಮಾತ್ರ ಆಗುವಂಥದ್ದು ಇರುತ್ತೆ ಹುಷಾರಾಗಿರಿ ಜಾಗೃತರಾಗಿರಿ ಇನ್ನೂ ವಾಹನದಲ್ಲಿ ಸಂಚಾರ ಮಾಡುವಾಗ ಜಾಗ್ರತೆ ಏಟು ಮಾಡಿಕೊಳ್ಳುವಂಥದ್ದು ಇದೆ ಇದನ್ನು ನೋಡಿ ತಿಳ್ಕೊಳ್ಳಿ ಶತ್ರುವಿನಿಂದ ಬಾಧೆಗಳು ತುಂಬ ಇದ್ದಾವೆ ಅದು ಶತ್ರುಕಾರಕವಾಗಿ ಯಾಕೆ ಕೇಳಿದ ಒಂದು ಮನಸ್ತಾಪ ದೃಷ್ಟಿದೋಷ ಇವುಗಳಿಂದ ಆಗುವಂಥ ದೋಷಗಳು ಅವರೇನೋ ಮಾಟ ಮಾಡಿ ಮಂತ್ರದಂತ ಮಾಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ನಿಮ್ಮ ಟೈಮ್ ಕೆಟ್ಟದಾಗಿರುವಾಗ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು ಅವನು ಹಿಂಗೆ ನನಗೆ ಹೇಳಿದೇನೆ ಹೆಂಗೆ ಮಾಡಪ್ಪ ಅಂತ ದೇವ್ರ ಹತ್ರ ಹೋಗಿ ಕೆಳೋದು ಅದೇ ರೀತಿ ಆಗುತ್ತೆ ಕಾರಣ ನಿಮ್ಮ ಟೈಮ್ ಸರಿ ಇಲ್ಲದೇ ಇರೋದರಿಂದ ಕಾರಣ ನಿಮ್ಮಲ್ಲಿ ಋಣಾತ್ಮಕ ಅಂಶಗಳು ಜಾಸ್ತಿ ಇದಾವೆ ಧನಾತ್ಮಕ ಅಂಶಗಳು ಕಮ್ಮಿ ಇದ್ದಾವೆ ಆದ್ದರಿಂದ ಇದಾಗ್ತವೆ ಹಾಗಾಗಿ ನಿಮ್ಮ ಧರ್ಮ ಕರ್ತವ್ಯ ನಿಯಮನಿಷ್ಠೆಯನ್ನು ಬಿಡದೇ ಎಷ್ಟೇ ಕಷ್ಟ ಆದರೂ ಪಾಲನೆ ಮಾಡಿ ಧನಾತ್ಮಕ ಅಂಶಗಳು ವೃದ್ಧಿ ಆಗ್ತವೆ ಋಣಾತ್ಮಕ ಅಂಶಗಳು ಕಮ್ಮಿ ಆಗ್ತವೆ ಮತ್ತು ಶತ್ರುಗಳಿಂದ ಬರುವಂಥ ದೋಷಗಳು ದೂರ ಆಗಿ ನೀವು ಚೆನ್ನಾಗಿರ್ತೀರ ಮತ್ತು ಈ ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ದಾಂಪತ್ಯ ಜೀವನದಲ್ಲಿ ಈ ಒಂದು ವಾರ ಸಾಮಾನ್ಯವಾಗಿ ಫಲಗಳು ಯಥೇಚ್ಛವಾಗಿ ಇಲ್ಲ ಒಂದು ಅರವತ್ತು ಪರ್ಸೆಂಟ್ ಸಿಗುತ್ತೆ ಚೆನ್ನಾಗಿರ್ತೀರ ಈ ಮುಂದಿನ ವಾರ ಈ ವಾರ ಅಲ್ಲ ಮುಂದಿನ ವಾರದಲ್ಲಿ ಚೆನ್ನಾಗಿರ್ತೀರ ಸುಖ ಸಂತೋಷ ನೆಮ್ಮದಿ ಶಾಂತಿ ಇರುತ್ತೆ ಹಾಗೂ ಅದರ ಸಂಬಂಧ ಕೆಲವು ನೋವುಗಳು ಕಷ್ಟಗಳು ಅಜೀರ್ಣ ಇಂಥಗಳು ಸಹ ಇಂಥವುಗಳು ಸಹ ಬರ್ತವೆ ತಾಯಿಯ ಅನಾರೋಗ್ಯಕ್ಕೂ ಅವಕಾಶ ಇರುತ್ತೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಉತ್ತಮವಾದ ಆರೋಗ್ಯ ಸಿಗುತ್ತೆ ನಿಮ್ಮ ಒಂದು ಲಗ್ನದ ಆಧಾರವಾಗಿ ಗ್ರಹಗಳು ಚೆನ್ನಾಗಿದ್ದಲ್ಲಿ ನಿಮ್ಮ ತಾಯಿಯೂ ಸಹ ಒಳ್ಳೆಯ ಆರೋಗ್ಯನೂ ಸಿಗುತ್ತೆ ತಂದೆಯ ಆರೋಗ್ಯಕ್ಕೆ ಕಿರಿಕಿರಿ ಉಪದ್ರವಗಳು ಇರ್ತವೆ ಕಿವಿಯ ಸಂಬಂಧ ದೋಷಗಳು ಉದ್ಭವಿಸ್ತವೆ ಮೂಗಿನ ಸಂಬಂಧ ಹಲ್ಲಿನ ಸಂಬಂಧ ದೋಷಗಳು ಉದ್ಭವಿಸ್ತವೆ ಅದರಿಂದ ಸ್ವಲ್ಪ ಜಾಗ್ರತೆ ನೋವುಗಳು ಇಂಥವೆಲ್ಲೂ ಜಾಸ್ತಿ ಆಗ್ತವೆ ಇದರ ಬಗ್ಗೆ ಸ್ವಲ್ಪ ಡಾಕ್ಟರ್ ಕಡೆ ತೋರಿಸ್ಬಿಟ್ಟು ವೈದ್ಯರ ಸಲಹೆ ಪಡ್ಕೊಂಡಲ್ಲಿ ಉತ್ತಮ ಆರೋಗ್ಯ ನೀವು ಪಡ್ಕೊಳ್ತೀರಾ ಇನ್ನು ಕುಟುಂಬ ಸ್ಥಾನದಲ್ಲಿ ವಿಶೇಷವಾಗಿ ಗಣಪತಿಯ ಆರಾಧನೆ ಮಾಡಿದಲ್ಲಿ ನಿಮಗೆ ಸುಖ ಸಂತೋಷ ನೆಮ್ಮದಿ ಸಿಗೋದಕ್ಕೆ ಕೊರತೆ ಆಗೋದನ್ನು ದೂರ ಆಗ್ತವೆ ಅದರಿಂದ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಇನ್ನು ಹೆಣ್ಣು ದೇವರ ಒಂದು ಆರಾಧನೆ ಮಾಡದಲ್ಲಿ ಕುಟುಂಬಕ್ಕೆ ಸೀಮಿತವಾಗಿರುವಂಥದ್ದೇ ಒಂದು ಹೆಣ್ಣು ದೇವತೆ ಇದೆ ಅದರ ಒಂದು ಆರಾಧನೆಯಿಂದ ವಿಶೇಷವಾಗಿ ಲಾಭಗಳು ಹೆಣ್ಣಿನಿಂದಲೇ ಸಂಪತ್ತು ನಿಮಗೆ ಸಿಗುತ್ತೆ ಹೆಣ್ಣಿನಿಂದಲೇ ನಿಮಗೆ ಒಳ್ಳೆಯದಾಗುತ್ತೆ ಅವಳ ಒಂದು ಮಾರ್ಗದರ್ಶನದಿಂದಲೇ ನಿಮಗೆ ತುಂಬ ಅಭಿವೃದ್ಧಿಯನ್ನು ಪಡ್ಕೊಳ್ಳುವಂಥ ಕಾಲವು ಇದಾಗಿದೆ ಅದು ನಿಮ್ಮ ಹೆಂಡತಿಯೂ ಆಗ್ಬೋದು ಅನ್ಯ ಸ್ತ್ರೀಯೂ ಆಗ್ಬೋದು ಪರಿಚಯವರು ಸಹ ಆಗ್ಬೋದು ಆದರೆ ದುಷ್ಟತನದ ಹೆಣ್ಣು ಅಂತ ನಾನು ಹೇಳ್ತಾ ಇಲ್ಲ ಪರಿಚಯದವರು ಆಗ್ಬೋದು ಒಳ್ಳೆ ಹೆಣ್ಣಿಂದ ನಿಮಗೆ ಸುಖ ಸಂತೋಷ ಶಾಂತಿ ನೆಮ್ಮದಿಯೂ ಸಿಗುತ್ತೆ ಅಭಿವೃದ್ಧಿಯೂ ಆಗುತ್ತೆ ಮನೆಯಲ್ಲಿ ಶಾಂತಿಯೂ ಸಿಗುತ್ತೆ ಇದನ್ನು ತಿರಸ್ಕರಿಸಬೇಡಿ ತಿಳ್ಕೊಂಡು ವಿಚಾರ ಮಾಡಿ ಸ್ವಲ್ಪ ಮುನ್ನಡಿ ಇಟ್ಟಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಲಾಭಕ್ಕೆ ಕೊರತೆ ಇದೆ ಕುಂದು ಕೊರತೆಗಳು ಭೂಸಂಪತ್ತು ಕಳ್ಕೊಳ್ಳುವಂಥದ್ದು ಸಹ ಇದೆ ಅದಕ್ಕೆ ಬಗ್ಗೆ ಶನಿ ಪ್ರಭಾವದಿಂದ ಆಗ್ತಾ ಇರೋದು ಇದ್ರ ಬಗ್ಗೆ ಏನು ಬೇಕೋ ತಿಳ್ಕೊಂಡು ಅದನ್ನು ಮಾಡಿಕೊಂಡಲ್ಲಿ ತೊಂದರೆ ಇಲ್ಲ ಇನ್ನು ಸಂಪತ್ತಿನಲ್ಲಿ ಅವನತಿಗೂ ಸಹ ಅವಕಾಶ ಇದೆ ಕಾರಣ ಮಕ್ಕಳಿಗಾಗಿ ಕುಟುಂಬದಲ್ಲಿ ಒಳ್ಳೆ ಕಾರ್ಯಗಳಿಗಾಗಿ ಸುಖ ಸಂತೋಷ ನೆಮ್ಮದಿಗಾಗಿ ಮನೆ ಕಟ್ಟೋದ್ರಲ್ಲಾಗಲಿ ವಾಹನ ತಗೊಳ್ಳೋದ್ರಲ್ಲಾಗಲಿ ಇದಕ್ಕೆ ಖರ್ಚಾಗುವಂಥ ಸನ್ನಿವೇಶ ಇದೆ ತೀರ್ಥಕ್ಷೇತ್ರಕ್ಕೂ ಸಹ ಹೋಗುವಂಥ ಯೋಗ ಭಾಗ್ಯಗಳು ಇವೆ ಇದರಿಂದ ಒಂದು ಶಿವನ ಆರಾಧನೆ ಆರಾಧನೆಯಿಂದ ಈ ಒಳ್ಳೆ ಭಾಗ್ಯವನ್ನು ಪಡ್ಕೊಳ್ಳುವಂಥದ್ದು ನಿಮಗಾಗಿದೆ ಮತ್ತು ಈ ರಾಶಿಯವರಿಗೂ ಶನಿದೋಷದ ಬಗ್ಗೆ ಕೊನೆಯಲ್ಲಿ ಎಲ್ಲವೂ ಹೇಳ್ತೇನೆ ಆ ದೋಷದ ಬಗ್ಗೆ ಏನೇನು ಬೇಕೋ ತಿಳ್ಕೊಂಡು ಅದನ್ನು ಮಾಡಿಕೊಂಡಲ್ಲಿ ಉತ್ತಮವಾದ ಫಲ ಸಿಗುತ್ತೆ ಇದಿಷ್ಟು ಮಕರ ರಾಶಿಯವರ ಈ ವಾರ ಭವಿಷ್ಯ ಇದಾಗಿದೆ ಧನಿಷ್ಠಾ ನಕ್ಷತ್ರ ಮೂರು ನಾಲ್ಕನೇ ಪಾದ ಶತತಾರ ನಕ್ಷತ್ರ ನಾಲ್ಕು ಪಾದ ಹಾಗೂ ಪೂರ್ವಭಾದರ ನಕ್ಷತ್ರ ಮೂರು ಪಾದಗಳು ಕುಂಭರಾಶಿಯ ಸೇರಿದವು ಕುಂಭರಾಶಿಗೂ ದೋಷ ಇರೋದರಿಂದ ಇವರು ಸಹ ಕಷ್ಟ ನಷ್ಟವ್ಯತೆ ದುಂಕಚಿತ್ತಗಳಿಗೂ ಅವಕಾಶವನ್ನು ಪಡ್ಕೊಂಡಿರ್ತಾರೆ ತೊಂದರೆಗಳು ಆಗ್ತಾ ಇರ್ತವೆ ಕಷ್ಟಗಳೇ ಆಗ್ತಾ ಇರ್ತವೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರೋದು ಕಮ್ಮಿ ಕಷ್ಟಗಳು ಜಾಸ್ತಿ ನೋವುಗಳು ಜಾಸ್ತಿ ಕಲಹಗಳು ಜಾಸ್ತಿ ಇವು ಇದ್ದೇ ಇರುತ್ತೆ ಕೈಕಾಲು ನೋವುಗಳು ಮನೆಯಲ್ಲಿ ಇವರಿಗಾಗಲಿ ಯಾರಿಗಾದರೂ ಒಬ್ಬರಿಗಾದರೂ ಅನಾರೋಗ್ಯವಾಗಿ ಇರುವಂಥದ್ದು ಇರ್ತವೆ ಸುಖ ಸಂತೋಷ ನೆಮ್ಮದಿಗೋಸ್ಕರ ಶಿವನ ಆರಾಧನೆ ಶನಿದೋಷದ ಬಗ್ಗೆ ಏನು ಬೇಕೋ ಅದನ್ನು ಪರಿಹಾರ ಮಾಡಿಕೊಂಡಲ್ಲಿ ಇರುವಂಥ ಸಮಸ್ಯೆ ಕಮ್ಮಿ ಮಾಡ್ಕೋಬೋದು ಇನ್ನು ಸಂಪತ್ತಿನಲ್ಲಿ ಅನಾವಶ್ಯಕವಾಗಿ ಖರ್ಚಾಗುವಂಥದ್ದು ಬೇಕಾದಷ್ಟಿದೆ ಆಗ್ಬೋದು ಕಣ್ಣಿಗೆ ಆಗ್ಬೋದು ತಲೆನೋವಿಗೆ ಆಗ್ಬೋದು ಅಥವಾ ಯಾವುದೋ ಒಂದು ದುಷ್ಟ ಜನರಿಂದ ಆಗ್ಬೋದು ನಷ್ಟಕ್ಕೆ ಒಳಗಾಗ್ತಿರ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಹಾಗೂ ಸಹೋದರಿಯರಿಂದ ಸಹೋದರರಿಂದ ವಿಶೇಷವಾಗಿ ನೋವುಗಳನ್ನು ಪಡೆಯುವಂಥದ್ದು ಈ ಕಾಲ ನಿಮ್ಮದಿದೆ ಆದ್ರೂ ಅಂಥ ಒಂದು ಸನ್ನಿವೇಶ ಬಂದಾಗ ನಿಮ್ಮ ಮನೆ ದೇವರ ಆರಾಧನೆ ಮಾಡಿದಲ್ಲಿ ಆ ಪ್ರಮಾಣವನ್ನು ಕಮ್ಮಿ ಮಾಡಿ ನಿಮಗೆ ರಕ್ಷಣೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮದಿದೆ ಹಾಗೂ ನಿಮ್ಮ ಸ್ಥಾನದಲ್ಲಿ ಇರುವಂತಹ ನಿಮ್ಮ ಪೂರ್ವಿಕರ ಆಗಲಿ ನೀವಿರುವಂಥ ಸ್ಥಾನದಲ್ಲಿ ಇರುವಂತಹ ಒಂದು ದೇವರ ಆರಾಧನೆ ಮಾಡಿಕೊಂಡಿದ್ದಲ್ಲಿ ನಿಮಗೆ ಈ ವರ್ಷ ಈ ವಾರದಲ್ಲೂ ಸಹ ಆಗ್ಬೋದು ಈ ವರ್ಷದಲ್ಲೂ ಆಗ್ಬೋದು ಭೂಸಂಪತ್ತು ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತೆ ಒಂದು ಸೈಟ್ ಆಗ್ಬೋದು ಮನೆ ಆಗ್ಬೋದು ಅಥವಾ ಇನ್ನು ಇದರೇ ಅಂತ ಹೇಳಿದರೆ ಬಂಗಾರನೂ ಆಗ್ಬೋದು ಇವು ಪ್ರಾಪ್ತಿಯಾಗುತ್ತೆ ಅಥವಾ ಸ್ತ್ರೀ ಸಂಪತ್ತು ಮದುವೆ ಆಗದೇ ಇದ್ದವರಿಗೂ ಒಂದು ಹೆಣ್ಣು ಸಹ ಸಿಗ್ಬಿಟ್ಟು ಒಳ್ಳೆ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗ್ತವೆ ಇನ್ನು ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಗೆ ಅಲ್ಪ ಪ್ರಮಾಣ ತೊಂದರೆಗಳಿದ್ದಾವೆ ಆದರೂ ಸಹ ನಿಮ್ಮ ನಿಮ್ಮ ಜಾತಕದಲ್ಲಿ ಲಗ್ನಕ್ಕೆ ಆಧಾರವಾಗಿ ಪಂಚಮಾಧಿಪತಿ ಹೇಗಿದ್ದಾನೋ ಅದಕ್ಕನುಸಾರವಾಗಿ ಫಲಗಳು ಸಿಗ್ತವೆ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಮಕ್ಕಳಿಂದ ಒಳ್ಳೆಯದಿದೆ ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಮಕ್ಕಳಿಗೂ ದಶಾಭಕ್ತಿಗಳು ಸರಿ ಇಲ್ಲದೇನೆ ಅವರಿಗೂ ಶನಿ ದೋಷಗಳಿದ್ದಲ್ಲಿ ತಂದೆ ಮಕ್ಕಳಲ್ಲೂ ಸಹ ಕಲಹಗಳು ಉದ್ಭವಿಸುವಂಥದ್ದು ಸಹ ಇರ್ತವೆ ಸ್ವಲ್ಪ ಜಾಗ್ರತೆ ಇನ್ನು ಹೆಣ್ಣಿಂದ ವೈರಿತ್ಯ ಜಾಸ್ತಿ ಇದೆ ವೈರಿತನದಿಂದ ನಿಮಗೆ ನಷ್ಟ ಆಗೋದು ತಾಯಿ ಅನಾರೋಗ್ಯ ಆಗೋದು ಇಂಥವೆಲ್ಲ ಇರುತ್ತೆ ಅಥವಾ ಮದೇ ಆದಂಥ ಸ್ತ್ರೀಯೂ ಸಹ ಅನಾರೋಗ್ಯ ಆಗುವಂಥದ್ದು ಇದೆ ಸ್ವಲ್ಪ ಹುಷಾರು ಜಾಗೃತರಾಗಿರಿ ಇನ್ನು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಅಷ್ಟೊಂದು ಈ ವಾರದಲ್ಲಿ ನಿಮಗಿಲ್ಲ ಎಲ್ಲೋ ದೂರ ಹೋಗಿರ್ತೀರ ಅಥವಾ ದೂರದ ಊರಿಗೆ ಹೋಗಿರ್ತೀರ ಅದರಿಂದ ತೊಂದರೆಗಳು ನೀವು ಬರ್ತವೆ ಅಲ್ಲೂ ಹೋದಲು ನಷ್ಟಗಳು ಕಷ್ಟಗಳು ಅನುಭವಿಸಿಬಿಟ್ಟು ತೊಂದರೆಗಳಿಗೆ ಸಿಕ್ಕಾಕ್ಕೊಳ್ತೀರ ಇನ್ನು ಕೆಲವು ಭೂತ ಆರಾಧನೆ ಕೆಲವು ದೈವಗಳಿಂದ ಭೂತಗಳಿಂದ ತೊಂದರೆಗಳು ಭಯಪಟ್ಟಂಥ ಸಂದರ್ಭದಲ್ಲಿ ಆಗುವಂಥ ತೊಂದರೆಗಳು ಇದ್ದಾವೆ ಇದಕ್ಕೆ ಗಣೇಶನ ಆರಾಧನೆ ಮಾಡಿದಲ್ಲಿ ಈ ತೊಂದರೆಯನ್ನು ದೂರಪಡಿಸಿಕೊಂಡು ನೀವು ರಕ್ಷಣೆ ನಿಮ್ಮ ಪಡ್ಕೊ ನಿಮ್ಮ ರಕ್ಷಣೆಯನ್ನು ನೀವು ಪಡ್ಕೋಬೋದು ಇನ್ನು ಹೇರಳವಾಗಿ ಸಂಪತ್ತು ಸಿಗುವಂಥ ಒಂದು ಕಾಲನೂ ಇದೆ ನಿಮ್ಮ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಖಂಡಿತವಾಗಿಯೂ ಈ ವಾರದಲ್ಲೇ ನಿಮಗೆ ಒಳ್ಳೆಯ ಸಂಪತ್ತು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಇದೆ ಶುಭ ಸಂಕೇತ ಈ ಕಾಲದಲ್ಲೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ಯ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಆಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಹೆಣ್ಣು ದೇವತೆ ಒಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದಲ್ಲಿ ಉತ್ತಮವಾದ ಉದ್ಯೋಗವನ್ನು ಪಡ್ಕೊಳ್ತೀರ ಲಾಭಕ್ಕೆ ಕೊರತೆ ಇದೆ ತೊಂದರೆ ಇದೆ ನಷ್ಟ ಜಾಸ್ತಿ ಇದೆ ಶನಿದೇವರ ಆರಾಧನೆ ಮಾಡೋದಲ್ಲಿ ತೊಂದರೆಗಳು ದೂರ ಆಗ್ತವೆ ಇನ್ನು ಲಾಭಕ್ಕೆ ಬೇಕಾದಷ್ಟು ಇರುವಂತಹ ದೋಷಗಳು ದೂರ ಮಾಡಿಕೊಳ್ಳೋದಕ್ಕೆ ಶಿವನೇ ಮುಖ್ಯ ಕಾರಣ ಅವನನ್ನು ಆರಾಧನೆ ನೀವು ಮಾಡಿಕೊಂಡಲ್ಲಿ ವಿಶೇಷವಾಗಿ ಲಾಭ ಸಿಗುತ್ತೆ ಸುಖ ಸಂತೋಷ ನೆಮ್ಮದಿ ಒಳ್ಳೆಯ ಜನರಿಂದ ಹಿರಿಯವರಿಂದ ಅಥವಾ ಉತ್ತಮ ವರ್ಗದವರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಒಳ್ಳೆಯ ಲಾಭವೂ ಸಿಗುತ್ತೆ ಇನ್ನು ಚಂಚಲಚಿತ್ತ ಇರುವಂಥ ಸ್ತ್ರೀಯರಿಂದ ಅನೇಕ ರೀತಿಯಲ್ಲಿ ತೊಂದರೆಗಳು ನಿಮಗೆ ಆಗುವಂಥದ್ದಿದೆ ಇದೆ ನಿಮಗೆ ಬರುವಂಥ ಸಾವಿರ ರೂಪಾಯಿ ಇದ್ರೂ ಅವರು ಐದುನೂರು ರೂಪಾಯಿ ಕೊಡ್ತಾರೆ ಈ ರೀತಿ ಒಂದು ಸಂದರ್ಭ ಇರುತ್ತೆ ಹಾಗೂ ಸುಖ ಸಂತೋಷಕ್ಕೆ ಬೇಕಾದಷ್ಟು ಅವ್ರಿಗೆ ಬೇಕಾದಷ್ಟು ಅವ್ರು ಕೇಳಿಬಿಟ್ಟು ತೊಗೊಂಡು ನಿಮಗೆ ಕೊಡದೇ ಇರುವಂಥ ಸನ್ನಿವೇಶಗಳು ಇರ್ತವೆ ಅದರಿಂದ ಜಾಗೃತಿ ಯಾರಿಗೂ ಹಣ ಕೊಡೋದಕ್ಕೆ ಹೋಗಬೇಡಿ ಕೊಟ್ಟರೆ ಬರಲ್ಲ ಕೊಡೋ ಪೂರ್ವದಲ್ಲಿ ಯೋಚನೆ ಮಾಡಿ ಖಂಡಿತವಾಗಿಯೂ ಕೊಡುವಾಗ ದಾನ ಅಂತ ಯಾರಿಗಾದ್ರೂ ಕೊಡೋದಿದ್ರೆ ದಾನ ಅಂತ ಕೊಡಿ ಸಾಲ ಅಂತ ಕೊಡಬೇಡಿ ದಾನ ಕೊಡುವಾಗ್ಲೂ ಕೃಷ್ಣಾರ್ಪಣ ಮಸ್ತು ಅಂತ ಕೊಟ್ಟರೆ ಅದು ಖಂಡಿತವಾಗಿಯೂ ದಾನ ಆಗುತ್ತೆ ಸಾಲ ಅಂತ ಕೊಟ್ಟರೆ ಖಂಡಿತವಾಗಿಯೂ ನೀವು ಶತ್ರುಗಳು ಅವರಿಗೆ ಆಗ್ತೀರಾ ನಿಮ್ಮ ಶತ್ರು ಅವ್ರಾಗ್ತಾರೆ ಅವ್ರ ಶತ್ರು ನೀವು ಆಗ್ತೀರ ತೊಂದರೆಗಳಿಗೆ ಈಡಾಗ್ತೀರಾ ಆದ್ದರಿಂದ ಈ ಒಂದು ಶನಿದೋಷ ಇದ್ದಾಗ ಮುಂದಿನ ಈ ಈ ವಾರದ ಕೊನೆಯಲ್ಲಿ ನಿಮಗೆ ಹೇಳ್ತೇನೆ ಇದಕ್ಕೆ ಪರಿಹಾರ ಏನೇನು ಬೇಕು ಅದನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಿದೆ ಇದಿಷ್ಟು ಈ ವಾರದ ರಾಶಿಯವರ ಭವಿಷ್ಯ ಇದಾಗಿದೆ ಉತ್ತರವಾದರ ನಾಲ್ಕು ಪಾದಗಳು ರೇವತಿ ನಾಲ್ಕು ಪಾದ ಇವಿಷ್ಟು ಮೀನರಾಶಿಯವರದಾಗಿದೆ ಈ ರಾಶಿಯವರಿಗೂ ಸಹ ಏಳುವರೆ ಶನಿ ದೋಷ ಇರೋದರಿಂದ ಇವರು ಸಹ ತೊಂದರೆಗಳಿಗೆ ಒಳಗಾಗ್ತಾರೆ ಎರಡು ರೀತಿ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಸಿಕ್ಕಾಕ್ಕೊಳ್ತಾರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎರಡು ಕಡೆನೂ ಕೆಲಸ ಸಿಗುತ್ತೆ ಎರಡು ಕಡೆಯೂ ಕೆಲಸಕ್ಕೆ ಕರೀತಾರೆ ಆ ಕ್ರಮ ಈಗ ಅಲ್ಲೂ ಹೋದರೂ ಅದು ಇಲ್ಲ ಇಲ್ಲ ಅಂದರೆ ಇದೂ ಇಲ್ಲ ಈ ರೀತಿ ಆಗುವಂಥ ಸನ್ನಿವೇಶ ಇದೆ ಇರೋ ಕೆಲಸ ಬಿಟ್ಟುಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋ ಯೋಚನೆ ಈಗ ಮಾಡಬೇಡಿ ಮುಂದೆ ಮಾಡಬಹುದು ಹೀಗೇನಾಗುತ್ತೆ ಅಂದರೆ ಇವಾಗ ನೀವು ಮಾಡಿದರೆ ಶನಿದೋಷ ಕಳೆಯುವಲ್ಲಿವರೆಗೆ ಉದ್ಯೋಗ ಬಿಟ್ಟು ಉದ್ಯೋಗ ಹುಡ್ಕೋಕೆ ಹೋಗಿದರೆ ಉದ್ಯೋಗ ಸಿಗೋಲ್ಲ ಇನ್ನೊಂದು ಪರಿವರ್ತನೆಗಳು ಆಗ್ತಾ ಇರ್ತವೆ ಅದರಿಂದ ಸ್ವಲ್ಪ ಯೋಚನೆ ಮಾಡಿ ನಿಮ್ಮಲ್ಲಿ ನೀವು ದಶಾಮುಕ್ತಿಗಳನ್ನು ಚೆನ್ನಾಗಿದ್ದಲ್ಲಿ ಜಾತಕವನ್ನು ಪರಿಶೀಲಿಸಿ ಟೈಮ್ ಚೆನ್ನಾಗಿದ್ದಲ್ಲಿ ಅಥವಾ ಹೆಂಡತಿ ಮಕ್ಕಳು ಅಥವಾ ಮನೇಲಿ ಇತರರು ಇರ್ತಾರೆ ಅವ್ರದ್ದು ಸಹ ಟೈಮ್ ಚೆನ್ನಾಗಿದ್ದಲ್ಲಿ ನಿಮಗೂ ಸಹ ಒಳ್ಳೆಯದಾಗತ್ತೆ ಅದನ್ನು ಯೋಚನೆ ಮಾಡಿ ಮುಂಜಾಗ್ರತರಾಗಿರಿ ಸಂಪತ್ತಿಗೆ ಈ ಒಂದು ವಾರದಲ್ಲಿ ತೊಂದರೆಗಳಿಲ್ಲ ಅಭಿವೃದ್ಧಿ ಇರುತ್ತೆ ಸುಖ ಸಂತೋಷ ನೆಮ್ಮದಿಯೂ ಸಿಗುತ್ತೆ ಅದರ ಸ್ಥಾನದಲ್ಲಿ ಮಾತ್ರ ರಗಳೆಗಳು ಕಿರಿಕಿರಿಗಳು ಉಪದ್ರಗಳು ಇರ್ತವೆ ನೀವು ಎಲ್ಲಿ ಹೋದರೂ ಅಲ್ಲಿ ಕಿರಿಕಿರಿಗಳು ತೊಂದರೆಗಳು ತಪ್ಪಲ್ಲ ಸರ್ಕಾರದಿಂದ ಬರುವಂಥ ತೊಂದರೆಗಳು ಇರಬಹುದು ಈ ರೀತಿಯೂ ಸಮಸ್ಯೆಗಳು ಇರ್ತವೆ ಇನ್ನು ಸಹೋದರ ಸಹೋದರಿಯರಿಂದ ತೊಂದರೆಗಳು ನಿಮಗಾಗುತ್ತೆ ನಷ್ಟಗಳು ನಿಮಗಾಗುತ್ತೆ ಅವರು ನಿಮ್ಮನೆ ಬಂದು ಉಳ್ಕೊಂಡು ಅವರಿಗಿಷ್ಟು ನೀವು ಖರ್ಚು ಮಾಡುವಂಥ ಸನ್ನಿವೇಶಗಳು ಬರ್ಬೋದು ಅಥವಾ ಅವರು ಸಾಲ ಕೇಳ್ಬೋದು ಅವರಿಗೆ ನೀವು ಕೊಡ್ಬೋದು ಅಥವಾ ಕೊಡೋದಿರ್ಬೋದು ಇದರಿಂದ ತೊಂದರೆಗಳು ಆಗ್ತವೆ ಸುವರ್ಣ ಕೊಟ್ಟು ತೊಂದರೆಗಳು ಭೂಮಿ ತೊಡ ಕೊಟ್ಟು ತೊಂದರೆಗಳು ಇಂಥವೆಲ್ಲ ನಷ್ಟವನ್ನು ಇರುತ್ತೆ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಅಂದರೆ ನಿಮ್ಮ ತಾಯಿಯ ಆರೋಗ್ಯಕ್ಕೂ ಸಹ ಕಿರಿಕಿರಿ ಉಪದ್ರವಗಳು ಇರೋದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಕುಟುಂಬದ ಮೂಲ ದೇವತೆ ಆರಾಧನೆ ಮಾಡಿದಲ್ಲಿ ಈ ತೊಂದರೆಗಳು ದೂರ ಆಗ್ತವೆ ಇನ್ನು ತಂದೆಯ ಅನಾರೋಗ್ಯಕ್ಕೆ ಅವಕಾಶ ಇವುಗಳಿಂದ ತೊಂದರೆಗಳು ನೀವು ಪಡ್ತೀರಾ ತಂದೆಯ ಅನಾರೋಗ್ಯವಾಗಿಟ್ಟು ಖರ್ಚು ನೀವು ಮಾಡೋದು ಅವರಿಗೆ ಸಮಸ್ಯೆ ಇದ್ದಾಗ ನೀವು ಕ ದುಡ್ಡು ಕೊಡೋದು ಅಥವಾ ಏನೋ ಒಂದು ಸಮತೆಗಳಾಗ್ಬಿಟ್ಟು ತೊಂದರೆಗೆ ಈಡಾಗ್ತೀರಾ ಇನ್ನು ಸರಕಾರದಿಂದ ಬರುವಂಥ ತೊಂದರೆಗಳಿಗೂ ನೀವು ಈಡಾಗ್ತೀರಾ ಅಪಮಾನಗಳು ಅವಮಾನಗಳು ಮಾನನಷ್ಟ ಧನನಷ್ಟ ನಷ್ಟ ಗೌರವ ನಷ್ಟ ಇವುಗಳು ಸಹ ಆಗ್ತವೆ ಹುಷಾರಾಗಿರಿ ನಿಮ್ಮೇಲೆ ಅನಾವಶ್ಯಕವಾಗಿ ಕಂಪ್ಲೇಂಟ್ಗಳು ಸಹ ಆಗುವಂಥದ್ದು ಇರುತ್ತೆ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ವೈರಿಗಳು ಅನೇಕರು ನಿಮ್ಮಲ್ಲೇ ಇದ್ದಾರೆ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಪೂರ್ವಿಕರಲ್ಲೇ ಇದ್ದಾರೆ ನಿಮಗೆ ಗೊತ್ತೇ ಇಲ್ಲ ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ಜಾಗೃತರಾಗಿರಿ ಯಾರನ್ನು ನಂಬೇಡಿ ನಿಮ್ಮನ್ನು ನೀವು ಸಹ ನಂಬೋದು ಕಷ್ಟ ಈ ಥರ ಇರುವಂಥ ಈ ಕಾಲದಲ್ಲಿ ಯಾರಿಗೂ ಸಮಸ್ಯೆ ಆಗದೇನಾಗಿ ನೀವು ನೋಡ್ಕೋಬೇಕು ಅಂತ ಹೇಳಿದರೆ ಅಲ್ಪ ಪ್ರಮಾಣದಲ್ಲಿ ಸಮಸ್ಯೆಗಳು ಇರ್ತವೆ ಇದಕ್ಕೆ ಪರಿಹಾರ ಏನೇನಿದೆ ಅದನ್ನು ಹೇಳ್ತೇನೆ ಕೊನೆಯಲ್ಲಿ ನೀವು ತಿಳ್ಕೊಂಡು ಮಾಡಿಕೊಳ್ಳಿ ಇನ್ನು ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಸುಖ ಸಂತೋಷ ನೆಮ್ಮದಿ ಇಲ್ಲ ಇದರಿಂದ ತೊಂದರೆಗೆ ನೀವು ಸಿಕ್ಕಾಕ್ಕೊಳ್ತೀರಾ ತೊಂದರೆಯಿಂದ ನೀವು ಕಷ್ಟಪಡ್ತೀರಾ ಹಾಗೂ ಹೆಂಡತಿಯ ಒಂದು ಜೀವನದಲ್ಲಿ ಕಷ್ಟ ಬರುತ್ತೆ ಹೆಂಡತಿಗೆ ಅನಾರೋಗ್ಯ ಆಗ್ಬೋದು ಅಥವಾ ಆ್ಯಕ್ಸಿಡೆಂಟ್ಗಳಾಗ್ಬೋದು ಇದರಿಂದ ತೊಂದರೆಗಳು ನಿಮಗಾಗ್ಬೋದು ನಿಮಗಾಗ್ಬೋದು ನಿಮ್ಮ ಹೆಂಡತಿಗಾಗ್ಬೋದು ಮನೇಲಿ ಯಾರಿಗಾದರೂ ಆಗಿಬಿಟ್ಟು ಅದಕ್ಕೆ ಖರ್ಚು ನೀವು ಮಾಡುವಂಥ ಸನ್ನಿವೇಶ ಇದೆ ಹುಷಾರು ಜಾಗೃತರಾಗಿರಿ ಇನ್ನು ನಿಮ್ಮ ಕುಲದೇವತೆಯ ಆರಾಧನೆಯಿಂದ ಬರುವಂತಹ ರೋಗ ರುಜಿನಗಳು ಕಮ್ಮಿ ಮಾಡ್ಕೋಬೋದು ಡೆಂಗ್ಯೂ ಚಿಕನ್ಗುನ್ಯಾ ಇವುಗಳಿಗೂ ಅವಕಾಶ ಇದೆ ವೈರಲ್ ಪ್ಯೂವರು ಇಂಥವೂ ಸಹ ಅವಕಾಶ ಇದೆ ಹುಷಾರಾಗಿರಿ ಜಾಗೃತರಾಗಿರಿ ಇದರಿಂದ ರಕ್ಷಣೆ ನೀವು ಪಡ್ಕೊಳ್ಳೋದಕ್ಕೆ ಆ ದೇವಿಯ ಆರಾಧನೆ ಮಾಡಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದಲ್ಲಿ ಕುಟುಂಬದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಪಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದೆ ಸಕಲ ಸಂಪತ್ತಿಗೂ ಕಾರಣ ಆ ದೇವರೇನೆ ಅವನಿಂದನೇ ನೀವು ಒಳ್ಳೆಯದಾಗ್ತೀರಾ ಒಂದು ಭೂಸಂಪತ್ತು ಸಿಗುತ್ತೆ ಇದರಿಂದ ಪಡ್ಕೊಳ್ಳಿ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಂತಹ ದೋಷಗಳು ದೂರ ಮಾಡಿಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಈ ವಾರದಲ್ಲಿ ಒಂದು ವಿಷ್ಣುವಿನ ಆರಾಧನೆ ಅಥವಾ ನೀವು ಸತ್ಯನಾರಾಯಣ ಪೂಜೆ ಇವನ್ನು ಮಾಡಿದಲ್ಲಿ ಉದ್ಯೋಗಕ್ಕೆ ಇರುವಂಥ ಸಮಸ್ಯೆ ದೂರ ಆಗುತ್ತೆ ಒಳ್ಳೆಯ ಉದ್ಯೋಗ ಸಹ ಪ್ರಾಪ್ತಿಯಾಗುತ್ತೆ ಆದರೆ ಶನಿ ದೋಷಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಲೇಬೇಕು ಇನ್ನು ಲಾಭಕ್ಕೆ ಅಧಿಪತಿಯಾದಂತಹ ಒಂದು ಶಿವಶಕ್ತಿಯ ಆರಾಧನೆಯನ್ನು ನೀವು ಮಾಡಿದಲ್ಲಿ ಸಾಮಾನ್ಯವಾಗಿ ಪೂರ್ವಿಕರಲ್ಲಿ ವಾಸವಾಗಿರುವಂಥ ಪೂರ್ವಿಕರು ವಾಸವಾಗಿರುವಂಥ ಸ್ಥಳದಲ್ಲಿ ದೂರದಲ್ಲಿ ಇರುವಂತಹ ಶಿವಶಕ್ತಿಗೆ ಸಂಬಂಧಪಟ್ಟಿರುವಂಥ ಒಂದು ಶಿವಶಕ್ತಿ ಇದೆ ಆ ದೇವರತೆಯೆಲ್ಲ ದರ್ಶನ ಮಾಡಿ ಆರಾಧನೆ ಮಾಡಿದಲ್ಲಿ ವಿಶೇಷವಾಗಿ ಲಾಭ ಪಡಿತೀರಾ ಭೂ ಸಂಪತ್ತು ಪಡಿತೀರಾ ಅಂದರೆ ಒಂದು ಮದುವೆ ಕಾರ್ಯದಲ್ಲಿ ಮದುವೆ ಆಗದಿದ್ದಲ್ಲಿ ಮದುವೆ ಆಗುತ್ತೆ ಮದುವೆ ಆಗುವಂಥ ಗಂಡು ಮಕ್ಕಳಿಗೆ ಮದುವೆ ಆಗುತ್ತೆ ಮದುವೆ ಹೆಣ್ಣು ಮಕ್ಕಳಿಗೆ ಮದುವೆಗಳು ಆಗ್ತವೆ ಈ ರಾಶಿಯವರಿಗೆ ಗುರುಬಲ ಇದೆ ಇದರಿಂದ ಒಳ್ಳೆಯದಾಗುತ್ತೆ ಹಾಗೂ ಸುಖ ಸಂತೋಷ ಶಾಂತಿ ನೆಮ್ಮದಿ ಪಡೀತೀರಾ ಇನ್ನು ಕಾಲು ನೋವುಗಳು ಕೈ ನೋವುಗಳು ಎಲ್ಲೇ ಇರೋ ಸಮಸ್ಯೆಗಳು ಬೇಕಾದಷ್ಟು ಉದ್ಭಯಿಸ್ತವೆ ಇವತ್ತು ನಿಮಗೆ ಆಶ್ವಾಸನೆ ಕೊಡ್ತಾರೆ ನಾಳೆ ಅದು ಆಗಲ್ಲ ಕೊಡಲ್ಲ ಅಂತ ಹೇಳ್ತಾರೆ ಈ ರೀತಿ ಸಮಸ್ಯೆಗಳಿಗೆ ನೀವು ಸಹ ಸಿಲುಕಿಸಿ ಹಾಕುವಂಥ ಒಂದು ಯೋಜನೆಯು ಸಹ ಶತ್ರುಗಳದ್ದಿದೆ ಆದ್ದರಿಂದ ಹುಷಾರಾಗಿರಿ ಜಾಗೃತರಾಗಿರಿ ಮಾನ ನಷ್ಟ ಧನ ನಷ್ಟ ಗೌರವ ನಷ್ಟ ಇವುಗಳಿಗೂ ಅವಕಾಶ ಇದೆ ಸ್ಥಾನ ನಷ್ಟಕ್ಕೂ ಅವಕಾಶ ಇದೆ ಉದ್ಯೋಗ ನಷ್ಟಕ್ಕೂ ಅವಕಾಶ ಇದೆ ಹುಷಾರಾಗಿರಿ ಜಾಗೃತರಾಗಿರಿ ಆದರೆ ಈ ದೋಷಕ್ಕೆ ಪರಿಹಾರ ಇದೆ ಈಗ ಹೇಳ್ತೇನೆ ಮುಂದೆ ಕೇಳಿ ಅದರಂತೆ ಪರಿಹಾರ ಏನೇನಂತ ತಿಳ್ಕೊಂಡು ಮಾಡಿ ಇದನ್ನು ಮಾಡಿಕೊಂಡಲ್ಲಿ ಉತ್ತಮ ಫಲ ಸಿಗುತ್ತೆ ಇದಿಷ್ಟು ಮೀನರಾಶಿಯವರ ಈ ವಾರದ ಈ ಭವಿಷ್ಯ ಇದಾಗಿದೆ ಇನ್ನು ಶನಿದೋಷ ಇರೋರು ಅಷ್ಟಮ ಶನಿ ದೋಷ ಪಂಚಮ ದೋಷ ಅಂದರೆ ತುಲಾರಾಶಿ ವೃಶ್ಚಿಕ ರಾಶಿ ಏಳುವರೆ ದೋಷ ಮಕರ ರಾಶಿ ಕುಂಭರಾಶಿ ಮೀನರಾಶಿ ಈ ರಾಶಿಯವರು ಸಾಮಾನ್ಯವಾಗಿ ಶನಿ ದೋಷ ಇದ್ದಾಗ ಮೃತ್ಯುಂಜಯ ಜಪಗಳನ್ನು ಪ್ರತಿ ತಿಂಗಳು ಮಾಡಿಸಿ ಅಥವಾ ನೀವು ಸಾಮಾನ್ಯವಾಗಿ ಆಗಾಗ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ಕಥೆಯನ್ನು ಮಾಡಿಕೊಳ್ಳಿ ಅಥವಾ ಮೃತ್ಯುಂಜಯ ಹೋಮವನ್ನು ಮಾಡಿಕೊಳ್ಳಿ ಇದರಿಂದ ಬರುವಂಥ ಕಷ್ಟಗಳು ನೂರಕ್ಕೆ ಎಪ್ಪತ್ತರಷ್ಟು ಕಮ್ಮಿ ಆಗ್ತವೆ ಕಷ್ಟಗಳು ನಷ್ಟ ಆಗ್ತವೆ ಹಾಗೂ ವ್ಯಥೆ ಚಿಂತೆ ನೋವು ಆಮೇಲೆ ದುಃಖ ಅಪವಾದ ಇವು ಸಹ ಕಮ್ಮಿ ಆಗ್ತವೆ ಯಾವುದು ಕೆಟ್ಟದಕ್ಕೆ ದಾರಿ ಇದೆಯೋ ಆ ಅವಕಾಶಗಳು ಸಿಕ್ಕಿದರೂ ಸಹ ಅದು ಮುಂದುವರಿಯೋಕ್ಕೆ ಆಗದೆ ಅಲ್ಲೇ ನಿಲ್ಲುತ್ತೆ ಒಳ್ಳೆ ದಾರಿಗೆ ಬರ್ತಾರೆ ಮಕ್ಕಳಿಗೂ ಒಳ್ಳೆ ಬುದ್ಧಿ ಬರುತ್ತೆ ಮಕ್ಕಳಿಗೂ ಚಂಚಲತೆಗಳು ದೂರ ಆಗ್ತವೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಹೊಂತೀರ ಚಂಚಲತೆಗಳು ದೂರ ಆಗ್ತವೆ ಮತ್ತು ದೇವ ನಿಮ್ಮ ಮನೆ ದೇವರು ಇಷ್ಟ ದೇವರು ಕುಲದೇವರ ಆರಾಧನೆಯನ್ನು ಬಿಡದೇ ಅದನ್ನು ಮಾಡ್ತಾ ಇದ್ದಲ್ಲಿ ಒಳ್ಳೆಯ ಫಲಗಳು ಸಿಗ್ತವೆ ಹಾಗೂ ಈ ಒಂದು ರಾಶಿಯವರಿಗೆ ಇವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಲಗ್ನಕ್ಕೆ ಅನ್ನ ಲಗ್ನಕ್ಕೆ ಆಧಾರವಾಗಿ ಚೆನ್ನಾಗಿದ್ದಲ್ಲಿ ಒಳ್ಳ ಫಲಗಳೇ ಸಿಗ್ತವೆ ಭೂ ಸಂಪತ್ತು ಸಿಗುತ್ತೆ ಆಮೇಲೆ ಸ್ತ್ರೀ ಸಂಪತ್ತು ಅಂದರೆ ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುವಂಥ ಒಂದು ಹೆಣ್ಣು ಸಿಗ್ತಾಳೆ ಹೆಣ್ಣಿಗೂ ಗಂಡು ಸಿಗ್ತಾಳೆ ಸಿಗ್ತಾನೆ ಹಾಗೂ ಸಂಪತ್ತು ಸಿಗುತ್ತೆ ಮನೆ ಸಿಗುತ್ತೆ ಸುವರ್ಣ ಸಿಗುತ್ತೆ ಇವಿಷ್ಟು ಸಿಗುವಂಥ ಯೋಗ ಇದೆ ನಿಮ್ಮ ನಿಮ್ಮ ಜಾತಕಗಳನ್ನು ತೋರಿಸ್ಬಿಟ್ಟು ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ತೊಂದರೆ ಇಲ್ಲ ಇದ್ದಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ನಿಮಗೆ ಎಲ್ಲರಿಗೂ ಒಳ್ಳೆಯದಿದೆ ಒಳ್ಳೆಯದನ್ನೇ ಪಡ್ಕೊಳ್ತೀರಾ ಇದಿಷ್ಟು ಈ ವಾರದ ಭವಿಷ್ಯ ಇದಾಗಿದೆ